नो ब्रह्मादिभ्यो ब्रह्मविद्यासम्प्रदायकर्तृभ्यो वंशऋषिभ्यो महद्भ्यो नमो गुरुभ्यः सर्वोपप्लवरहितप्रज्ञानघनप्रत्यगर्तो ब्रह्मैवाहमस्मि ॐ नारायणं पद्मभं वसिष्ठं शक्तिञ्च तत्पुत्रपराशरं च व्यासं शुकङ्गौडपदं महान्तं गोविन्दयोगेन्द्रमथास्य शिष्यम् श्रीशङ्कराचार्यमथास्य पद्मपादञ्च हस्तमलकञ्च शिष्यम् तन्त्रोटकं वार्तिककारमन्यानस्मद्गुरोन् सन्ततमागतोऽस्मि श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः सदाशिव सदाशिवसमारम्भां शङ्कराचार्यमध्यमां रमणाचार्यपर्यन्तां वन्दे गुरुपरम्परां जयति स भगवान् रमणः वाक्पतिराचार्यः गणपतिर्जयति अस्य च वाणी भगवत् रमणीयार्थानुवर्तिनी जयति अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनिमतामज्ञानमुन्मूलयन् पश्यन् विश्वमपीदमुल्लसितियो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः अरुणजलजनेत्रं मुग्धमन्दस्मितास्यं तरुणतपनभासं पूर्णबोधप्रसादम् अरुणशिखरिसानुप्राङ्गणे सञ्चरन्तं रमणमरुणमूर्तिं चिन्तये दिष्टसिद्धये अपारसच्चित्सुखवारिराशेः यस्योर्मिमात्रं भुवनं समस्तम् ಗುಹಾಹಿತಂತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಯ ಚಿಂತಯಾಮಿ ಮೀ ಮತ್ತು ಆಸ್ತಿಕ ಮಹನೀಯರೆ ಭಗವಾನ್ ರಮಣ ಮಹರ್ಷಿಗಳ ಸದ್ದರ್ಶನಂ ಉಪನ್ಯಾಸಮಾಲೆಯ ಎರಡನೇ ಕಂತಿನ ನಾಲ್ಕನೇ ದಿನವಾಗಿರ್ತಕ್ಕಂಥ ಇಂದು ಆತ್ಮಸ್ವರೂಪವನ್ನು ಭಗವಾನ್ ರಮಣರು ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ನಿರೂಪಿಸಿದ್ದಾರೆ ಅನ್ನೋದನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಬದ್ಧತ್ವಭಾವೇ ಸತಿ ಮೋಕ್ಷಚಿಂತ ಬಂಧಸ್ತು ಕಸ್ಯೇತಿ ವಿಚಾರಣೇನ ಸಿದ್ಧೇ ಸ್ವಯಂ ಸ್ವಾತ್ಮನಿ ನಿತ್ಯ ಮುಕ್ತೆ ಚಿಂತ ಕ್ವಚ ಮೋಕ್ಷ ಚಿಂತ ನಾನು ಬದ್ಧನಾಗಿದ್ದೇನೆ ಅಂತ ಭಾವಿಸ್ಕೊಂಡ್ರೆ ಅವನ ಬದ್ಧನೇ ಸರಿ ನಾನು ಮುಕ್ತನಾಗಬೇಕೆಂದರೆ ಮುಕ್ತಿ ಎಂಬತಕ್ಕಂಥದ್ದು ಸ್ವತಃ ಸಿದ್ಧ ಬಂಧ ಯಾರಿಗೆ ಎಂಬ ಪರಮಾರ್ಥ ಚಿಂತನೆಗೆ ಪ್ರಾರಂಭಿಸಿದೊಡನೆಯೇ ಆ ಬಂಧ ಅನ್ನೋದು ಕಳಚಿಬೀಳುತ್ತದೆ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಸ್ಪಷ್ಟವಾಗಿ ಮುಂಡುಕೋಪನಿಷತ್ ಹೇಳ್ತಾಯಿದೆ ಇದೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಎಲ್ಲ ಸಂದೇಹಗಳು ಕೂಡ ನಿವಾರಣೆ ಆಗುತ್ತೆ ಕ್ಷೀಯಂತೆ ಕರ್ಮಾಣಿ ಕರ್ಮಗಳೆಲ್ಲ ತಾನೇ ತಾನಾಗಿ ಅವನಿಂದ ಬಿಟ್ಟು ಹೋಗುತ್ತೆ ನಾವು ಕರ್ಮವನ್ನು ಬಿಡೋದಿಲ್ಲ ಬಿಡಬಾರ್ದು ಆ ಮಟ್ಟಕ್ಕೆ ನಾವು ರೀಚ್ ಆದಾಗ ಕರ್ಮವೇ ನಮ್ಮನ್ನು ಬಿಟ್ಟು ಹೋಗುತ್ತೆ ಆ ದೃಷ್ಟಿಯಿಂದಲೇ ಹೇಳೋದು ಕುರ್ವನ್ನೇ ಕರ್ಮಾಣಿ ಕರ್ಮಣಿ ಸಮಾಹ ಶತಮೇವ ತ್ವಯಿ ತೋಸ್ತಿ ನ ಕರ್ಮ ಲಿಪ್ಯತೆ ನರೆ ಹಾಗಿದ್ದರೆ ಕರ್ಮ ಹೇಗೆ ಮಾಡಬೇಕು ಅಂದರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಷ್ಟೆ ಕರ್ತವ್ಯ ದೃಷ್ಟಿಯಿಂದ ನಾವು ಕರ್ಮವನ್ನು ಮಾಡಬೇಕೆ ಹೊರತು ಫಲದ ಅಪೇಕ್ಷೆ ಇಟ್ಕೋಬಾರ್ದು ಏಕೆಂದರೆ ಒಂದು ಸಲ ಫಲದ ಅಪೇಕ್ಷೆ ಬಂತು ಅಂದರೆ ಮನಸ್ಸು ಫಲದ ಕಡೆ ಹೋಗುತ್ತೆ ಹೊರತು ಮಾಡೋ ಕ್ರಿಯೆ ಕಡೆ ಆ ನಿಷ್ಠೆ ಅನ್ನೋದು ಹೊರಟು ಹೋಗತ್ತೆ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಫಲಾಪೇಕ್ಷ ರಹಿತವಾಗಿ ಮಾಡತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮ ಹೇಗೆ ಅಂದರೆ ಪ್ರತಿಫಲವನ್ನು ಅಪೇಕ್ಷಿಸದೆ ಕೊಡ್ತಕ್ಕಂಥ ದಾನ ಹೇಗೆ ಸಾತ್ವಿಕ ದಾನವೋ ಹಾಗೆ ಸರಿಯಾದವರಿಗೆ ಸರಿಯಾದ ಸಮಯದಲ್ಲಿ ಸದ್ವಸ್ತುವನ್ನು ಕೊಟ್ಟು ಯಾರು ಮರೆತು ಬಿಡ್ತಾರೋ ಅವರು ನಿಜವಾದಂಥ ಅರ್ಥದಲ್ಲಿ ಸಾತ್ವಿಕ ದಾನ ಮಾಡಿದ ಹಾಗೆ ಅದಕ್ಕೆ ಹೇಳೋದು ಬಲಗೈಲಿ ಕೊಟ್ಟ ದಾನ ಎಡಗೈಗೆ ಗೊತ್ತಾಗಬಾರ್ದು ಅಂತ ಏಕೆಂದರೆ ಅಷ್ಟರಲ್ಲಿ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಇಷ್ಟು ಯಾಕೆ ಕೊಡಬೇಕು ಈಗಲೇ ಯಾಕೆ ಕೊಡಬೇಕು ಇವನಿಗೆ ಯಾಕೆ ಕೊಡಬೇಕು ಕೊನೆ ಕೊಡೋದೇ ಇಲ್ಲ ನಾಳೆ ಕೊಟ್ಟರೆ ಆಯಿತು ಅಂದರೆ ನಾಳೆ ನಾಳೆನೇ ಆಗೋಗುತ್ತೆ ಆ ದೃಷ್ಟಿಯಿಂದಲೇ ನಮ್ಮಲ್ಲಿ ಹೇಳಿರೋದು ಶುಭಸ್ಯ ಶೀಘ್ರಂ ಒಳ್ಳೆಯ ವಿಷಯಗಳು ಮನಸ್ಸಿಗೆ ಬರೋದೇ ಕಷ್ಟ ಬಂದು ಕೂಡಲೇ ಅದನ್ನು ಮಾಡಿಬಿಡಬೇಕು ಅದಿಲ್ಲದೆ ಹೋದರೆ ಅದು ನೆರವೇರೋದಿಲ್ಲ ಈ ದೃಷ್ಟಿಯಿಂದನೇ ಕ್ಷೀಯಂತೆ ಚಾಸ್ಕ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಆ ದರ್ಶನ ಆಗಬೇಕು ಯಾವ ದರ್ಶನ ಅದೇ ಸದ್ದರ್ಶನ ಯಾವ ದರ್ಶನ ಅದೇ ಭಗವದ್ ದರ್ಶನ ಯಾವ ದರ್ಶನ ಅದೇ ನಮ್ಮ ಸ್ವಸ್ವರೂಪ ದರ್ಶನ ಸ್ವರೂಪಕ್ಕಿಂತ ಬೇರೆ ಇನ್ಯಾವುದೂ ಕೂಡ ಇಲ್ಲವೇ ಇಲ್ಲ ಪಾರಮಾರ್ಥಿಕವಾಗಿ ಮಿಕ್ಕದೆಲ್ಲವೂ ತೋರಿಕೆ ಮಿಕ್ಕದೆಲ್ಲವೂ ಕೂಡ ಕ್ಷಣಭಂಗುರ ಮಿಕ್ಕದ ಕೇವಲ ತಾತ್ಕಾಲಿಕ ಮಿಕ್ಕದ ಕೇವಲ ಕಾಲ್ಪನಿಕ ವಾಸ್ತವ್ಯವಾಗಿರೋದು ಸ್ವರೂಪ ಒಂದೇ ಅದಕ್ಕೆ ಸ್ವಸ್ಯ ರೂಪಂ ಸ್ವರೂಪಂ ನನ್ನ ಆಂತರಿಕವಾಗಿರ್ತಕ್ಕಂಥ ರೂಪ ಯಾವುದೋ ಅದೇ ನಿಜವಾದ ಅರ್ಥದಲ್ಲಿ ಸ್ವರೂಪ ಜ್ಞಾನ ಅಂತ ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ ಪರಮಾರ್ಥ ಚಿಂತನೆಗೆ ಪ್ರಾರಂಭಿಸಿದೊಡನೆಯೇ ಬಂಧವು ಬೀಳುತ್ತದೆ ಯಾವ ಬಂಧನವೂ ಇರೋದಿಲ್ಲ ಅವರಿಗೆ ನಾವು ಸಾಮಾನ್ಯವಾಗಿ ಏಷಣಾತ್ರಯಗಳನ್ನು ಇಟ್ಕೊಂಡೇ ಹುಡ್ತೀವಿ ನೋಡಿ ಪುತ್ರೈಷಣ ವಿತ್ತೈಷಣ ಲೋಕೈಷಣ ಸೊ ಮಗ ಬೇಕು ಅನ್ನೋ ಆಸೆಯಿಂದ ಹೆಂಡತಿ ಬೇಕು ಅನ್ನೋ ಆಸೆ ಬರುತ್ತೆ ಅದರಿಂದ ಹೆಂಡತಿ ಅನ್ನೋ ಶಬ್ದ ಸಮೃದ್ಧದಲ್ಲಿ ಮಾತ್ರ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಲಿಂಗ ಮೂರಲ್ಲೂ ಬಳಸ್ಬೋದು ಹೆಂಡತಿ ಅನ್ನೋ ಶಬ್ದ ಇನ್ನು ಯಾವ ಭಾಷೆನಲ್ಲೂ ಅದು ಸಾಧ್ಯ ಇಲ್ಲ ಪತ್ನಿ ಜಾಯ ಕಲತ್ರಂ ನೋಡಿ ಕಲತ್ರಮ್ ಅನ್ನೋದು ನಪುಂಸಕಲಿಂಗ ಶಬ್ದ ಕಲತ್ರಂ ಅಂದರೂ ಹೆಂಡ್ತಿನೇ ಸೊ ಈ ದೃಷ್ಟಿಯಿಂದ ಮೂರೂ ಲಿಂಗದಲ್ಲೂ ಹೆಂಡತಿ ಅನ್ನೋ ಶಬ್ದ ಪ್ರಯೋಗ ಇರತಕ್ಕಂಥದ್ದು ಪ್ರಾಯಶಃ ಕೇವಲ ಸಮೃದ್ಧ ಭಾಷೆಯಲ್ಲಿ ಮಾತ್ರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಈ ದೃಷ್ಟಿಯಿಂದಲೇ ಈ ಪಾರಮಾರ್ಥಿಕವಾಗಿ ಚಿಂತನೆಗೆ ಪ್ರಾರಂಭ ನಾವು ಅವಶ್ಯವಾಗಿ ಮಾಡಬೇಕು ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾರೆ ರಮಣರು ಈ ಶ್ಲೋಕದಲ್ಲಿ ಏಕೆಂದರೆ ನಮ್ಗೆ ಯಾವಾಗಲೂ ಚಿಂತನೆ ಇರತಕ್ಕಂಥದ್ದು ವ್ಯಾವಹಾರಿಕವಾಗಿಯೇ ಹೊರತು ಪಾರಮಾರ್ಥಿಕವಾಗಿ ಚಿಂತನೆ ಬರೋದು ಕಷ್ಟ ಅಷ್ಟು ಸುಲಭವಾಗಿ ಆ ಮಟ್ಟದಲ್ಲಿ ನಮ್ಮ ಚಿಂತನೆ ಅನ್ನೋದು ಬೆಳೆಯಲ್ಲ ಹಂತ ಹಂತವಾಗಿ ಬೆಳೀಬೇಕು ಅದಕ್ಕೇ ಮೊದಲು ಕರ್ಮವನ್ನು ಮಾಡಬೇಕು ಮಾಡಿದ ಮೇಲೆ ಚಿತ್ತಶುದ್ಧಿ ಉಂಟಾಗತ್ತೆ ಆ ಚಿತ್ತಶುದ್ಧಿಯಿಂದ ಜ್ಞಾನ ಎಂಬತಕ್ಕಂಥದ್ದು ಲಭಿಸುತ್ತೆ ಜ್ಞಾನ ದೇವತು ಕೈವಲ್ಯಂ ಆಮೇಲೆ ಜ್ಞಾನದಿಂದ ಆ ಮೋಕ್ಷ ಎಂಬತಕ್ಕಂಥದ್ದು ನಮಗೆ ಸಿದ್ಧವಾಗುತ್ತೆ ಈ ದೃಷ್ಟಿಯಿಂದ ಕೇವಲ ಕರ್ಮವೂ ನಮಗೆ ಮೋಕ್ಷವನ್ನು ಕೊಡಲಾರದು ಕ ಜ್ಞಾನ ಕರ್ಮ ಸಮುಚ್ಚಯವೂ ಮೋಕ್ಷವನ್ನು ಕೊಡಲಾರದು ಸ್ವಲ್ಪ ಜ್ಞಾನ ಜಾಸ್ತಿ ಕರ್ಮ ಜಾಸ್ತಿ ಜ್ಞಾನ ಸ್ವಲ್ಪ ಕರ್ಮ ಯಾವುದೂ ಸಾಧ್ಯ ಇಲ್ಲ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋ ತೈತ್ರಿ ಉಪನಿಷತ್ತಿನ ವಾಕ್ಯದ ಮೇಲೆ ಆಚಾರ್ಯ ಶಂಕರ ಭಾಷೆಯಲ್ಲಿ ನಾಲ್ಕು ಪೂರ್ವಪಕ್ಷ ಮಾಡಿಕೊಂಡು ಕೊನೆಗೆ ಜ್ಞಾನದಿಂದಲೇ ಮೋಕ್ಷ ಅನ್ನೋದನ್ನು ಸಿದ್ಧಪಡಿಸಿದ್ದಾರೆ ಯಾಕೆಂದರೆ ಭಗವದ್ಗೀತೆಯಲ್ಲಿ ಬೇಕಾದಷ್ಟು ಪೂರಕ ವಾಕ್ಯಗಳಿದೆ ಜ್ಞಾನಕ್ಕೆ ಜ್ಞಾನೀತು ಆತ್ಮೈವ ಮೇ ಮತಂ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಮಾತು ಜ್ಞಾನಿ ಬೇರೆಯಲ್ಲ ನಾನು ಬೇರೆಯಲ್ಲಪ್ಪ ನಾವಿಬ್ಬರೂ ಕೂಡ ಒಂದೇ ಜ್ಞಾನದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಒಂದೇ ಹಾಗೆ ಚೈತನ್ಯ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ದೇಹ ದೃಷ್ಟಿಯಿಂದ ನಾವೆಲ್ಲರೂ ಬೇರೆಯೇ ಖಂಡಿತ ಯಾಕೆ ಅಂತ ಹೇಳಿದರೆ ಒಬ್ಬರ ದೇಹ ಇರೋ ಹಾಗೆ ಒಬ್ಬರ ದೇಹ ಇರೋಕ್ಕಾಗಲ್ಲ ಏಕೆಂದರೆ ಯಾವಾಗ ಹುಟ್ಟಿದೆಯೋ ಹುಟ್ಟಿರ್ತಕ್ಕಂಥ ಯಾವ ವಸ್ತುವು ಕೂಡ ಶಾಶ್ವತವಾಗಿ ಒಂದೇ ತರಹ ಇರೋಕ್ಕಾಗೋದಿಲ್ಲ ಪ್ರತಿ ಮೂರು ಕ್ಷಣಕ್ಕೂ ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಒಪ್ಲಿ ಬಿಡಲಿ ಅದು ನಿತ್ಯ ಸತ್ಯ ಅದು ಈ ದೃಷ್ಟಿಯಿಂದ ಜ್ಞಾನಕ್ಕೇ ಒತ್ತು ಕೊಟ್ಟಿರ್ತಕ್ಕಂಥ ಅದು ಕೈವಲ್ಯಂ ಜ್ಞಾನಿನಃ ತತ್ವದರ್ಶಿನಹ ಜ್ಞಾನೀತು ಆತ್ಮೈವ ಮೇ ಮತಂ ಯಾರು ತತ್ವದರ್ಶಿಗಳು ಯಾರು ಜ್ಞಾನಿಗಳು ಅವರೇ ತತ್ವದರ್ಶಿಗಳು ತತ್ವ ಅಂದ್ರೇನು ಜೀವ ಬ್ರಹ್ಮೈಕ್ಯ ತತ್ ಅಂದರೆ ಬ್ರಹ್ಮ ತ್ವ ಅಂದರೆ ಜೀವ ಅದಕ್ಕೆ ತತ್ವಮಸಿ ಅಲ್ಲಿರ್ತಕ್ಕಂತಹ ತತ್ ತ್ವ ಅಸಿ ಅಂದರೂ ಒಂದೇ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಒಂದೇ ಆ ಮಟ್ಟದಲ್ಲಿ ಅದು ಅನುಭವದಿಂದ ಸಿದ್ಧವಾಗಬೇಕು ಬರೀ ಬಾಯಿಂದ ಅದು ಸಿದ್ಧವಾದರೆ ಪ್ರಯೋಜನ ಇಲ್ಲ ಅದಕ್ಕೆ ಪರಮ ಪ್ರಮಾಣ ಯಾವುದು ಅಂದರೆ ಅನುಭವವೇ ಪರಮ ಪ್ರಮಾಣ ಈ ದೃಷ್ಟಿಯಿಂದನೇ ನೋಡಿ ಜ್ಞಾನಂ ಶಾಸ್ತ್ರತಃ ಆಚಾರ್ಯತಃ ಅಸ್ಮದಾದಿ ಪದಾರ್ಥಾನಾಂ ಅವಗಮ ಜ್ಞಾನ ಯಾವ ರೀತಿ ಉಂಟಾಗತ್ತೆ ಅಂದರೆ ಶಾಸ್ತ್ರತಃ ಮೊಟ್ಟ ಮೊದಲದಾಗಿ ಶಾಸ್ತ್ರಾಧ್ಯಯನದಿಂದ ನಮಗೆ ಜ್ಞಾನ ಅನ್ನೋದು ಲಭಿಸುತ್ತೆ ಅನ್ನೋದನ್ನು ಹೇಳಿದ್ದಾರೆ ಹಾಗಿದ್ರೆ ಶಾಸ್ತ್ರ ಅಂದರೆ ಏನು ಅಂತ ನಾವು ಅರ್ತ್ಕೋಬೇಕು ನೋಡಿ ಹಾಗಿಲ್ಲದೆ ಹೋದರೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ಬರೋದಿಲ್ಲ ಪೂಜ್ಯರಾದಂತಹ ಮಹಾಮಹೋಪಾಧ್ಯಾಯ ಎನ್ ರಂಗನಾಥ್ ಶರ್ಮರು ಶಾಸ್ತ್ರ ಅಂದರೆ ಏನು ಅಂತಾನೆ ಅತ್ಯಂತ ಸುಮಧುರವಾಗಿ ತೋರಿಸ್ಕೊಟ್ಟಿದ್ದಾರೆ ಪ್ರವೃತ್ತಿರುವ ನಿವೃತ್ತಿರುವ ನಿತ್ಯೇನ ಕೃತಕೇನವ ಪುಂಸಾಂ ಏನ ಉಪದಿಶ್ಯೇತ ತತ್ ಶಾಸ್ತ್ರಭಿದೀಯತೆ ಇದು ಶಾಸ್ತ್ರದ ಲಕ್ಷಣ ಅಂತ ರಂಗನಾಥ್ ಶರ್ಮರು ಹೇಳಿರ್ತಕ್ಕಂಥ ಮಾತು ನಿತ್ಯವಾದ ಗ್ರಂಥದಿಂದಲೋ ಅಥವಾ ಪುರುಷ ನಿರ್ಮಿತವಾದ ಗ್ರಂಥದಿಂದಲೋ ಜನರಿಗೆ ಪ್ರವೃತ್ತಿಯಾಗಲಿ ನಿವೃತ್ತಿಯಾಗಲಿ ಉಪದಿಷ್ಟವಾದಲ್ಲಿ ಆ ಗ್ರಂಥಕ್ಕೆ ಶಾಸ್ತ್ರ ಎಂಬುದಾಗಿ ಹೆಸರು ನಿತ್ಯ ಗ್ರಂಥ ಎಂದರೆ ವೇದ ಉಪನಿಷತ್ತುಗಳು ಸ್ಪಷ್ಟೀಕರಿಸ್ತಾರೆ ನೋಡಿ ಅಲ್ಲಿ ಯಾವುದು ನಿತ್ಯಾಂತ ನಮಗೆ ಸಂಶಯ ಬರಬಾರದು ಯಾವಾಗಲೂ ಕೂಡ ಸಂಶಯಾತ್ಮ ವಿನಶ್ಯತಿ ಆ ದೃಷ್ಟಿಯಿಂದ ವೇದಗಳು ಉಪನಿಷತ್ತುಗಳು ನಿತ್ಯ ಗ್ರಂಥಗಳು ಆ ದೃಷ್ಟಿಯಿಂದನೇ ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸು ಅನುಷ್ಠೀಯತಾಂ ಕರ್ಮದಲ್ಲಿ ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನ ಪಾಡು ಭಗವತೋ ಭಕ್ತಿ ದೃಢಾದೀಯತಾಂ ಭಗವಂತನಲ್ಲಿ ದೃಢವಾಗಿರ್ತಕ್ಕಂಥ ಭಕ್ತಿಯನ್ನು ಇಡೀ ಹೆಂಗೆ ದೃಢವಾಗಿರೋ ಭಕ್ತಿಯನ್ನು ಇಡಬೇಕು ಅಂದರೆ ಕುಮಾರಲ ಭಟ್ಟರೆ ಅದಕ್ಕೆ ಜ್ವಲಂತ ನಿದರ್ಶನ ನೋಡಿ ಕುಮಾರಲ ಭಟ್ಟರು ಬೌದ್ಧ ದರ್ಶನವನ್ನು ಖಂಡಿಸಬೇಕು ಅಂದ್ಬಿಟ್ಟು ಬೌದ್ಧರ ಹತ್ತಿರ ಸಮಗ್ರವಾಗಿರ್ತಕ್ಕಂಥ ಬೌದ್ಧ ದರ್ಶನವನ್ನು ಅಧ್ಯಯನ ಮಾಡ್ತಾರೆ ಆಮೇಲೆ ಅವರಿಗೆ ಗೊತ್ತಾಗ್ಬಿಡುತ್ತೆ ಇವರು ನಮ್ಮ ಮತವನ್ನು ಖಂಡನೆ ಮಾಡೋದಕ್ಕೆ ಕಲಿತಾ ಇದ್ದಾರೆ ಹೊರತು ನಿಷ್ಠೆಯಿಂದ ಅಲ್ಲ ಅಂತ ಆಗ ಕೋಪ ಬಂದು ಅವರನ್ನು ಬೆಟ್ಟದ ತುಟ್ಟು ತುದಿಯಿಂದ ಕೆಳಗೆ ತಳ್ಳುತ್ತಾರೆ ಬೌದ್ಧರು ಕುಮಾರಲ ಭಟ್ಟರು ಕೆಳಗೆ ಬೀಳುವಾಗ ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಬೀಳ್ತಾರೆ ತಕ್ಷಣ ಒಂದು ಕಣ್ಣು ಹೋಗುತ್ತೆ ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ ಒಂದು ಕಣ್ಣು ಹೋಯಿತು ಭಗವಂತ ನನ್ನನ್ನು ಕಾಪಾಡುವಂತ ಬಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ಯಾಕಂದರೆ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ ಆ ಮಾತು ಬಂತು ನಮ್ಮಲ್ಲಿ ನ್ಯಾಷನಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತು ಹೆಚ್ ನರ್ಸಿಂಹಯ್ಯನವರು ಚೇರ್ ಹಿಂದ್ಗಡೆ ಒಂದು ಪ್ರಶ್ನಾರ್ಥಕ ಹಾಕ್ಕೊಂಡು ಕೂತ್ಕೋತಾಯಿದ್ರು ಯಾವಾಗಲೂ ಕೂಡ ಡೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ವಿತೌಟ್ ಕ್ವೆಶ್ಚನಿಂಗ್ ಅಂತ ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಕೋಬೇಡ ದಟ್ ಈಸ್ ಸೈಂಟಿಫಿಕ್ ಟೆಂಪರ್ ಅನ್ನೋ ದೃಷ್ಟಿಯಿಂದ ಸೊ ಇಲ್ಲಿ ಅವ್ರ ಕೆಳಗೆ ಬಿದ್ದಾಗ ಏನಾಗತ್ತೆ ಒಂದು ಕಣ್ಣು ಹೋಗತ್ತೆ ಆ ಪ್ರಾಯಶ್ಚಿತ್ತಕ್ಕೋಸ್ಕರ ತೃಷಾಗ್ನಿ ಪ್ರವೇಶ ಮಾಡ್ತಾರೆ ಹೊಟ್ಟು ಹಾಕ್ಕೊಂಡು ಸಜೀವವಾಗಿ ದಹನ ಅದು ಜೈನರಲ್ಲೂ ಇದೆ ಸಲ್ಲೇಖನ ಅಂತ ಸೊ ಹಾಗೆ ಆ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರು ಅವರ ಹತ್ರ ವಾದಕ್ಕೋಸ್ಕರ ಬರ್ತಾರೆ ಆಗ ಕುಮಾರಲ್ಲಿ ಹೇಳ್ತಾರೆ ನೋಡಪ್ಪ ನನ್ನ ಜೀವನ ಆಗೋಯ್ತು ನಾನು ವಾದ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಈಗ ನನ್ನ ಶಿಷ್ಯ ಇದ್ದಾನೆ ಮಂಡನ ಮಿಶ್ರ ಅಂತ ಅವನತ್ರ ಹೋಗಿ ವಾದ ಮಾಡು ನೀನು ಹಾಗಿದ್ರೆ ಎಲ್ಲಿ ಕಂಡು ಮಂಡನ ಮಿಶ್ರ ಮನೆ ಎಲ್ಲಿದೆ ಅಂತ ಸ್ವತಃ ಪ್ರಮಾಣ ಪರತ ಪ್ರಮಾಣ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ದಿ ಮಂಡನ ಪಂಡಿತಸ್ಯ ಗೇಹಂ ಯಾವ ಮನೆ ಆಚೆ ಕಡೆ ಎರಡು ಗಿಳಿಗಳು ಮಾತಾಡ್ತಾ ಇರತ್ತೋ ಒಂದು ಸ್ವತಃ ಪ್ರಮಾಣ ಅಂತ ಹೇಳತ್ತೆ ಇನ್ನು ತಕ್ಷಣ ಅದನ್ನು ಖಂಡಿಸ್ಬಿಟ್ಟು ಪರತ ಪ್ರಮಾಣ ಅಂತ ಎಲ್ಲಿ ಹೇಳ್ತಾ ಇರುತ್ತೋ ತದ್ವಿದ್ದಿ ಮಂಡನ ಪಂಡಿತಸ್ಯ ಗೇಹಂ ಅದೇ ಮಂಡನ ಮಿಶ್ರ ಮನೆ ಅಂತ ಧೈರ್ಯವಾಗಿ ಒಳಗೋಗು ಅಂತ ಒಳಗೆ ಹೋದರೆ ಅವರ ತಂದೆಯ ಶ್ರಾದ್ದವನ್ನು ಅವರು ಇರ್ತಾರೆ ಹೇಳ್ತಾರೆ ಸ್ವಲ್ಪ ಹೊತ್ತು ನೀವು ಕಾದರೆ ಆಮೇಲೆ ನಾನು ಅನ್ನ ಭಿಕ್ಷೆಯನ್ನು ಕೊಡ್ತೀನಿ ಅಂತ ಆಗ ಶಂಕರ ಹೇಳ್ತಾರೆ ನಾನು ಅನ್ನ ಭಿಕ್ಷೆಗೋಸ್ಕರ ಬರಲಿಲ್ಲ ನಿಮ್ಮ ಹತ್ರ ವಾದ ಭಿಕ್ಷೆಗೋಸ್ಕರ ಬಂದಿದ್ದೀನಿ ಅಂತ ಹಾಗಿದ್ರೆ ಆ ವಾದವನ್ನು ನಿರ್ಣಯ ಮಾಡ್ತಕ್ಕಂಥ ನಿರ್ಣಾಯಕರು ಬರಬೇಕಲ್ಲ ಯಾರು ನಿರ್ಣಯ ಮಾಡೋರು ಅಂದರೆ ಮಂಡನಮಿಶ್ರ ಧರ್ಮಪತ್ನಿಯಾಗಿರ್ತಕ್ಕಂಥ ಉಭಯ ಭಾರತಿ ನಿಮ್ಮಲ್ಲಿ ಎಷ್ಟು ಜನ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಸಿ ಕೆ ವೆಂಕಟರಾಮಯ್ಯನವರು ಉಭಯ ಭಾರತಿ ಅಂತ ಒಂದು ನಾಟಕ ಬರೆದಿದ್ದಾರೆ ಕನ್ನಡದಲ್ಲಿ ಬರೆದಿದ್ದರು ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿ ನಿವೃತ್ತರಾದಂತಹ ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಇಂಗ್ಲೀಷಿಗೆ ಭಾಷಾಂತರ ಮಾಡಿದ್ದಾರೆ ಅದು ಭಾರತೀಯ ವಿದ್ಯಾಭವನದಿಂದ ಪಬ್ಲಿಷ್ ಆಗಿದೆ ನಾಲ್ಕು ವರ್ಷದ ಕೆಳಗೆ ಗಾಂಧಿ ಸೆಂಟರ್ ಫಾರ್ ಹ್ಯೂಮನ್ ವ್ಯಾಲ್ಯೂಸ್ ಭಾರತೀಯ ವಿದ್ಯಾಭವನ್ ರೇಸ್ ಕೋರ್ಸ್ ರೋಡ್ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ಝೀರೋ ಜೀರೋ ಜೀರೋ ನೈನ್ ಆ ಅಡ್ರೆಸ್ಸಿಂದ ಪಬ್ಲಿಷ್ ಆಗಿದೆ ಅಲ್ಲಿ ಉಭಯ ಭಾರತಿಗೂ ಮತ್ತು ಆ ಮಂಡನ ಮಿಶ್ರಿಗೂ ಶಂಕರಿಗೂ ಆಗಿರ್ತಕ್ಕಂಥದ್ದನ್ನು ಯಾವ ಬೇಸಿಸ್ ಮೇಲೆ ಅವ್ರು ಜಡ್ಜ್ ಮಾಡ್ತಾಳೆ ಅನ್ನೋದನ್ನು ನಾಲ್ಕು ಅಂಕಗಳಲ್ಲಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ ಸಿ ಕೆ ವೆಂಕಟರಾಮಯ್ಯನವರು ಆ ಅದೇ ಘಟನೆಯನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಸಾರ್ಥ ಕಾದಂಬರಿನಲ್ಲಿ ವರ್ಣನೆ ಮಾಡಿದ್ದಾರೆ ಆ ಉಭಯ ಭಾರತಿ ಅವರು ಮಾಡ್ತಕ್ಕಂಥ ವಾದವನ್ನು ಅದನ್ನು ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ರಿಸರ್ಚ್ ಅಸಿಸ್ಟೆಂಟಾಗಿ ಸೇರಿಕೊಂಡು ನಲವತ್ತು ವರ್ಷ ರಿಸರ್ಚ್ ಎಸ್ಸಿಸ್ಟೆಂಟಾಗಿಯೇ ಆಗಿ ಒಂದು ಪ್ರಮೋಷನ್ನು ಇಲ್ಲದೆ ಯಾರು ನಿವೃತ್ತರಾದರೂ ಹೆಚ್ ವಿ ನಾಗರಾಜರಾಯರು ಅದನ್ನು ಸಮೃತಕ್ಕ ಅನುವಾದ ಮಾಡಿದ್ದಾರೆ ಇಸ್ರೇಲ್ಗೆ ಅಮೇರಿಕಾಗೆ ಜರ್ಮನಿಗೆ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಹೋದವರಿಗೆ ಒಂದು ಲೆಕ್ಚರರ್ಶಿಪ್ ಸಿಗಲಿಲ್ಲ ಮೈಸೂರು ಯೂನಿವರ್ಸಿಟಿಲಿ ಜ್ಞಾಪಕ ಇರಲಿ ಫಾರ್ಟಿ ಇಯರ್ಸ್ ಈ ಸರ್ವ್ಡ್ ಆಸ್ ರಿಸರ್ಚ್ ಅಸ್ಟೆಂಟ್ ಆ್ಯಂಡ್ ರಿಟೈರ್ಡ್ ಆಸ್ ರಿಸರ್ಚ್ ಅಸಿಸ್ಟೆಂಟ್ ವಿತ್ ನೋ ಪ್ರಮೋಷನ್ ವಾಟ್ಸ್ ಆ ಎವರ್ ದಟ್ಸ್ ದಿ ಟ್ರಾಜಿಡಿ ಆಫ್ ಅವರ್ ಕಂಟ್ರಿ ಏನು ಮಾಡೋದು

ಮತ್ತು ಡಾಕ್ಟರ್ ಎಸ್ ರಾಮ ಸ್ವಾಮಿಯವರೇ ಅದನ್ನು ಇಂಗ್ಲೀಷಿಗೆ ಭಾಷಾಂತರ ಮಾಡಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ಸಿಂದ ಪಬ್ಲಿಷ್ ಆಗಿದೆ ಸಾರ್ಥ ವಿತ್ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಅಲ್ಲಿ ಉಭಯ ಭಾರತಿಗೂ ಇವರಿಗೂ ನಡೀತಕ್ಕ ಮಂಡನ ಮಿಶ್ರಿಗೂ ಶಂಕರಿಗೂ ನಡೀತಕ್ಕಂಥ ವಾಗ್ವಾದವನ್ನು ಅದ್ಭುತವಾಗಿ ಅವರು ವರ್ಣನೆ ಮಾಡ್ತಾರೆ ಅಲ್ಲಿ ಸೊ ಕರ್ಮವೇ ಶ್ರೇಷ್ಠ ಅಂತ ವಾದ ಮಾಡ್ತಕ್ಕಂಥವರು ಮೀಮಾಂಸಕರು ಅದಕ್ಕೆ ಆ ಸುಪ್ರಸಿದ್ಧವಾಗಿರೋ ಶ್ಲೋಕ ನಿಮಗೆಲ್ಲ ಗೊತ್ತೇ ಇದೆ ಎಂ ಶೈವ ಸುಮಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಕರ್ತೇತಿ ನಯ್ಯಾಯಿಕಾ ನೈಯಾಯಿ ಅರ್ಹನ್ ನಿತ್ಯತ ಜೈನ ಶಾಸನರತ ಕರ್ಮೇತಿ ಮೀಮಾಂಸಕಾ ಸೋಯಂಬೋ ವಿಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಹು ಅದಕ್ಕೆ ಸ್ವಲ್ಪ ಆಮೇಲೆ ಬರ್ತೀನಿ ಶಾಸ್ತ್ರ ವರ್ಣನೆ ಆದಮೇಲೆ ಈಗ ನಿತ್ಯವಾಗಿರ್ತಕ್ಕಂಥ ಗ್ರಂಥ ಅಂದರೆ ವೇದ ಮತ್ತು ಉಪನಿಷತ್ತುಗಳು ಉಪ ನಿ ಸತ್ ಮೂರು ಪದ ಇದೆ ಉಪ ಅಂದರೆ ಹತ್ತಿರ ನಿ ಅಂದರೆ ಕುಳಿತುಕೊಂಡು ಸತ್ ಅಂದರೆ ಬ್ರಹ್ಮವಿದ್ಯೆಯನ್ನು ಕಲಿತಕ್ಕಂಥ ಗ್ರಂಥವಾದ್ದರಿಂದ ಉಪನಿಷತ್ ಅಂದರೆ ಬೇರೆಯಲ್ಲ ಬ್ರಹ್ಮವಿದ್ಯಾ ಅಂದರೆ ಬೇರೆಯಲ್ಲ ವೇದಾಂತ ಅಂದರೆ ಬೇರೆಯಲ್ಲ ಬ್ರಹ್ಮಜ್ಞಾನ ಅಂದರೆ ವೇದೆಯಲ್ಲ ಜ್ಞಾನ ಅಂದರೆ ಬೇರೆಯಲ್ಲ ಅದೆಲ್ಲವೂ ಪರ್ಯಾಯ ಪದಗಳು ಉಪನಿಷತ್ತಿಗಿರೋದು ನಾನು ಮೊನ್ನೆ ನಿಮ್ಮ ಹತ್ರ ವಿನಂತಿಸ್ಕೊಂಡಿರೋ ಹಾಗೆ ಮತ್ತೆ ಸ್ಮರಣೆಗೆ ತರ್ತಾಯಿದ್ದೀನಿ ಯಾರಿಗಾದರೂ ಸಮಯ ಇದ್ದರೆ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ನಾಲ್ಕು ತನಕ ಇಸ್ಕಾನ್ ಮಂದಿರದಲ್ಲಿ ಭಾರತೀಯ ವಿದ್ಯಾಭವನ ಮತ್ತು ಇಸ್ಕಾನ್ ಜಾಯಿಂಟಾಗಿ ಅರವತ್ನಾಲ್ಕು ಪೇಪರ್ಸು ಆವತ್ತು ಆ ಸೆಮಿನಾರಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾರೆ ಆರು ದಿನಗಳ ಕಾಲ ಬೆಳಗ್ಗೆ ಒಂಬತ್ತುವರೆಯಿಂದ ರಾತ್ರಿ ಏಳುವರೆ ತನಕ ನಡೀತಾ ಇರುತ್ತೆ ಸತ್ರ ಅದು ಒಂದು ವಾರದ ಸತ್ರ ಉಪನಿಷತ್ ಬಗ್ಗೆ ಆಮೇಲೆ ಅದನ್ನು ಹಚ್ಚಾಕಿ ಪ್ರಿಂಟ್ ಮಾಡ್ತಕ್ಕಂಥ ಯೋಜನೆಯೂ ಇದೆ ಈವ್ನಿಂಗು ಸ್ಪೆಷಲ್ ಲೆಕ್ಚರ್ಸು ಡಾಕ್ಟರ್ ರೊಡ್ಯಾಂ ನರಸಿಂಹ ಅವರು ವಾಟ್ ಉಪನಿಷತ್ಸ್ ಮೀನ್ ಟು ಮೀ ಅಂತ ಮಾತಾಡ್ತಾರೆ ಇನ್ನೊಂದು ದಿನ ಡಾಕ್ಟರ್ ಸಿ ವಿಶ್ವೇಶ್ವರ ಸನ್ ಆಫ್ ಸಿ ವೆಂಕಟರಾಮಯ್ಯ ಅವರು ಪ್ಲಾನೆಟೋರಿಯಂ ಡೈರೆಕ್ಟರ್ ಆಗಿದ್ದವರು ಸೊ ಅವರು ಸೈನ್ಸ್ ಪಾಯಿಂಟ್ ಆಫ್ ಯೂಂದ ಮಾತಾಡ್ತಾರೆ ವಾಟ್ ಉಪನಿಷರ್ಸ್ ಮೀನ್ ಟು ಮೀ ಅಂತ ಡಾಕ್ಟರ್ ಎನ್ ವಿ ಸಿ ಸ್ವಾಮಿ ಫಾರ್ಮರ್ ಡೈರೆಕ್ಟರ್ ಆಫ್ ಮೆಡ್ರಾಸ್ ಐ ಐ ಟಿ ಉಪನಿಷರ್ಸ್ ಆ್ಯಂಡ್ ಬಿಗ್ ಬ್ಯಾಂಗ್ ಥಿಯರಿ ಅಂತ ಮಾತಾಡ್ತಾರೆ ಸೊ ಹೀಗೆ ವೇರಿಯಸ್ ಸ್ಪೀಕರ್ಸ್ ಥ್ರೂಟ್ ಇಂಡಿಯಾ ಬರ್ತಾ ಇದ್ದಾರೆ ಆ ಕ್ ಯಾರಾದರೂ ಸಮಯ ಇದ್ದರೆ ಸದುಪಯೋಗ ಪಡಿಸ್ಕೋಬೋದು ಅಂತ ಮುಂಚಿತವಾಗಿ ತಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಅದರಿಂದ ಇನ್ನು ಮನುಷ್ಯಕೃತವಾಗಿರ್ತಕ್ಕಂಥ ಗ್ರಂಥ ಅಂದರೆ ಯಾವುದು ಮನುಸ್ಮೃತಿ ಮುಂತಾದಂತಹ ಸ್ಮೃತಿಗಳು ಯಾಜ್ಞವಲ್ಕೆ ಸ್ಮೃತಿ ಮನುಸ್ಮೃತಿ ಪರಾಶರ ಸ್ಮೃತಿ ಬೃಹದ್ಯಾಜ್ಞವಲ್ಕೆ ಸ್ಮೃತಿ ನಾರದ ಸ್ಮೃತಿ ಇದೆಲ್ಲವೂ ಕೂಡ ಸ್ಮೃತಿ ಗ್ರಂಥಗಳು ಶ್ರುತಿ ಸ್ಮೃತಿ ಉಭೆ ನೇತ್ರೆ ಅದಕ್ಕೆ ನಾವು ಹೇಳೋದು ಒಂದು ಕಣ್ಣು ಶ್ರುತಿ ಆದರೆ ಇನ್ನೊಂದು ಕಣ್ಣು ಸ್ಮೃತಿ ಅಂತ ಶ್ರುತಿ ಸ್ಮೃತಿ ಪುರಾಣ ನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಅದಕ್ಕೆ ಹೇಳೋದು ಲೋಕಕ್ಕೆ ಶಂ ಅಂದರೆ ಮಂಗಳವನ್ನು ಉಂಟು ಮಾಡತಕ್ಕಂಥವ್ರು ಅಂತ ಶಂಕರ ಅಂದರೆ ಬೇರೆಯಲ್ಲ ಶಿವ ಅಂದರೆ ಬೇರೆಯಲ್ಲ ಆ ದೃಷ್ಟಿಯಿಂದ ಮನುಷ್ಯ ನಿರ್ಮಿತವಾಗಿರ್ತಕ್ಕಂಥ ಮನುಸ್ಮೃತಿಯೇ ಮುಂತಾದಂತಹ ಗ್ರಂಥಗಳು ಮನುಸ್ಮೃತಿನಲ್ಲಿ ಎಂತೆಂಥ ಒಳ್ಳೆ ಶ್ಲೋಕಗಳು ಬರುತ್ತೆ ಅಂದರೆ ಕೆಲವು ಶ್ಲೋಕಗಳಿಗೆ ಅನ್ಯಾಯವಾಗಿ ಕೆಲವರು ಅಪಾರ್ಥ ಮಾಡಿಬಿಟ್ಟು ಮನುಸ್ಮೃತಿಯಿಂದ ಬರೀ ಹೆಂಗಸನ್ನು ಬಯ್ಯೋದು ಅಂತ ಆಗ್ಬಿಟ್ಟಿದೆ ಅದು ಭಾಳ ತಪ್ಪು ಆ ತರಹ ನಾವು ಅರ್ಥ ಮಾಡಬಾರ್ದು ಆ ಗ್ರಂಥಕ್ಕೆ ಅದೇ ಮನುಸ್ಮೃತಿನ ಮುಂದಿನ ಚಾಪ್ಟರ್ ನೀವು ತೆಗೆದು ನೋಡಿದರೆ ಎಂತಹ ಒಳ್ಳೆಯ ಸ್ಥಾನ ಕೊಟ್ಟಿದ್ದಾನೆ ಹೆಂಗಸರಿಗೆ ಅಂತ ಅಲ್ಲೇ ಬರುತ್ತೆ ನಾವು ಪೂರ್ತಿ ಓದಲ್ವಲ್ಲ ಯಾವುದೋ ಒಂದು ಶ್ಲೋಕ ಓದ್ಬಿಟ್ಟು ಮನು ಹೇಳ್ದ ಮನು ಹೇಳ್ದ ಅಂತ ಹೇಳ್ತಾ ಇರ್ತೀವಷ್ಟೇ ಮನು ಅಂದರೆ ಯಾವ ಮನು ಇಪ್ಪತ್ತೊಂಬತ್ತು ಜನ ಮನು ಇದ್ದಾರಪ್ಪ ಮನು ಅಂದರೆ ಯಾವ ಮನು ವೈವಸ್ವತ ಮನೋನ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಇಂಗ್ಲೀಷ್ ಪ್ರೊಫೆಸರ್ ಮನು ಚಕ್ರವರ್ತಿ ಮನೂನ ಯಾವ ಮನು ನೀವು ಹೇಳ್ತಾ ಇರೋದು ಅದನ್ನ ಮೊದಲು ಡಿಫೈನ್ ಮಾಡಬೇಕು ವಿಚ್ ಮನು ಆರ್ ಯು ಟಾಕಿಂಗ್ ಅಬೌಟ್ ವೈವಸ್ವತೋ ಮನುರ್ನಾಮ ಮಾನೀಯೋ ಮನೀಷಿಣಾಂ ಆಸಿ ಇನ್ಮಹೀಕ್ಷಿತ ಅಮಧ್ಯ ಪ್ರಣವಛಂದ ಸಾಮಿವ ಕಾಳಿದಾಸ ವರ್ಣನೆ ಮಾಡ್ತಾನೆ ಛಂದಸ್ಸುಗಳಲ್ಲಿ ಓಂಕಾರ ಇರೋ ಹಾಗೆ ಈ ಸಮಗ್ರವಾಗಿರ್ತಕ್ಕಂತಹ ದರ್ಶನದಲ್ಲಿ ಆ ರೀತಿಯಾಗಿ ವೈವಸ್ವತ ಮನು ಇದ್ದ ಅನ್ನೋ ವರ್ಣನೆ ಆದ್ದರಿಂದ ಮನುಷ್ಯ ನಿರ್ಮಿತ ಗ್ರಂಥಗಳು ಅಂದರೆ ಸ್ಮೃತಿಗಳು ವೈದಿಕ ಸಂಪ್ರದಾಯದಲ್ಲಿ ವೇದವೇ ಮುಖ್ಯವಾದ ಶಾಸ್ತ್ರ ವೇದಾನುಸಾರಿಯಾದ್ದರಿಂದ ಮನುಶೃತಿ ಮೊದಲಾದವನ್ನೂ ಶಾಸ್ತ್ರ ಎಂಬುದಾಗಿ ಗೌಣವಾಗಿ ಪರಿಗಣಿಸುತ್ತೇವೆ ರಂಗನಾಥ ಶರ್ಮರ ಮಾತು ನಾನು ಓದ್ತಾ ಇದ್ದೀನಿ ಅವರ ಭಾಷಾಂತರ ವಿಧಿಶಾಸ್ತ್ರವು ಪ್ರವೃತ್ತಿಯನ್ನು ನಿಷೇಧಶಾಸ್ತ್ರವು ನಿವೃತ್ತಿಯನ್ನು ಬೋಧಿಸುತ್ತದೆ ನೋಡಿ ವೇದ ಎರಡನ್ನೂ ಹೇಳುತ್ತೆ ಇದನ್ನು ಮಾಡು ಇದನ್ನು ಮಾಡಬೇಡ ಬರೀ ಇದನ್ನು ಮಾಡು ಅಂತ ಅಷ್ಟ ಮಾತ್ರ ಹೇಳಿಬಿಟ್ರೆ ಏನು ಮಾಡಬಾರ್ದೋ ಅದರ ಬಗ್ಗೆ ನಮ್ಗೆ ಸಂದೇಹ ಹಾಗೆಯೇ ಉಳ್ಕೊಳ್ಳುತ್ತೆ ಅದಕ್ಕೆ ಎರಡನ್ನೂ ಕ್ಲಾರಿಫೈ ಮಾಡುತ್ತೆ ಅಹರಹ ಸಂಧ್ಯಾಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರ ಜುಹುಯಾತ್ ಇದೆಲ್ಲ ವೇದವಾಕ್ಯಗಳು ಪ್ರತಿನಿತ್ಯ ಸಂಧ್ಯಾವನ್ನೇ ಮಾಡು ಅಗ್ನಿ ಕಾರ್ಯವನ್ನು ಮಾಡು ಇದು ಅಗ್ನಿ ಅಂದರೆ ಯಾರು ಅಗ್ನಿ ಕಾರ್ಯವನ್ನು ಮಾಡ್ತಾ ಇರ್ತಾರೋ ಅಗ್ನಿ ಅನ್ನೋದು ಆ ರೀತಿ ಅವರ ಕೈಯಲ್ಲಿ ಆವಿರ್ಭವಿಸುತ್ತೆ ಅಂತ ಅದಕ್ಕೆ ನೋಡಿ ಋಗ್ವೇದದ ಮೊದಲನೇ ಮಂತ್ರವೇ ಅಗ್ನಿ ಸೂಕ್ತದಿಂದ ಪ್ರಾರಂಭ ಆಗೋದು अग्निमीडे पुरोहित यज्ञ देव मृत्ज होतारम रनधातम अग्निपूर्व विषिभिरीढ़ो नूतन स देव जेह वक्षति अग्निनाषवत्षमे दिवे दिवे यशसंभरवत्तम अग्नेय यज्ञमध्वर विश्वत पिभूरसी स यदेशु गति अग्निर्होता कविक्रतु सत्यश्चिश्रवस्तम देवे यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः उपत्वाग्ने दिवे दिवे दोषावस्तर्धिय वयं नमो भरन्तयेमसि राजन्तमध्वराणां गोपामृतस्य दीदिविं वर्धमानं स्वेदमे सनपिते वसूनवेग्ने सूपायनो भव सचस्वनः स्वस्तये इद अग्निसूक्त ಋಗ್ವೇದದ ಮೊದಲನೇ ಸೂಕ್ತ ಸಮಗ್ರವಾಗಿರ್ತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಇಪ್ಪತ್ನಾಲ್ಕು ಕಡೆ ಅಗ್ನಿ ಅನ್ನೋ ಶಬ್ದ ಪುನರುಕ್ತವಾಗತ್ತೆ ಅನ್ನೋದನ್ನು ಗಮನಿಸಬೇಕು ನೀವು ಅಗ್ನಿದಾಹ ಈ ರೀತಿಯಾಗಿ ಇಪ್ಪತ್ನಾಲ್ಕು ಕಡೆ ರೆಫರೆನ್ಸ್ ಇದೆ ವಿಷ್ಣು ಸಹಸ್ರನಾಮ ನೀವು ತೆಗೆದು ನೋಡಿದ್ರೆ ಅಗ್ನಿ ಅನ್ನೋದಕ್ಕೆ ಹದಿನೆಂಟು ಪುರಾಣಗಳಲ್ಲಿ ಅಗ್ನಿ ಪುರಾಣವೂ ಒಂದು ಮಹಾಪುರಾಣ ಅದು ಆ ದೃಷ್ಟಿಯಿಂದ ಪಂಚ ಭೂತಗಳಲ್ಲಿ ಅಗ್ನಿ ಒಂದು ಪೃಥ್ವಿ ಅಪ್ ತೇಜಸ್ ವಾಯು ಆಕಾಶ ನೋಡಿ ತೇಜಸ್ ಅಂಶ ಅಂದರೆ ಅದು ಅಗ್ನಿ ಅಂಶ ಹೊಟ್ಟೆ ಒಳಗಡೆ ಅಗ್ನಿ ಇರೋದರಿಂದ ನಮಗೆ ಹಸುವಾಗ್ತಾ ಇರೋದು ಇಲ್ಲದೆ ಹೋದರೆ ಹಸುವೆ ಆಗ್ತಾ ಇರಲಿಲ್ಲ ನೋಡಿ ಆರೋಗ್ಯಕರವಾಗಿರ್ತಕ್ಕಂಥ ಮನುಷ್ಯನಿಗೆ ನಾಲ್ಕೈದು ಗಂಟೆಗೆ ಒಂದ್ಸಲ ಹಸುವಾಗಬೇಕು ಅದು ನ್ಯಾಚುರಲ್ ಬಾಡಿ ಅದು ಆಗದೆ ಹೋದರೆ ಇಲ್ಲ ಅವನು ಅವಧೂತನಾಗಿ ದೊಡ್ಡ ಜ್ಞಾನಿಯಾಗಿರಬೇಕು ಇಲ್ಲ ರೋಗಿ ಆಗಿರಬೇಕು ಅಷ್ಟೆ ಸಾಮಾನ್ಯರಿಗೆ ನಾಲ್ಕೈದು ಗಂಟೆಗೆ ಒಂದ್ಸಲ ಹಸುವಾಗಬೇಕು ಅದು ದಟ್ಸ್ ಕ್ವೈಟ್ ನ್ಯಾಚುರಲ್ ಹಾಗಾಗದೇ ಹೋದರೆ ಎಕ್ಸ್ಟ್ರಾರ್ನರಿ ಬೇಸಿಸ್ ಅಷ್ಟೇ ಹೊರತು ಎವ್ರಿ ಎಕ್ಸೆಪ್ಷನ್ ಹ್ಯಾಸ್ ಎ ರೂಲ್ ಸೊ ಆ ದೃಷ್ಟಿಯಿಂದ ಅಗ್ನಿ ಅನ್ನೋದಕ್ಕೆ ನೋಡಿ ಏಳು ನಾಲ್ಗೆಗಳಪ್ಪ ಇರೋದು ಅಗ್ನಿಗೆ ಒಂದು ನಾಲ್ಗೆ ಇದ್ದೇ ನಮ್ಗೆ ಹಸುವಾಗತ್ತೆ ಇನ್ನು ಏಳು ನಾಲ್ಗೆ ಇರತಕ್ಕಂಥ ಅಗ್ನಿಗೆ ಹಸುವಾಗಲ್ವಾ ಕಾಳಿ ಕರಾಳಿ ಚ ಮನೋಜವಾ ಚ ಸುಲೋಹಿತ ಯಾಚ ಸುಧೂಮ್ರವರ್ಣ ಸ್ಫುಲಿಂಗಿನಿ ವಿಶ್ವರುಚಿ ಚ ದೇವಿ ಲೇಲಾಯಮಾನ ಇದೆ ಸಪ್ತ ಜಿಹ್ವಾ ಮುಂಡುಕೋಪನಿಷತ್ ಹೇಳ್ತಾ ಇದೆ ಏಳು ನಾಲ್ಗೆಗಳು ಅಗ್ನಿಗೆ ಅಂತ ಅದಕ್ಕೆ ನೋಡಿ ಅಗ್ನಯೇ ಸ್ವಾಹ ಅಗ್ನಯ ಮಮ ತಿರುಗಿ ನೋಡೋದ್ ಹೊಟ್ಟಾಗಿರುತ್ತೆ ಇದು ಯಾವುದೋ ಒಂದು ನಾಲ್ಗೆ ಒಳಗೆ ಇನ್ನು ಆರು ನಾಲ್ಗೆ ತೆಕ್ಕೊಂಡೇ ಇರುತ್ತೆ ಕೊಡು ಕೊಡು ಅಂತ ಅದಕ್ಕೆ ಹಿಲ್ ಬ್ರ್ಯಾಂಟ್ ಅನ್ನೋ ಪಾಶ್ಚಾತ್ಯ ವಿದ್ವಾಂಸ ವೇದಿಕ್ ಮೈಥಾಲಜಿ ವಾಲ್ಯೂಮ್ ಟು ಪೇಜ್ ಟೂ ಫಾರ್ಟಿ ಟು ಪ್ಯಾರಾಗ್ರಾಫ್ ತ್ರೀ ಲೈನ್ ಒನ್ನಲ್ಲಿ ಏನು ಟ್ರಾನ್ಸ್ಲೇಟ್ ಮಾಡ್ತಾನೆ ಅಗ್ನಿ ಈಸ್ ಈಕ್ವಲ್ ಟು ಎವರ್ ಹಂಗ್ರಿ ಗಾಡ್ ಯು ಕ್ಯಾನ್ ನೆವರ್ ಅಪೀಸ್ ದಿ ಹಂಗರ್ ಆಫ್ ಫೈರ್ ಅಂತ ಯಾವತ್ತೂ ನೀನು ಬೆಂಕಿಗಿರ್ತಕ್ಕಂತಹ ಆ ಹಸುವೆಯನ್ನು ನಿವಾರಣೆ ಮಾಡೋಕ್ಕೆ ಆಗೋದಿಲ್ಲ ಯಾವಾಗಲೂ ಹಸ್ಕೊಂಡೇ ಇರತ್ತೆ ಅದು ಆ ದೃಷ್ಟಿಯಿಂದನೇ ಯಾವಾಗಲೂ ಹಸ್ಕೊಂಡಿರ್ತಕ್ಕಂಥ ಪ್ರಾಣಿ ಅಂದರೆ ಹುಲಿ ಅಂತ ನಮ್ಮಲ್ಲಿ ಸಾಮಾನ್ಯವಾಗಿರೋದು ನೋಡಿ ಹುಲಿ ತಮಾಷೆಗೆ ಕೊಂದು ಹಾಕ್ಬಿಟ್ಟು ಹೊಟ್ಟಾಗತ್ತೆ ಕೊಂದಷ್ಟು ತಿನ್ನತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ ಆದರೆ ಸಿಂಹ ಕೊಂದರೆ ಕಂಪ್ಲೀಟ್ ಕ್ಲೀನ್ ಮಾಡಿ ಹೊರಟಾಗುತ್ತೆ ಇದು ಅದಕ್ಕೆ ನಿಜವಾಗ್ಲೂ ಹಸುವಾಗದೇ ಹೋದರೆ ಅದು ಕೊಲ್ಲೋದೇ ಇಲ್ಲ ಕೊಂದರೆ ಪೂರ್ತಿ ತಿಂದುಬಿಟ್ಟೆ ಹೋಗೋದು ಅರ್ಧಂಬರ್ಧ ಬಿಸಾಕೋದು ಆ ಜಾಯಮಾನ ಇಲ್ಲವೇ ಇಲ್ಲ ಸಿಂಹದ್ದು ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಉಡು ಮುಖಿ ಮೃಗ ಕಟಿ ಗಜ ರಾಜ ವಿರಾಜಿತ ಮಂದಗತಿಯ ದಿಸಾವನಿತಾ ಹೃದಯೇ ನಿವಸತಿ ಕೊಜಪಕ್ವ ಪಕ್ವ ತ ಸಮಾಧಿ ಸುಖಂ ಅಂತ ಅದು ಸ್ವಯಂ ಆರ್ಜಿತವಾಗಿರ್ತಕ್ಕಂಥದ್ದು ಯಾರೂ ಕೂಡ ಮೃಗರಾಜ ಅಂತ ಹೇಳಿಬಿಟ್ಟು ಸಿಂಹಕ್ಕೆ ಅಭಿಷೇಕ ಮಾಡಿಲ್ಲ ಕಾಡಲ್ಲಿ ಡಾಲ್ಡಿಸ್ನಿನೂ ತೆಗೆದಿದ್ದಾನೆ ಸಿನಿಮಾ ಲಯನ್ ಕಿಂಗ್ ಅಂತ ಹೌ ಡಿಡ್ ಇಟ್ ಅಚೀವ್ ಇಟ್ಸ್ ಕಿಂಗ್ಡಮ್ ನೋಬಡಿ ಹ್ಯಾಸ್ ಅನಾಯಿಂಟೆಡ್ ಇಟ್ ನೋಬಡಿ ಹ್ಯಾಸ್ ಕಾನ್ಸಿಕ್ರೇಟೆಡ್ ಇಟ್ ಆಸ್ ಕಿಂಗ್ ಬೈ ಬರ್ತ್ ಇಸ್ ಕಿಂಗ್ ಗರುಡ ಪ್ರಾಣದಲ್ಲಿ ಬರುತ್ತೆ ಒಂದು ಮಾತು ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಸ್ವಯಮೇ ಮೃಗೇಂದ್ರತಾಂತ್ ಆಂಧ್ರದಲ್ಲಿ ನೆಲ್ಲೂರಿದೆ ನೆಲ್ಲೂರಲ್ಲಿ ಯೂನಿವರ್ಸಿಟಿ ಹೊಸದಾಗಿ ಶುರುವಾಗಿದೆ ಆ ಯು ಹೊಸ ಯೂನಿವರ್ಸಿಟಿ ಮೋಟೋ ಇದು ನಾಭಿಷೇಕೋ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ವಿಕ್ರಮಾರ್ಜಿತಸತ್ವ ಸ್ವಯಮವ ಮೃಗೇಂದ್ರತಾಂತ್ ಸಿ ವಿಶ್ವೇಶ್ವರರಾವ್ ಅಂತ ಕೃಷ್ಣದೇವರಾಯ ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದವರು ಫಸ್ಟ್ ವಿ ಸಿ ಅಲ್ಲಾದಾಗ ಅನ್ನೋ ಹೆಸರಿಂದ ಏನಾದರೂ ಒಂದು ಶ್ಲೋಕ ಇದ್ದರೆ ಹೇಳಿ ಅಂತ ಫೋನಲ್ಲಿ ಕೇಳಿದ್ರು ಅವಾಗ ಹೇಳಿದ ನೆನಪು ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನೋಡಿ ಪ್ರವೃತ್ತಿಯಾಗಲಿ ನಿವೃತ್ತಿಯಾಗಲಿ ವೇದದಿಂದಲೇ ಬರ್ತಕ್ಕಂಥದ್ದು ನಿವೃತ್ತಿ ಅಂದರೆ ಯಾವುದು ಮಾಡಬಾರದು ಅದು ನಕಲಂಜಂಬ ಕ್ಷಯೇತ್ ನಸುರಾಂ ಪಿಬೇತ್ ತಿನ್ನಬಾರ್ದನು ತಿನ್ನಬೇಡ ಕುಡೀಬಾರ್ದನು ಕುಡಿಬೇಡ ಅದು ವೇದವೇ ಹೇಳುತ್ತೆ ಹಾಗೆ ಹೇಳದೇ ಹೋದರೆ ಏನು ಮಾಡಬೇಕು ಅಂತ ಗೊತ್ತಾಯಿತೆ ಹೊರತು ಏನು ಮಾಡಬಾರ್ದು ಅನ್ನೋದು ನಮಗೆ ಡೌಟ್ ಹಾಗೆ ಉಳ್ಕೊಳ್ಳತ್ತೆ ನೋಡಿ ಆದರೆ ನಿಸ್ಸಂದೇಹವಾಗಿ ಹೇಳಿಬಿಡುತ್ತೆ ವೇದ ಏನು ಹೇಳಿದರೂ ಕೂಡ ನಿಸ್ಸಂಕೋಚವಾಗಿ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ನಿಷ್ಕೃಷ್ಟವಾಗಿ ನಿರೂಪಣೆ ಮಾಡೋದರಲ್ಲಿ ವೇದದ ಸಮಾನ ಇನ್ನೊಂದು ಗ್ರಂಥವೇ ಇಲ್ಲ ಅದಕ್ಕೆ ಪ್ರತಿಯೊಂದು ಕೂಡ ಇಟ್ಸ್ ಪ್ರಿಸ್ಟಿನ್ ಪ್ಯೂರ್ ವಾಟ್ ಎವರ್ ಕಮ್ಸ್ ಇನ್ ವೇದಾಸ್ ಈ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾ ನೋಡಿ ನಿವೃತ್ತಿಯನ್ನು ಬೋಧಿಸುತ್ತದೆ ಏ ವಂಚ ವಿಧಿನಿಷೇತ್ಮಕವಾದದ್ದು ಶಾಸ್ತ್ರ ರಂಗನಾಥ ನೋಡಿ ಎಷ್ಟು ಸಿಸ್ಟಮ್ಯಾಟಿಕಾಗಿ ಕೈಕೊಂಡು ಹೋಗ್ತಾರೆ ಶಾಸ್ತ್ರ ಅಂದರೆ ಏನು ಅಂತ ವರ್ಣನೆ ಮಾಡೋಕ್ಕೆ ಶಾಸನಾತ್ ಶಂಸನಾತ್ ಶಾಸ್ತ್ರ ಇತ್ಯಭಿದೀಯತೆ ಇದು ಶಾಸ್ತ್ರ ಶಬ್ದದ ಲಕ್ಷಣ ಅಂದ್ರೇನು ರಾಜಾಜ್ಞೆ ತರಹ ಒಬ್ಬ ರಾಜ ಏನಾದರೂ ಹೇಳಿದರೆ ನಾನು ಹಾಗೆ ಯಾಕೆ ಮಾಡೋಕ್ಕಾಗಲ್ಲ ರಾಜ ಆಮೇಲೆ ಮಾಡೋಕ್ಕಾಗಲ್ವಾ ನೀವು ಬದಲಾಯಿಸೋಕ್ಕಾಗಲ್ಲ ಅದು ರಾಜಾಜ್ಞೆ ಅಂದರೆ ಮಾಡಲೇಬೇಕದು ಯು ಡೋಂಟ್ ಹ್ಯಾವ್ ಎನಿ ಫ್ರೀಡಮ್ ಟು ಚೇಂಜ್ ಇಟ್ ಸೊ ಯು ಹ್ಯಾವ್ ಟು ಕ್ಯಾರಿ ಇಟ್ ಔಟ್ ಆ್ಯಸ್ ಇಟ್ ಈಸ್ ಆ ದೃಷ್ಟಿಯಿಂದನೇ ನೋಡಿ ಮೂರು ಇರತಕ್ಕಂಥದ್ದು ಪ್ರಭು ಸಂಹಿತೆ ಮಿತ್ರ ಸಂಹಿತೆ ಕಾಂತಾಸಂಹಿತೆ ಅಂತ ಪ್ರಭು ಸಂಹಿತೆ ಅಂದರೆ ರಾಜಾಜ್ಞೆ ರಾಜಾಜ್ಞೆ ಅಂದರೆ ವೇದ ಉಪನಿಷತ್ತುಗಳು ಅಲ್ಲಿ ಹೇಳಿದ್ದನ್ನು ಹಾಗೆ ನಡಿಬೇಕು ನೀವು ಅದಕ್ಕೆ ನೋಡಿ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಸತ್ಯನ್ನ ಪ್ರಮದಿತವ್ಯ ಪ್ರಮದಿತವ್ಯಂ ಪ್ರಮದಿತವ್ಯ ಪ್ರಮದಿತವ್ಯಂ ನ ಪ್ರಮದಿತವ್ಯಂ ಸ್ವಾಧ್ಯಾಯ ಪ್ರವಚನಾಭ್ಯಾನ್ನ ಪ್ರಮದಿತವ್ಯಂ ಏಷ ಆ ದೇಶ ಯಷ ಉಪದೇಶ ಏಷ ವೇದೋಪನಿಷತ್ತು ಅಂತ ಹೇಳಿದ್ರೆ ಹಾಗ್ಯಾಕೆ ಹೇಳಬೇಕು ನೀನು ಕೇಳೋ ಹಾಗಿಲ್ಲ ಅದೇ ಆದೇಶ ಆದೇಶ ಅಂದರೆ ರಾಜಾದೇಶ ತರಹ ಅದು ಆದ್ದರಿಂದನೇ ಇಟ್ ಇಸ್ ಡೆಫಿನೆಟಿವ್ ಯು ಕ್ಯಾನ್ ಚೇಂಜ್ ಇಟ್ ನಿನಗೆ ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಮಾಡೋಕ್ಕಾಗಲ್ಲ ಶಾಸನ ಅದು ರಾಜನ ಶಾಸನ ತರಹ ಶಾಸನ ಅಂದರೆ ಜ್ಞಾಪಕ ಬರುತ್ತೆ ಚಂಪು ರಾಮಾಯಣದಲ್ಲಿ ಒಂದು ಕಡೆ ದಶರಥ ಹೇಳ್ತಾನೆ ಕೈಕೇಯಿ ಪೀಡಿಸಿದಾಗ ರಾಮ ಕಾಡಿಗೆ ಹೋಗಲೇಬೇಕು ಭರತ ರಾಜ್ಯ ಸಿಗಲೇಬೇಕು ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾನೆ ದಶರಥ ನೋಡಮ್ಮ ಕೈಕೇಯಿ ನಾನು ಹಿಂದೆ ನಿನಗೆ ಪ್ರಾಮಿಸ್ ಮಾಡಿದ್ದೇನೋ ನಿಜ ನನಗೆ ನೆನಪಿದೆ ಆದರೆ ನೀನು ಇಷ್ಟು ಕಠೋರವಾಗಿ ಪ್ರಶ್ನೆ ಕೇಳಿ ರಾಮನನ್ನು ಕಾಡು ಕಟ್ತೀಯಾ ಅಂತ ನಾನು ಅಂದ್ಕೊಳ್ಳಿಲ್ಲಮ್ಮ ನಿನ್ನ ಹೃದಯ ಅನ್ನೋದು ಕಲ್ಲು ಬಂಡೆಗಿಂತ ಯಾವ ರೀತಿಯಾಗಿ ಹೀಗಾಗೋಯ್ತು ನಾನೇನು ಮೃದುವಾಗಿರ್ತಕ್ಕಂತಹ ಕೋಮಲವಾಗಿರ್ತಕ್ಕಂಥ ಕುಸುಮ ಅಂತ ಭಾವಿಸ್ಕೊಂಡಿದ್ದೆ ನಿನ್ನ ಹೃದಯವನ್ನು ನೀನು ನೋಡಿದ್ರೆ ಕಲ್ಲು ಬಂಡೆ ಅಷ್ಟೇ ಕಠೋರವಾಗಿಬಿಟ್ಟಿದೆಯಲ್ಲ ಯಾಕೆ ಈ ತರಹ ಕೇಳ್ತಾ ಇದ್ದಾನೆ ನೀನು ಇನ್ನು ಏನಾದರೂ ಕೇಳು ನಾನು ಕೊಡ್ತೀನಿ ದಯವಿಟ್ಟು ಆಯಿತು ಭರತನಿಗೆ ರಾಜ್ಯಾಭಿಷೇಕನೂ ಕಟ್ತೀನಿ ಆದರೆ ರಾಮನಿಗೆ ಕಾಡ್ಗೆ ಹೋಗುವಂತ ಮಾತ್ರ ಹೇಳಬೇಡ ಅಂತ ಎಷ್ಟೋ ಕೇಳ್ಕೊತಾನೆ ಆಗ ಕೊನೆಗೆ ತೀರಾ ಕೋಪ ಬಂದು ಒಂದು ಮಾತು ಹೇಳ್ತಾನೆ ಮಹಾತ್ಮರು ತಮಾಷೆಗೆ ಹೇಳಿರ್ತಕ್ಕಂಥ ವಾಕ್ಯವೂ ಕೂಡ ಕಲ್ಲು ಬಂಡೆ ಮೇಲೆ ಕೆತ್ತಿದಷ್ಟೇ ಶಾಶ್ವತ ಅದೇ ದುರಾತ್ಮರು ಅವರು ಪ್ರಾಮಿಸ್ ಮಾಡಿ ಹೇಳಿರ್ತಕ್ಕಂಥ ಮಾತು ಕೂಡ ನೀರಿನ ಮೇಲೆ ಬರೆದಷ್ಟೇ ಅಶಾಶ್ವತ ಅಂತ ನೀರಿನ ಮೇಲೆ ಬರೆದಿರೋದು ಯಾವತ್ತಾದ್ರೂ ಶಾಶ್ವತ ಉಳಿಯತ್ತಾ ದುರಾತ್ಮರವರು ಅಷ್ಟು ಪ್ರಾಮಿಸ್ ಮಾಡಿದರೂ ಕೂಡ ನೀರಿನ ಮೇಲೆ ಬರೆದಷ್ಟೇ ಹೊರಟೋಗತ್ತೆ ಅದು ಆದರೆ ಸಜ್ಜನರು ಆಯಿತು ಅಂತ ಒಂದು ಸಲ ಹೇಳಿದ್ರೆ ಅದವ್ರ ಮನಸ್ಸಲ್ಲಿರತ್ತೆ ನಿಮಗದು ಗೊತ್ತಿಲ್ಲದೆ ಇರ್ಬೋದು ಅವರ ಆಗಿ ತೊಗೊಂಡಿರ್ತಾರೆ ಅಂತ ಬಟ್ ದೇ ವುಡ್ ಹ್ಯಾವ್ ಟೇಕನ್ ಎವ್ರಿಥಿಂಗ್ ವೆರಿ ಸೀರಿಯಸ್ಲಿ ಆ್ಯಂಡ್ ದೇ ವಿಲ್ ಡೂ ಇಟ್ ಇಲ್ಲದೆ ಹೋದರೆ ಅವರೇ ನಿಮಗೆ ರೆಸ್ಪಾಂಡ್ ಮಾಡಿ ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಸೌಜನ್ಯ ಯಾವಾಗಲೂ ಕೂಡ ಇನ್ನೊಬ್ಬನ ಕಾಯಿಸಬಾರ್ದು ಯಾವುದೇ ಕಾರಣಕ್ಕೂ ಕೂಡ ಸೊ ಆ ದೃಷ್ಟಿಯಿಂದ ಮಹಾತ್ಮರು ದುರಾತ್ಮರು ಯಾರು ಅನ್ನೋದನ್ನು ದಶರಥ ಭಾಳ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಕೈಕೇಯಿಗೆ ವರ್ಣನೆ ಮಾಡ್ತಾನೆ ಮಾತನ್ನು ಭೋಜ ಮಹಾರಾಜ ಚಂಪೂ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ವರ್ಣನೆ ಮಾಡ್ತಾನೆ ಸೊ ಇದರಿಂದ ಇಲ್ಲಿ ಶಾಸನ ಮಾಡುವುದರಿಂದಲೂ ಶಂಸನ ಮಾಡುವುದರಿಂದಲೂ ಶಾಸ್ತ್ರ ಎನಿಸುತ್ತದೆ ಹಾಗಿದ್ದರೆ ಈ ಶಾಸ್ತ್ರದ ಮೇಲೆ ನಾವು ತಿಳ್ಕೋಬೇಕಾಗಿರೋದು ಏನು ಧರ್ಮ ಅಧರ್ಮಗಳ ಸ್ವರೂಪವನ್ನು ಶಾಸ್ತ್ರದಿಂದಲೇ ತಿಳಿಯಬೇಕು ಯಾವುದು ಧರ್ಮ ಯಾವುದು ಅಧರ್ಮ ಧರ್ಮಶಾಸ್ತ್ರ ಕರದೀಪಿಕಾ ಅಂತ ಒಂದು ಗ್ರಂಥ ಕಡೂರು ಕೃಷ್ಣಜೋಯಿಸ್ರು ಶಂಕರ ಮಠದಲ್ಲಿ ಅದ್ವೈತ ಪ್ರಾಧ್ಯಾಪಕರಾಗಿದ್ದವರು ಆ ಗ್ರಂಥವನ್ನು ಬರೆದಿದ್ದಾರೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂದ್ಬಿಟ್ಟು ಪಿ ವಿ ಕಾಣೆಯವರು ಆರು ಸಾವಿರ ಪುಟ ಬರೆದಿದ್ದಾರೆ ಧರ್ಮ ಅಂದರೆ ಏನು ಅಂತ ಒಂದು ಪದದ ಮೇಲೆ ಸಿಕ್ಸ್ ಥೌಸಂಡ್ ಪೇಜಸ್ ಆಫ್ ಮ್ಯಾಟರ್ ಆನ್ ಒನ್ ವರ್ಡ್ ಧರ್ಮ ಅಲ್ಲಿ ಬರೀತಾರೆ ಅವರು ಯು ಕೆನಾಟ್ ಟ್ರಾನ್ಸ್ಲೇಟ್ ದ ವರ್ಡ್ ಧರ್ಮ ಇನ್ ಟು ಇಂಗ್ಲೀಷ್ ಧರ್ಮ ಇಸ್ ನಾಟ್ ರಿಲಿಜನ್ ಧರ್ಮ ಇಸ್ ನಾಟ್ ಕೋಡ್ ಆಫ್ ಕಾಂಡಕ್ಟ್ ಧರ್ಮ ಇಸ್ ನಾಟ್ ಮೊರಾಲಿಟಿ ಧರ್ಮ ಇಸ್ ನಾಟ್ ವ್ಯಾಲ್ಯೂ ಸಿಸ್ಟಮ್ ಬಟ್ ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ಕಾನ್ಸ್ಟಿಟ್ಯೂಟ್ಸ್ ಧರ್ಮ ಅಂತ ಯಾವ ಒಂದು ಶಬ್ದದಿಂದಲೂ ನೀವು ಆಂಗ್ಲ ಭಾಷೆಯಲ್ಲಿ ಧರ್ಮ ಅನ್ನೋದನ್ನು ಭಾಷಾಂತರ ಮಾಡೋಕ್ಕಾಗಲ್ಲ ಇಂಗ್ಲೀಷರು ಧರ್ಮ ಅಂತಲೇ ಬರೀಬೇಕು ಡಿ ಹೆಚ್ ಆರ್ ಎಮ್ ಎ ಅಂತಲೇ ಅದಕ್ಕೆ ರಿಲಿಜನ್ ಅಂದರೆ ಆ ಕಂಪ್ಲೀಟ್ ಸೆನ್ಸ್ ಬರೋದಿಲ್ಲ ಯಾಕೆ ಧಾರಣ ಧರ್ಮ ಇತ್ಯಾಹು ಧರ್ಮಯೇವ ಹತೋಹಂತಿ ಧರ್ಮೋ ರಕ್ಷತೆ ರಕ್ಷಿತ ಅದಕ್ಕೆ ಮಾತು ಬಂದಿರೋದು ನಾವು ಧರ್ಮವನ್ನು ಕಾಪಾಡಕ್ಕೆ ಹೋದರೆ ಧರ್ಮವು ನಮ್ಮನ್ನು ಕಾಪಾಡುತ್ತೆ ನಾನು ಧರ್ಮವನ್ನು ಹೊಡಿತೀನಿ ಅಂತ ಹೋದರೆ ನಾನು ಹೊಡಿಸ್ಕೋತೀನಿ ಅಷ್ಟೇ ಆಗೋದು ಧರಣೆ ಅನ್ನೋ ಧಾತುವಿನಿಂದ ಧರ್ಮ ಅನ್ನೋ ಶಬ್ದ ಬಂದಿರತಕ್ಕಂಥದ್ದು ಎತ್ತಿ ಹಿಡಿಯುವುದು ಆಸರೆಯಾಗಿರ್ತಕ್ಕಂಥದ್ದು ಮುನ್ನಡೆಸುವುದು ಸನ್ಮಾರ್ಗದಲ್ಲಿ ನಡೆಸುವುದು ಈ ರೀತಿಯಾಗಿ ಹನ್ನೆರಡು ಅರ್ಥ ಧರ್ಮ ಅನ್ನೋದಕ್ಕೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ವಾಲ್ಯೂಮ್ ಒನ್ ಪೇಜ್ ಒನ್ನಲ್ಲಿ ಪಿ ವಿ ಕಾಣೆಯವರು ಕೊಟ್ಟಿರೋದನ್ನು ಎಸ್ ಕೆ ರಾಮಚಂದ್ರಾಯರು ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಮೈಸೂರು ಪ್ರಸಾರಾಂಗ ವಿಶ್ವವಿದ್ಯಾಲಯದಿಂದ ಪ್ರಕಟವಾದಂತಹ ಮೊದಲನೇ ವಾಲ್ಯೂಮಿನ ಎರಡನೇ ಪುಟದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಹಾಮನಾಯಕ್ ಅವರು ಮೈಸೂರು ಯೂನಿವರ್ಸಿಟಿ ಕನ್ನಡ ಅಧ್ಯಯನ ಕೇಂದ್ರ ನಿರ್ದೇಶಕರಾಗಿದ್ದಾಗ ಎಸ್ ಎಲ್ ಭೈರಪ್ಪನವ್ರನ್ನು ಕೇಳಿದ್ರಂತೆ ಯಾವ ಗ್ರಂಥವನ್ನು ಸಮೃದ್ಧದಿಂದ ಕನ್ನಡಕ್ಕೆ ಭಾಷಾಂತರ ಮಾಡಿದರೆ ಜನಸಾಮಾನ್ಯರಿಗೆ ಉಪಯೋಗ ಆಗತ್ತೆ ಅಂತ ಅವರಿಗೆ ಬೈರಪ್ನವರಲ್ಲಿ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಬೈರಪ್ನವ್ರು ಹೇಳಿದ್ರಂತ ಏನಿಲ್ಲ ನೀವು ಹಿಸ್ಟ್ರಿ ಧರ್ಮಶಾಸ್ತ್ರ ಮಾಡಿಸ್ಬೇಡಿ ಆರು ವಾಲ್ಯೂಮು ಆರು ಸಾವಿರ ಪುಟ ಚೆನ್ನಾಗಿ ಕರ್ನಾಟಕದಲ್ಲಿ ಎಲ್ರಿಗೂ ಧರ್ಮ ಪ್ರಚಾರ ಆಗುತ್ತೆ ಅಂತ ಸರಿ ಅಂತ ಹೇಳ್ಕೊಂಡು ಅವ್ರು ಮೊದಲನೇ ವಾಲ್ಯೂಮ್ ಮಾಡಿದ್ರು ಎರಡನೇ ವಾಲ್ಯೂಮ್ ಬರೋಷ್ಟೊತ್ತಿಗೆ ಅವರ ಹೆಡ್ಶಿಪ್ ಚೇಂಜ್ ಆಗೋಯ್ತು ಯೂನಿವರ್ಸಿಟಿಲಿ ಅದೊಂದು ಪ್ರಾಬ್ಲಮ್ ಏಕೆಂದರೆ ಹೆಡ್ಶಿಪ್ ರೊಟೇಟ್ ಆಗುತ್ತೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಬ್ಬೊಬ್ಬರು ಬೇರೆ ಬೇರೆ ಹೆಡ್ಡು ಆಮೇಲೆ ಬಂದಕ್ಕಂಥ ಹೆಡ್ಗಳಿಗೆ ಹೆಡ್ ಇಲ್ಲದೆ ಇದ್ದಿದ್ದರಿಂದ ಅದು ಪಬ್ಲಿಷ್ ಆಗಲಿಲ್ಲ ಅಷ್ಟೇ ಮಿಕ್ಕ ವಾಲ್ಯೂಮ್ಸು ಸೊ ಮೊದಲನೇ ವಾಲ್ಯೂಮ್ ಬಂತು ಎಸ್ ಕೆ ರಾಮಚಂದ್ರ ಅವರು ಕೆ ಕೃಷ್ಣಮೂರ್ತಿಗಳು ಅವ್ರು ಆರೂ ವಾಲ್ಯೂಮ್ ಮಾಡಿದ್ರಂತೆ ಕನ್ನಡಕ್ಕೆ ಆದರೆ ಪ್ರಿಂಟ್ ಆಗಿದ್ದು ಒಂದು ಮಾತ್ರ ಇರಲಿ ಬೇರೆಯವ್ರನ್ನ ದೂಡಿಸೋದಕ್ಕಲ್ಲ ಯಥಾರ್ಥ ಸ್ಥಿತಿ ತಿಳ್ಕೊಳ್ಳೋದಕ್ಕೆ ನಾನು ಹೇಳ್ತಾ ಇರೋದು ಅಷ್ಟೇ ಧರ್ಮ ಅಧರ್ಮಗಳ ಸ್ವರೂಪವನ್ನು ಶಾಸ್ತ್ರದಿಂದಲೇ ತಿಳಿಯಬೇಕು ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೊಬ್ಬರಿಗೆ ಅಡ್ಡ ಬರ್ತಕ್ಕಂಥದ್ದೇ ಅಧರ್ಮ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಒಂದು ಲಕ್ಷ ಶ್ಲೋಕಗಳಿದೆಯಲ್ಲ ಮಹಾಭಾರತದ್ದು ಅದರ ಸಾರವನ್ನು ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ ಅಂತ ಅದಕ್ಕೆ ಹೇಳೋದು ವ್ಯಾಸರು ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿ ಬಿಹಿ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಇನ್ನೊಬ್ಬರಿಗೆ ಸಹಾಯ ಮಾಡೋದೇ ಪುಣ್ಯ ಇನ್ನೊಬ್ಬರಿಗೆ ಅಡ್ಡ ಬರೋದೇ ಪಾಪ ಅದಕ್ಕೆ ಫ್ರಾನ್ಸ್ ದೇಶದಲ್ಲಿ ಒಬ್ಬ ದಾರ್ಶನಿಕ ಇದ್ದ ಝಾ ಪಾಲ್ ಸಾರ್ತ್ರ ಅಂತ ಜೆ ಇ ಎ ಎನ್ ಶುಡ್ ಬಿ ಪ್ರನೌನ್ಸ್ ಎ ಝಾ ನಾಟ್ ಜೀನ್ ಕನ್ನಡದ ಜೀನ್ ಪಾಲ್ ಸಾರ್ತ್ರೆ ಅಂತ ಬರೀತಾರೆ ತಪ್ಪದು ಜೆ ಇ ಎನ್ ಶುಡ್ ಬಿಕಮ್ ಝಾ ಲೈಕ್ ಎಸ್ ಇ ಎನ್ ಶುಡ್ ಬಿಕಮ್ ಶಾನ್ ಶಾನ್ ಕಾನ್ರಿ ನಾಟ್ ಸೀನ್ ಕಾನ್ರಿ ಸೊ ಅಫ್ಕೋರ್ಸ್ ಪ್ರೊನೌನ್ಸಿಯೇಷನ್ ಡಿಫರ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸೊ ಯಾವುದಕ್ಕೆ ಅಂದರೆ ಇದ್ದರೆ ಅಂತ ಬರೆಯುವಾಗ ಎಮ್ ಎ ಎಕ್ಸ್ ಎಮ್ ಯು ಇ ಎಲ್ ಎಲ್ ಇ ಆರ್ ಇಂಗ್ಲೀಷಲ್ಲಿ ಬರೀತಾರೆ ಜರ್ಮನಲ್ಲಿ ಬರೀಬೇಕಾದ್ರೆ ಯು ಬರೆದು ಮೇಲ್ಗಡೆ ಎರಡು ಚುಕ್ಕೆ ಇಡಬೇಕು ದಟ್ಸ್ ಕಾಲ್ಡ್ ಉಂಗ್ಲೌಟ್ ಇನ್ ಜರ್ಮನ್ ದೋಸ್ ನೋ ಸಾಂಸ್ಕ್ರಿತ್ ಗ್ರಾಮರ್ ದೇ ಕ್ಯಾನ್ ಮಾಸ್ಟರ್ ಜರ್ಮನ್ ಗ್ರಾಮರ್ ವಿತ್ ಇನ್ ಅ ವೀಕ್ ಆ ಕಡೆ ಇವ್ರಿಗೆ ಪ್ರವೃತ್ತಿ ಇರಲ್ಲ ಅಷ್ಟು ಹೊರತು ಪ್ರವೃತ್ತಿ ಮಾಡಿಕೊಂಡ್ರೆ ಒಂದು ವಾರದಲ್ಲಿ ಕಲಿಬೋದು ಏಕಂದ್ ದ್ವೇ ತ್ರೀಡಿ ಚತ್ವರಿ ಪಂಚ ಷಟ್ ಸಪ್ತ ಅಷ್ಟ ನವ ದಶ ಐನ್ ಜಾಯ್ ಡ್ರೈ ಫಿಯರ್ ಫಿನ್ ಝೆಕ್ ಇವನ್ ಆಕ್ ನಾಯಿನ್ ಝೆನ್ ಝೆನ್ ಅಂದರೆ ಟೆನ್ ಜರ್ಮನ್ ಭಾಷೆನಲ್ಲಿ ಜಿ ಐ ಜಿ ಐ ಅನ್ನೋನು ಝಿ ಝಿ ಅಂತ ಪ್ರೊನೌನ್ಸ್ ಮಾಡಬೇಕು ಫ್ರೆಂಚಲ್ಲಿ ಆರ್ ಓ ಎಮ್ ಇ ಅಂತ ಬರೆದರೆ ರೋಮಲ್ಲ ರೋಮ ವಿ ಇ ಎನ್ ಐ ಸಿ ವೆನಿಡ್ಜಿಯ ಎನ್ ಎ ಪಿ ಎಲ್ ಎಸ್ ನ್ಯಾಪೊಲಿ ರೆವೆನ್ನ ಲೆವೆನ್ನ ಪುಡೋವ ಜಿನೋವ ಮುಡೋವ ಸುಡೋವ ಇಟಾಲಿಯನ್ ಇಸ್ ದ ಮೋಸ್ಟ್ ಮ್ಯೂಸಿಕಲ್ ಆಫ್ ಆಲ್ ಲ್ಯಾಂಗ್ವೇಜಸ್ ಆ್ಯಂಡ್ ದೇ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಪ್ರಾಬಬ್ಲಿ ವಿತ್ ದ ಎಕ್ಸೆಪ್ಷನ್ ಆಫ್ ಸೋನಿಯಾ ಗಾಂಧಿ ಸೊ ಅದರಿಂದ ಧರ್ಮ ಮತ್ತು ಅಧರ್ಮಗಳ ಸ್ವರೂಪವನ್ನು ಶಾಸ್ತ್ರದಿಂದಲೇ ನೀವು ಅರ್ಥ ಮಾಡ್ಕೋಬೇಕೆ ಹೊರತು ಬೇರೆದರಿಂದ ಆಗೋದಿಲ್ಲ ತರ್ಕದಿಂದ ಅವುಗಳ ವ್ಯವಸ್ಥೆ ಸಾಧ್ಯವಿಲ್ಲ ನೀನು ತರ್ಕದಿಂದ ಧರ್ಮವನ್ನು ಅಳಿಯೋದಕ್ಕಾಗಲ್ಲ ಏಕೆಂದರೆ ಧರ್ಮ ಅನ್ನೋದು ತರ್ಕಾತೀತವಾಗಿರತಕ್ಕಂಥದ್ದು ತರ್ಕಕ್ಕೆ ನಿಲುಗಡೆ ಇದೆ ತನ್ನದೇ ಆಗಿರತಕ್ಕಂಥದ್ದು ಅದಕ್ಕೆ ಒಬ್ಬ ತುಂಬ ತಾರ್ಕಿಕವಾಗಿ ಮಾತಾಡ್ತಾನೆ ಅಂದರೆ ಅವನಿಗಿಂತ ಒಳ್ಳೆ ತರ್ಕ ಬಂದಿರೋ ಬಂದಿರೋನು ಗೊತ್ತು ಅವ್ನಿಗೇನೂ ಗೊತ್ತಿಲ್ಲ ಅಂತ ತೋರಿಸ್ತಾನೆ ದೇರ್ ಫಾರ್ ಆಲ್ ಲಾಜಿಕ್ ಈಸ್ ಓನ್ಲಿ ರಿಲೇಟಿವ್ ಆ್ಯಂಡ್ ಇಟ್ಸ್ ನಾಟ್ ಪರ್ಮನೆಂಟ್ ಈ ತಾರ್ಕಿಕರಿಗೆ ಯಾವಾಗಲೂ ಕೂಡ ಅನುಮಾನ ಪ್ರಮಾಣದಿಂದೇ ಪ್ರ ಪರಮ ಪ್ರಮಾಣ ಪ್ರತ್ಯಕ್ಷ ಅಲ್ಲ ಎದುರುಗಡೆ ದೊಡ್ಡ ಆನೆ ನಿಂತಿದೆ ನಿಂತಿದ್ದರೂ ಅದನ್ನು ಆನೆ ಅಂತ ಅವ್ರು ನಂಬಲ್ಲ ಯಾಕಂದರೆ ಘೀಳಿಡಬೇಕದು ಘೀಳಿಡಬೇಕೆ ಎಂಬತಕ್ಕಂಥ ಶಬ್ದ ಆನೆಯ ಬಾಯಿಂದ ಬರೋದರಿಂದ ನನ್ನ ಎದುರುಗಡೆ ಇರತಕ್ಕಂಥ ಪ್ರಾಣಿ ಗೀಳಿಡ್ತಾ ಇರೋದರಿಂದ ಇದು ಆನೆ ಆಗಿರಬೇಕು ಅಂತ ಅವ್ನು ನಿರ್ಧಾರಕ್ಕೆ ಬರೋಷ್ಟೊತ್ತಿಗೆ ಅದು ಬಂದು ಅವ್ನು ತುಳಿದಾಕ್ಬಿಟ್ರತ್ತೆ ಅವ್ನು ಇರೋದೇ ಇಲ್ಲ ಸೊ ಆ ದೃಷ್ಟಿಯಿಂದ ತರ್ಕಕ್ಕೆ ತನ್ನದೇ ಆಗಿರತಕ್ಕಂಥ ಸೀಮಿತ ನೈಷಾ ತರ್ಕೇಣ ಮತಿರಪೀಯ ಪ್ರೋಕ್ತಾನುಜ್ಞಾನಯ ಪ್ರೇಷ್ಠ ಯಾನ್ ತ್ವಮಾಪತ್ಯೃತಿರ್ಬತೀ ್ವಾದೃಂಗ್ನೋ ಭೂಯಕೇತ ಪ್ರಷ್ಟ ಅದಕ್ಕೆ ಕಠೋಪನಿಷತ್ತು ಹೇಳಿರು ತರ್ಕ ಅಪ್ರತಿಷ್ಠಾನ ಬ್ರಹ್ಮಸೂತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ ತರ್ಕದಿಂದ ಎಲ್ಲವನ್ನೂ ನೀನು ಆಗೋದಿಲ್ಲ ಶಿವನದ ಲಹರಿನಲ್ಲಿ ಶಂಕರ್ ಹೇಳ್ತಾರೆ ಘಟೋವಾ ಮೃತ್ಪಿಂಡೋಪನಿರ್ಪುಚ ಧೂಮೋಚಲ ಪಟೋವಾ ತಂತುರ್ವಾ ಕಿಂ ಘೋರ ಶಮನಂ ವೃಥ ಕಂಠಕ್ಷೋಭಂ ರಸ ತರ್ಕವಚಸ ಪದಾಂಬೋಜಂ ಶಂಭೋರ್ಭಜ ಪರಮಸೌಖ್ಯ ಈ ಘಟ ಪಟ ಕುಡ್ಯ ಕುಸಲ ಏನು ಪ್ರಯೋಜನ ಆಗಲ್ಲಪ್ಪ ಭಗವಂತನ ಪಾದಗಳ ಕಡೆಗೆ ಸ್ವಲ್ಪ ಗಮನ ಕೊಡು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಡಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡಿಕ್ರಿಂಕರಣೆ ಇದು ಕೊನೆ ಕಾಲಕ್ಕೆ ನಿನ್ನ ಹತ್ರ ಬರಲ್ಲ ತಾರ್ಕಿಕ ಘಟ ಪಟೇತಿ ರಟೇಯು ಶಾಬ್ ಕಪ ಚಟೇತಿ ಪಟೇಯು ಮಾದೃಶಾಂತ ಸ್ಮರಣೀಯೌ ಚಂದ್ರಚೂಡ ಚರಣ ಅಪ್ಪೈ ದೀಕ್ಷಿತರ ದುರ್ಗಾಚಂದ್ರ ಕಲಾಸ್ತುತಿಯ ಇಪ್ಪತ್ತೆರಡನೇ ಶ್ಲೋಕ ಶೇಷಾಚಲ ಶರ್ಮರು ಗಿರಿನಗರದಲ್ಲಿ ಅಕ್ಷರಂ ಪಕ್ಕದಲ್ಲಿ ವಾಸವಾಗಿರ್ತಕ್ಕಂಥ ವೇದಶ್ರೀ ಎಂಬತಕ್ಕಂಥ ಭವನದಲ್ಲಿ ಹನ್ನೆರಡು ವರ್ಷಗಳ ಕೆಳಗೆ ಕನ್ನಡದಲ್ಲಿ ಭಾಷಾಂತರ ಮಾಡಿರ್ತಕ್ಕಂಥದ್ದು ತಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವುದು ಗೊತ್ತಿಲ್ಲವೋ ಅದನ್ನು ಗೊತ್ತು ಮಾಡಿಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಯಾವಾಗಲೂ ಕೂಡ ಆ ದೃಷ್ಟಿಯಿಂದನೇ ಶಾಸ್ತ್ರದಿಂದ ಯಾವ ಒಂದು ವಸ್ತುವಿನ ಸೃಷ್ಟಿಯೂ ಆಗುವುದಿಲ್ಲ ಸೃಷ್ಟಿ ಮಾಡೋದಲ್ಲ ಶಾಸ್ತ್ರಕ್ಕಿರ್ತಕ್ಕಂಥ ಪರಿವೆ ಇರೋದಕ್ಕೆ ಸಮರ್ಪಕವಾಗಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಕೊಡೋದು ಶಾಸ್ತ್ರ ಧರ್ಮವೇ ಹೊರತು ಸೃಷ್ಟಿ ಅನ್ನೋದು ಶಾಸ್ತ್ರದ ಧರ್ಮವಲ್ಲ ವಸ್ತುವಿನ ಸಂಬಂಧದಿಂದ ಅಜ್ಞಾನವು ಮಾತ್ರ ಹೋಗುತ್ತದೆ ರಾಗಾದಿ ದೋಷಗಳಿರತಕ್ಕವರು ಶಾಸ್ತ್ರವನ್ನು ಉಲ್ಲಂಘಿಸಿ ನಡೆಯುತ್ತಾರೆ ಅಷ್ಟೇ ಮುಖ್ಯವಾಗಿರೋದು ಯಾರು ಶಾಸ್ತ್ರವನ್ನು ಅನುಸರಿಸ್ತಾರೋ ಅವರು ಸಜ್ಜನರು ಯಾರು ಶಾಸ್ತ್ರವನ್ನು ಉಲ್ಲಂಘಿಸ್ತಾರೋ ಅವರು ದುಷ್ಟರು ಅದಕ್ಕೆ ಹೊರಟಿರೋದು ಆಸ್ತಿಕ ದರ್ಶನಗಳು ನಾಸ್ತಿಕ ದರ್ಶನಗಳು ಅಂತ ಆಸ್ತಿಕ ಅಂದ್ರೇನು ಆಸ್ಥಿ ಪರಲೋಕಂ ಇತ್ಯವಂ ಮತಿ ಎ ಸಹ ಪರಲೋಕ ಇದೆ ಪುಣ್ಯ ಪಾಪಗಳಿದೆ ಮೋಕ್ಷ ಅನ್ನೋದಿದೆ ಪುನರ್ಜನ್ಮ ಅನ್ನೋದಿದೆ ಇದನ್ನೆಲ್ಲ ನಂಬವರು ಆಸ್ತಿಕರು ಇದು ಎಲ್ಲ ನಂಬದೇ ಇರತಕ್ಕಂಥವ್ರು ನಾಸ್ತಿಕರು ನಾಸ್ತಿ ಪರಲೋಕ ಇತ್ಯವ ಮತಿ ಯಸ್ಯ ಸಹ ನೋಡಿ ನಮ್ಮಲ್ಲಿ ಎರಡಕ್ಕೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ನಾವು ಯಾವುದನ್ನು ಅಲ್ಲಗಳಿಲ್ಲ ವಸ್ತುನಿಷ್ಠವಾಗಿ ತತ್ವನಿಷ್ಠವಾಗಿ ನೋಡ್ತಕ್ಕಂಥ ಶಕ್ತಿ ನಮ್ಮ ಹಿಂದಿನವರಿಗಿತ್ತು ಅದಕ್ಕೆ ನೋಡಿ ದ್ವಾದಶ ದರ್ಶನಾನಿ ಅಂತ ಹೇಳೋದು ಆಸ್ತಿಕರನ್ನು ನಾಸ್ತಿಕರನ್ನು ಒಟ್ಟಿಗೆ ತೆಗೆದುಕೊಂಡು ನಾವು ಹೇಳ್ತಕ್ಕಂಥ ಮಾತು ಹಂಗೆ ನೋಡೋಕ್ಕೋದ್ರೆ ಆ ಶಾಪಾಲ್ ಸಾರ್ಥ ನಾನು ಆಗಲೇ ಉಲ್ಲೇಖ ಮಾಡಿದ್ನಲ್ಲ ಅವನು ಒಬ್ಬನೇ ಒಬ್ಬ ಪ್ರಪಂಚದಲ್ಲಿ ನೊಬೆಲ್ ಪ್ರಶಸ್ತಿ ನನಗೆ ಬೇಡ ಅಂತ ಬಿಟ್ಟವನು ಈ ಎ

ಆವಾಗಲೇ ನಿನಗೆ ಆ ಸ್ವಂತಿಕೆ ಅನ್ನೋದು ಬರೋದು ಇಲ್ಲದೆ ಹೋದರೆ ಐ ವಿಲ್ ಬಿ ಏಲಿನೇಟೆಡ್ ಫ್ರಮ್ ದಟ್ ಕಲ್ಚರ್ ಹಾಗೆ ಸಮೃತ ಓದಬೇಕಾದ್ರೆ ಭಾರತದಲ್ಲಿ ಕಾಶಿಗೆ ಹೋಗ್ತಾಯಿದ್ರು ಇಲ್ಲ ಪೂನಾಗೆ ಹೋಗ್ತಾಯಿದ್ರು ಹಿಂದಿನ ಕಾಲದಲ್ಲಿ ರಿಚರ್ಡ್ ಗಾಂಬ್ರಿಡ್ಜ್ ಎಂಬತಕ್ಕಂಥ ಹೈಡಲ್ಬರ್ಗ್ ಪ್ರವರು ವಿಸಿಟಿಂಗ್ ಕಾರ್ಡಲ್ಲಿ ಎರಡು ಅಡ್ರೆಸ್ಸ ಒಂದು ಹಿಂದ್ಗಡೆ ಅಡ್ರೆಸ್ ಕಾಶಿ ಮುಂದ್ಗಡೆ ಅಡ್ರೆಸ್ ಹೈಡ್ಲ್ಬರ್ಗ್ ಆರು ತಿಂಗಳು ಕಾಶಿಲಿರ್ತಾನೆ ಆರು ತಿಂಗಳು ಹೈಡಲ್ಬರ್ಗಲ್ಲಿ ಇರ್ತಾನೆ ಅದು ನಿಷ್ಠೆ ಅವ್ರಿಗಿರೋದು ಸಮೃತ ತೆಗೆದುಕೊಂಡ್ಮೇಲೆ ಆ ವಿದ್ವಾಂಸ ಹತ್ರನೇ ಕಲಿಬೇಕು ಎಂಬತಕ್ಕಂಥ ಒಂದಿದೆ ನೋಡಿ ಅಷ್ಟು ದೂರದಿಂದ ಬರ್ತಾರೆ ಅವರು ಸಬ್ಯಾಟಿಕಲ್ ಲೀವ್ ತಗೊಂಡು ಅವ್ರಿಗೆ ಆ ಫೆಸಿಲಿಟೀಸ್ ಇದೆ ನಮಗಿಲ್ಲ ಅಷ್ಟೇ ಇರಲಿ ರಾಗಾದಿ ದೋಷಗಳಿರತಕ್ಕವರು ಶಾಸ್ತ್ರವನ್ನು ಉಲ್ಲಂಘಿಸುತ್ತಾರೆ ಯಾಕೆ ರಜೋಗುಣ ಅಲ್ಲಿರೋದು ರಜೋ ರಾಗಾತ್ಮಕ ವಿದ್ಧಿ ರಜೋಗುಣ ಯಾರಿಗಿರತ್ತೋ ಯಾವಾಗಲೂ ಕೂಡ ಕೋಪ ಜಾಸ್ತಿ ಯಾವ ಕೋಪ ಜಾಸ್ತಿ ಆಗುತ್ತೋ ಆವಾಗ ವಿವೇಕ ಹೋಗ್ಬಿಡುತ್ತೆ ಅದಕ್ಕೆ ನಮ್ಮ ಬಸ್ಸಲ್ಲಿ ಎಂಥ ಒಳ್ಳೆ ಮಾತು ಬರೆದಿರ್ತಾರೆ ನೋಡಿ ಕೋಪವು ನಂದಿದ ದೀಪವಾಗಲಿ ನಗುವು ನಂದ ದೀಪವಾಗಲಿ ಎಂಥ ಒಳ್ಳೆ ಮಾತು ಹೆಂಗಿದ್ರೆ ನಮಗೆ ಸ್ಟ್ಯಾಂಡಿಂಗ್ ಸೀಟ್ ತಾನೇ ಸಿಗೋದು ಹಾಗೆಯೇ ನೋಡ್ತಾ ಇದ್ದರೆ ಕೆಲವು ಒಳ್ಳೆ ವಿಷಯಗಳಾದರೂ ಕಣ್ಣು ಮುಂದೆ ಬರುತ್ತೆ ನಗು ಯಾವಾಗಲೂ ನಂದಾ ದೀಪವಾಗಬೇಕು ನಗ್ತಾ ನಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಹೊರತು ಅಳ್ತಾ ಇದ್ದರೆ ಏನು ಚೆನ್ನಾಗಿರುತ್ತೆ ಯಾರಾದರೂ ಕೂಡ ಸೊ ಆ ದೃಷ್ಟಿಯಿಂದ ಕೋಪ ಅನ್ನೋದು ಯಾವಾಗಲೂ ಕೂಡ ಅರಿಸ್ಟಾಟಲ್ ಹೇಳ್ತಾನೆ ಒಂದು ಕಡೆ ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್ ಟ್ರೈ ಟು ಕಂಟ್ರೋಲ್ ಇಟ್ ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು ಅಂತ ನೀನು ಕೋಪವನ್ನು ತಡ್ಕೊಳ್ದೆ ಹೋದರೆ ಕೋಪವೇ ನೆನ್ ಬಂದು ಹಿಡ್ಕೊಂಡ್ಬಿಡುತ್ತಪ್ಪ ಅದಂತ ಹುಷಾರಾಗಿರೋ ಅರೇ ಹುಚ್ಚು ಅಂತ ಕೋಪ ಬಂದಾಗ ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಾಗಲ್ಲ ನೋಡಿ ಮಾತಾಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ ಪ್ರಯೋಜನ ಏನು ಕಬೀರ್ ಅದಕ್ಕೆ ಹೇಳ್ತಾನೆ ಆಚೆ ದಿನ ಪಾಚೆಗಯೇ ಜಬ್ ಚಿಡಿಯ ಚುಗ್ಗಯಿ ಖೇತ್ ತಬ್ ಪಚಿತಾಯಕ್ಯಾ ಹೇ ಆಚೆ ದಿನ ಪಾಚೆ ಗಯೆ ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯಿತು ಜಬ್ ಚಿಡಿಯ ಚುಗ್ಗಯಿ ಖೇತ್ ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ ತುಬ ಪಚಿತಾಯಕ್ಕೆ ಹೋವತಃ ಯಾವ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ ನಾನು ಬೇಲಿ ಹಾಕಬೇಕಾಗಿತ್ತು ನಾನೊಬ್ಬ ಮಾಲಿನ ನೇಮಕ ಮಾಡಬೇಕಾಗಿತ್ತು ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು ಈಗ ಅಂದ್ಕೊಂಡೇನು ಪ್ರಯೋಜನ ಒಂದು ಹೆಜ್ಜೆ ಮುಂದಕ್ಕಿಟ್ಟರೆ ಹೆಜ್ಜೆ ವಾಪಸ್ ತೊಗೋಬೋದು ಒಂದು ಮಾತು ಬಾಯಿಂದ ಬಂದುಬಿಟ್ರೆ ನಾನು ಆಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ ಐ ಡಿಡ್ ನಾಟ್ ಮೀನ್ ಸೋ ಅಲ್ಲ ನೋ ಮೀನು ಆರ್ ಮೊಸಳೆ ವಿಲ್ ಕಮ್ ಟು ಯುವರ್ ಏಡ್ ಡಿಡ್ ಯು ಆರ್ ಡಿಡ್ ಯು ನಾಟ್ಸೆ ಅಷ್ಟೇ ಪ್ರಶ್ನೆ ಅದಕ್ಕೆ ಹ್ಯಾಮ್ಲೆಟ್ ನಾಟಕದಲ್ಲಿ ಆ್ಯಕ್ಟ್ ಸೆಕೆಂಡ್ ಸೀನ್ ತೆರಡಲ್ಲಿ ಲೈನ್ ಫಾರ್ಟಿ ಟೂನಲ್ಲಿ ಪೊಲೋನಿಯಸ್ ಹ್ಯಾಮ್ಲೆಟ್ಗೆ ಒಂದು ಮಾತು ಹೇಳ್ತಾನೆ ಎ ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್ ಆಡೋವಾಗ ಹುಷಾರಾಗಿ ಮಾತಾಡಬೇಕು ನಾವು ಯೋಚನೆ ಮಾಡಿ ಮಾತಾಡಬೇಕು ಇಲ್ಲದೆ ಹೋದರೆ ನಾವು ಮಾತಾಡ್ದಲ್ಲಿ ನಾವೇ ಸಿ ಆಗುತ್ತೆ ಪೂರ್ವಾಪರ ವಿರೋಧ ಆಗುತ್ತೆ ಉಪಕ್ರಮ ಉಪಸಂಹಾರಗಳಲ್ಲಿ ಏಕವಾಕ್ಯತೆ ಬರೋಲ್ಲ ಆ ದೃಷ್ಟಿಯಿಂದ ನೋಡ್ಕೊಂಡು ಬ್ಯಾಲೆನ್ಸ್ಡಾಗಿ ಮಾತಾಡಬೇಕು ಅದಕ್ಕೆ ಮಹಾತ್ಮರು ಯಾವಾಗಲೂ ಕೂಡ ಮಾತಾಡೋದು ಬಹಳ ಕಡಿಮೆ ಅಂತ ಜೀವನದಲ್ಲಿ ಒಂದೊಂದು ಕೂಡ ತೂಕವಾಗಿ ಮಾತಾಡ್ತಾರೆ ಅಂತ ಅಂದರೆ ನನ್ನ ಮಾತ್ರ ಇರಬಾರ್ದು ಅಷ್ಟೇ ತಾತ್ಪರ್ಯ ನಾನು ಇರೋದಕ್ಕಿಂತ ಇಲ್ಲದೆ ಇರೋದು ಹೇಳೋದೇ ಜಾಸ್ತಿ ಪಾಪ ನಿಮಗೆ ಡ ನೆಟ್ಟಿಗೆ ಡೈರೆಕ್ಷನಲ್ಲಿ ಇರೋವರಿಗೆ ಡೈರೆಕ್ಷನ್ ತಪ್ಪಿಸ್ಬಿಡ್ತೀನಿ ನಾನು ಅದು ಪಾಪ ಸಹಿಸಿಕೊಂಡು ನಾನು ಕೇಳ್ತಿರಲ್ಲ ಅದರಿಂದ ಐ ಆಮ್ ಗ್ರೇಟ್ಫುಲ್ ಟು ಯು ಯು ಆರ್ ಆಲ್ ಮೈ ವಿಕ್ಟಿಮ್ಸ್ ಐ ಹ್ಯಾವ್ ಬೀನ್ ವಿಕ್ಟಿಮೈಸಿಂಗ್ ಎಲಾಂಗ್ ವಿತ್ ಮೈ ರೆಗ್ಯುಲರ್ ಸ್ಟೂಡೆಂಟ್ಸ್ ಸೊ ಆ ದೃಷ್ಟಿಯಿಂದ ರಾಗ ಮತ್ತು ದ್ವೇಷಗಳನ್ನು ಗೆಲ್ತಕ್ಕಂಥದ್ದೇ ನೋಡಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಕೋಪವನ್ನು ಹಿಡ್ಕೊಳ್ದೆ ಹೋದರೆ ಏನೆಲ್ಲ ಅನಾಹುತ ಆಗುತ್ತೆ ಗೀತೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾಯತೆ ಕ್ರೋಧಾತ್ ಭತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಟೋಟಲ್ ಡೌನ್ ಫಾಲ್ ಮಧ್ಯದಲ್ಲಿ ನಿಲ್ಲಕ್ಕಾಗೋದಿಲ್ಲ ಅದನ್ನು ಅಲ್ಲಿ ತನಕ ಹೋಗ್ತೀನಿ ವಾಪಸ್ ಬರ್ತೀನಿ ಅನ್ನೋಕ್ಕಾಗಲ್ಲ ಅದಕ್ಕೆ ನೋಡಿ ಭಾರವಿ ಅಂತ ಒಬ್ಬ ಕವಿ ಇದ್ದ ಅವನು ಬಹಳ ಲೋಕವಿಖ್ಯಾತನಾಗಿರ್ತಕ್ಕಂಥ ಕವಿ ಪ್ರತಿಯೊಬ್ಬರು ಅವನು ಇದ್ದರು ಅವನ ತಂದೆ ಒಬ್ಬಂದು ಬಿಟ್ಟು ಒಂದಿನ ಅವನೇನ್ಕೊಂಡ ನನ್ನ ತಂದೆಯನ್ನು ಮುಗಿಸ್ಬಿಟ್ರೆ ನನ್ನ ತಂದೆನ ಕೊಂದುಬಿಟ್ರೆ ಲೋಕದಲ್ಲಿ ಬರೀ ಕೀರ್ತನೇ ಇರುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ ಸೈಜ್ ಕಲ್ಲಿ ಇಟ್ಕೊಂಡು ಕೂತಿದ್ದಾನೆ ಇನ್ನೇನು ತಂದೆ ತಲೆ ಮೇಲೆ ಕಲ್ಲು ಹಾಕಬೇಕು ಆವಾಗ ತಾಯಿ ತಂದೆ ಮಾತಾಡೋದು ಕೇಳಿಸ್ತು ತಾಯಿ ಆದವಳು ಕೇಳಿದ್ರು ಅಲ್ಲ ರೀ ಲೋಕದಲ್ಲಿ ಪ್ರತಿಯೊಬ್ಬರು ಹೊಗಳ್ತಾರೆ ನಮ್ಮ ಮಗನ ತುಂಬ ಬುದ್ಧಿವಂತ ಅಂತ ನೀವು ಯಾಕೆ ರೀ ಹೊಗಳಲ್ಲ ಅಂತ ಅದಕ್ಕೆ ಅವ್ನು ಹೇಳಿದ್ರೆ ನನಗೆ ಗೊತ್ತುಕಣೆ ಅವ್ನು ಎಷ್ಟು ಬುದ್ಧಿವಂತ ಅಂತ ನಾನೂ ಹೊಗಳ್ಬಿಟ್ರೆ ಹೊಗಳಬೇಕೇನೋ ಅವನ ತಲೆಗೆ ಹೋದರೆ ಅವನು ಓದೋದನ್ನ ಬಿಟ್ಬಿಡ್ತಾನೆ ಇನ್ನೂ ದೊಡ್ಡ ಬುದ್ಧಿವಂತ ಆಗಲಿ ಲೋಕಕ್ಕೆ ಕೀರ್ತಿಶಾಲಿಯಾಗಲಿ ನಮ್ಮ ಮಹದಾಸೆಯಿಂದ ಹೊಗಳ್ತಾ ಇಲ್ವೇ ಹೊರತು ನನಗೆ ನನ್ನ ಮಗನ ಓದ ಬಗ್ಗೆ ಅಸೂಯೆ ಇಲ್ಲ ಹೊಟ್ಟೆ ಕಿಚ್ಚಿಲ್ಲ ಅಂತ ಹೇಳಿದ್ನಂತ ಅದನ್ನು ಕೇಳಿಸ್ಕೊಂಡು ಅವ್ನು ಅಂದ್ಕೊಂಡಂತೆ ಒಂದು ಕ್ಷಣ ನಾನು ಯಾಮಾರಿ ಕಲ್ಲು ಹಾಕಿದರೆ ಎಂಥ ಒಳ್ಳೆ ತಂದೆಯನ್ನು ಕಳ್ಕೊಂಡ್ಬಿಡ್ತಾ ಇದ್ದೆ ಮರುದಿನ ಬೆಳಗ್ಗೆ ಬಂದು ಅಪ್ಪ ತಂದೇನು ಕೊಲ್ಲಬೇಕು ಅಂತಿರೋ ಮಗನಿಗೆ ಏನು ಪ್ರಾಯಶ್ಚಿತ್ತ ಅಂತ ಅವರಪ್ಪ ಏನಿಲ್ಲಪ್ಪ ಅತ್ತೆ ಮಾವಂದ್ರ ಮನೆಯಲ್ಲಿ ಒಂದು ವಾರ ಇದ್ಬಿಟ್ರೆ ಸಾಕು ಅವ್ನಿಗೆ ಅರ್ಥ ಆಗಲ್ಲ ಇದೇನು ಅತ್ತೆ ಮಾವಂದ್ರ ಮನೆ ಒಂದು ವಾರ ಇರೋದೇನು ಮಹಾಕಷ್ಟ ತಕ್ಷಣ ಗಂಟುಮೊಟ್ಟೆ ಕಟ್ಕೊಂಡು ಹೊರಟುಬಿಟ್ಟು ಅತ್ತೆ ಮಾವಂದ್ರ ಮನೆಗೆ ಏನು ಬರದೆ ಬರದೆ ಅಳಿಯಂದ್ರ ಮನೆಗೆ ಬಂದರೆ ಏನು ಸಾಮಾನ್ಯನ ಅದ್ದೂರಿ ಆಗಿರ್ತಕ್ಕಂಥ ಸ್ವಾಗತ ಹಾಲು ತುಪ್ಪ ಮೊಸರು ಜೇನುತುಪ್ಪ ಪ್ರವಾಹ ರೂಪದಲ್ಲಿ ಅಳಿಯನ ಎಲೆ ಕಡೆಗೆ ಹರಿತಂತೆ ಒಂದು ದಿನ ಆಯಿತು ಎರಡು ದಿನ ಆಯಿತು ಮೂರು ದಿನ ಆಯಿತು ನಾಲ್ಕನೇ ದಿನ ಅತ್ತೆ ಬಂದು ಏನೋ ಕೊಟ್ಟಿಗೆ ಕಡೆ ಸ್ವಲ್ಪ ಗಮನ ವಹಿಸಿದರೆ ಚೆನ್ನಾಗಿತ್ತು ಅಂದ್ರಂತೆ ಸುಮ್ಮನೆ ತಿನ್ಕೊಂಡು ಕೂತಿದ್ದೆಲ್ಲ ಹೋಗಿ ಕೆಲಸ ಮಾಡು ಅಂತ ಮಾವನವರು ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ ತಾವು ದಯಮಾಡಿಸ್ಬೋದು ಅಂದ್ರಂತೆ ಆಗ ಅವನೊಂದು ಶ್ಲೋಕ ಹೇಳ್ತಾನೆ ಶ್ವಶುರ ಗೃಹ ನಿವಾಸ ಸ್ವರ್ಗ ನರಾಣ ಅತ್ತೆ ಮಾವನ ಮನೆಯಲ್ಲಿ ಸ್ವರ್ಗಕ್ಕೆ ಸಮಾನ ಯದಿ ವಸತಿ ದಿನಾನಿ ತ್ರೀಣಿ ಪಂಚ ಅಥ ಸಪ್ತ ಮೂರು ಐದು ಮ್ಯಾಕ್ಸಿಮಮ್ ಏಳು ದಿನ ದದಿ ಮಧು ಘೃತ ಕ್ಷೀರಧಾರ ಪ್ರವಾಹ ಹಾಲು ತುಪ್ಪ ಮೊಸರು ಪ್ರವಾಹ ರೂಪದಲ್ಲಿ ಅವನ ಎಳೆ ಕಡೆಗೆ ಹರಿಯುತ್ತೆ ತದುಪರಿ ದಿನಮೇಕಂ ಏಳನೇ ದಿನ ಆದಮೇಲಿದ್ದರೆ ಪಾದರಕ್ಷಾ ಪ್ರಯೋಗ ಮೂಲೆಯಲ್ಲಿರೋದನ್ನ ಕೈಗೆ ತೆಗೆದುಕೋತಾರೆ ಅಂತ ಅದ್ರ ಹುಷಾರಾಗಬೇಕು ಅವನಷ್ಟರಲ್ಲಿ ಅತಿಪರಿಚಯದ ಅವಜ್ಞ ಅಂತ ನಮ್ಮಲ್ಲಿ ಏನೋ ಸಲಿಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅಲ್ಲೇ ಜಾಂಡ ಹಾಕಿ ಕುತ್ಕೊಂಡ್ಬಿಟ್ರೆ ಆಮೇಲೆ ಅವು ಮರ್ಯಾದೆನೇ ಗ್ಯಾರಂಟಿ ಸನ್ ಇನ್ ಲಾ ಶುಡ್ ಬಿ ಚೀಫ್ ಆ್ಯಂಡ್ ನೆವರ್ ಚೀಪ್ ಇನ್ ದಿ ಹೌಸ್ ಆಫ್ ಫಾದರ್ ಇನ್ ಲಾ ಟೂ ಪೀಪಲ್ ಹ್ಯಾವ್ ನೋ ರಿಟೈರ್ಮೆಂಟ್ ಲಾಯರ್ ಹ್ಯಾಸ್ ನೋ ರಿಟೈರ್ಮೆಂಟ್ ಸನ್ ಇನ್ ಲಾ ಹ್ಯಾಸ್ ನೋ ರಿಟೈರ್ಮೆಂಟ್ ಸನ್ ಇನ್ ಲಾ ಮೇ ಗೆಟ್ ಅ ಸನ್ ಇನ್ ಲಾ ಬಟ್ ಇಟ್ ರಿಮೇನ್ಸ್ ಅ ಸನ್ ಇನ್ ಲಾ ಟು ಈಸ್ ಫಾದರ್ ಇನ್ ಲಾ father-in-law not father-in-law lawyer never gets retired because more experienced he is much more he is sought after English, much more he is wanted and thirabhat wanted is the word which is used only for a criminal not in the right sense it's a derogatory remark it's a deceptive remark it's a degradation from his original stance ಅದಕ್ಕೆ ಈಸ್ ಮಚ್ ಸಾಟ್ ಆಫ್ಟರ್ ಅಂತ ಹೇಳಬೇಕೆ ಈಸ್ ಮಚ್ ವಾಂಟೆಡ್ ಈಸ್ ಎ ನೋಟೆಡ್ ಪೊಯೆಟ್ ತಪ್ಪು ನೋಟೆಡ್ ಪೊಯೆಟ್ ಅಂತ ಹೇಳಬಾರ್ದು ನೋಟೆಡ್ ಕ್ರಿಮಿನಲ್ ಕ್ರಿಮಿನಲ್ಗೆ ಯೂಸ್ ಮಾಡೋ ಅಬ್ಜೆಕ್ಟಿವ್ ನೋಟೆಡ್ ಅನ್ನೋದು ಪೊಯೆಟ್ಗಲ್ಲ ಎಮಿನೆಂಟ್ ಪೊಯೆಟ್ ಎರುಡೈಟ್ ಸ್ಕಾಲರ್ ಒರೇಷಿಯಸ್ ರೀಡರ್ ಪ್ರಾಲಿಫಿಕ್ ರೈಟರ್ ಹಾಗೇ ಯೂಸ್ ಮಾಡಬೇಕೆ ಹೊರತು ನಾವು ಏನೋ ಯಾವುದ್ರ ಕಡೆಗೂ ನಮ್ಗೆ ನಿಷ್ಠೆ ಇಲ್ಲ ಏನೋ ಇರ್ತೀವಿ ನಡೀತಾ ಇರುತ್ತೆ ಪ್ರಪಂಚದಲ್ಲಿ ಅಷ್ಟೇ ಹೊರತು ನಡೆಯೋದೆಲ್ಲ ತಪ್ಪೆ ವ್ಯವಹಾರದಲ್ಲಿ ನಡೆಯೋದು ಅಷ್ಟು ತಪ್ಪೆ ಒಬ್ಬರು ಖಂಡಿಸೋಕೆ ನಿಂತ್ಕೊಂಡ್ರೆ ಪ್ರತಿಯೊಂದನ್ನು ಖಂಡಿಸ್ಬೋದು ನೀವು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಕೇಳಿ ಗಿ ಮೇನ್ ಎನ್ವೆಲಪ್ ಅಂತ ತಕ್ಷಣ ತೆಕ್ಕೊಡ್ತಾಳೆ ಎನ್ವೆಲಪ್ ಗಿಮೇನ್ ಆನ್ವೆಲಪ್ ಅಂತ ಕೇಳಿ ಸಲ ಮೇಲಿಂದ ಕೆಳಗೆ ತನಕ ನೋಡ್ತಾಳೆ ಅವಳು ಯಾವಾಗ ಲಂಡನ್ನಿಂದ ಇಳಿದಾಗನು ಅಂತ ಆನ್ವೆಲಪ್ ಇಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ನಾಟ್ ಎನ್ವೆಲಪ್ ಎಕನಾಮಿಕ್ಸಲ್ಲಿ ಹೇಳಿದ್ದು ಹೇಳಿದೆ ಎಂಟ್ರಪ್ರನ್ಯೂರ್ ಎಂಟ್ರಪ್ರನ್ಯೂರ್ ಯಾವ ಎಂಟ್ರಪ್ರನೋರ್ ಇಸ್ ಆಂಟ್ರಪ್ರಿಯೂರ್ ಇ ಎನ್ ಟಿ ಆರ್ ಇ ಬರೆದ್ರೆ ಅಂತ ಪ್ರೊನೌನ್ಸ್ ಮಾಡಬೇಕು ಎಷ್ಟು ಜನ ಮಾಡ್ತಾರೆ ಪ್ರತಿಯೊಬ್ರು ಹೇಳ್ತಾರೆ ಬೆಂಗಳೂರಲ್ಲಿ ವೆಹಿಕಲರ್ ಟ್ರಾಫಿಕ್ ಜಾಸ್ತಿ ಆಗೋಯ್ತು ರೀ ಯಾರು ಹೇಳಿದ್ರು ವೆಹಿಕಲ್ ಅಂತ ವಿಯಕಲ್ ವಿ ಇ ಎಚ್ ಐ ಸಿ ಸಿಯಲ್ಲಿ ಶುಡ್ ಡಿಫ್ರೆನ್ಸಸ್ ವಿಯಕಲ್ ಇಂಟರ್ ಡೆಂಟಲ್ ಫ್ರಿಕೆಟಿವ್ ಅಕಾರ್ಡಿಂಗ್ ಟು ಸ್ಟೈಲಿಸ್ಟಿಕ್ಸ್ ಆ್ಯಂಡ್ ಫೋನೆಟಿಕ್ಸ್ ಯಾರಿಗೂ ಸೀರಿಯಸ್ನೆಸ್ ಇಲ್ಲ ಬಿಡಿ ಏನು ಮಾಡೋದು ಹೇಳಿದರೆ ಒಬ್ಬರು ಹೇಳಿದವ್ರು ಅವ್ರದೇ ತಪ್ಪಿರೋ ಹಾಗೆ ಲೋಕ ಎಲ್ಲ ಕಾಣ್ತಾರೆ ಯಾಕೆಂದರೆ ಸತ್ಯ ಹೇಳೋರು ಯಾವಾಗಲೂ ಒಬ್ಬರೇ ಸುಳ್ಳು ಹೇಳೋರು ಸಾವಿರ ಜನ ಇರ್ತಾರೆ ಯಾ ಅದರಿಂದ ಜನಸಾಮಾನ್ಯರಿಗೆ ಆ ಕಡೆ ಗಮನ ಇರುತ್ತೆ ಹೊರತು ಈ ಕಡೆ ಬರಲ್ಲ ಸಾಮಾನ್ಯವಾಗಿ ಖಂಡಿತವಾದಿ ಲೋಕವಿರೋಧಿ ಅಂತ ಅದಕ್ಕೆ ಯಾರು ಏನು ಬೇಕಾದ್ರೂ ಅಂದ್ಕೊಂಡು ಹೋಗಲಿ ಹೇಳಿದ್ ಹೇಳ್ತಾ ಇರಬೇಕು ಸತ್ಯ ಆಯಿತು ಇಬ್ಬರು ಒಪ್ಕೋತಾರ ಸಂತೋಷ ಅಷ್ಟು ಸಾಕು ಅಷ್ಟು ಮಟ್ಟಿಗೆ ಪರಿವರ್ತನೆ ಮಾಡೋಕ್ಕಾಗ್ತಾ ಇಲ್ವೋ ನನ್ನ ಕೈಯಿಂದ ಸಾಕು ಒಂದು ಮಾತು ಹೇಳ್ತೇನೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ಕೊನೆಯ ಸಲ ರಂಗಪ್ರಿಯರನ್ನು ನೋಡಿದಾಗ ಅವರೊಂದು ಮಾತು ಹೇಳಿದರು ನೋಡಪ್ಪ ನಾನು ಹೇಳೋಷ್ಟು ಕಾಲ ಹೇಳಿದೆ ಇನ್ನು ಮುಂದೆ ನನಗೆ ಗೊತ್ತಿಲ್ಲ ಎಷ್ಟು ದಿನ ನಾನು ಹೇಳ್ತೀನೋ ಏನೋ ನೀನಾದರೂ ಹೇಳು ಅಂತ ಹೇಳ್ತೀನಿ ಮುಖ್ಯ ಅತಿಥಿಗಳಾಗಿ ದಯಮಾಡಿಸಿ ಅಂತ ಪ್ರಿಂಟ್ ಮಾಡಿಸ್ತೀವಿ ಮುಖ್ಯ ಅತಿಥಿಗಳು ಅಂತಲೂ ಇಂಟ್ರಡ್ಯೂಸ್ ಮಾಡ್ತೀವಿ ಅವನು ಹೆಂಗೆ ಅತಿಥಿ ಆದ ಹೇಳ್ದೆ ಕೇಳ್ದೆ ಮನೆಗೆ ಬರೋನು ಅತಿಥಿ ಹೇಳಿಸ್ಕೊಂಡು ಕೇಳಿಸ್ಕೊಂಡು ಮನೆಗೆ ಬರೋನು ಅಭ್ಯಾಗತ ಮುಖ್ಯ ಅಭ್ಯಾಗತರಾಗಿ ಬಂದು ಅಂತ ಹೇಳಬೇಕು ಅವ್ರ ಮುಖ್ಯ ಅತಿಥಿಗಳಾಗಿ ಬಂದು ಅಂತಲ್ಲ ಆದರೆ ಯಾರದ್ದು ಒಬ್ಬರು ಪ್ರಿಂಟ್ ಮಾಡಿಬಿಡಲಿ ಮುಖ್ಯ ಅಭ್ಯಾಗತರಾಗಿ ಬಂದು ಮಾತಾಡ್ತಾರೆ ಅಂತ ಎಲ್ಲರೂ ಅವ್ರದೇ ತಪ್ಪಿರೋ ಹಾಕಿ ನೋಡ್ತಾರೆ ಅತಿಥಿ ಅನ್ನೋ ತಪ್ಪು ಅಭ್ಯಾಗತ ಅಲ್ಲ ನೋಡಿ ಸತ್ಯ ಯಾವಾಗಲೂ ಕೂಡ ಮುಚ್ಚಿಡಬಾರ್ದು ಯಾರು ಏನಾದರೂ ಅಂದ್ಕೊಂಡು ಹೋಗಲಿ ಹೇಳಬೇಕಾದ್ದೆ ಸತ್ಯ ಅನ್ನೋದು ಎಸ್ ಯಿಥಿಹಿ ನವಿದ್ಯತೆ ಸಹ ಅತಿಥಿ ಹೇಳದೆ ಕೇಳ್ದೆ ಆಲ್ ಆಫ್ ಎ ಸಡನ್ ತಾನೇ ತಾನಾಗಿ ಸ್ವಂತ ಇಚ್ಛೆಯಿಂದ ಸ್ಫುರ್ಣೆಯಿಂದ ಯಾರು ನುಗ್ಕೊಂಡು ನಿಮ್ಮ ಹತ್ರ ಬರ್ತಾರೋ ಅವರು ಅತಿಥಿಗಳು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಬಂದು ಇಷ್ಟೊತ್ತಿಗೆ ಬರಬೇಕು ಅಂತ ಭಾಷಣ ಮಾಡಿ ಅರ್ಧ ಗಂಟೆ ಲೇಟಾಗಿ ಬಂದು ಆಮೇಲೆ ಅದಕ್ಕೆ ಎಕ್ಸ್ಕ್ಯೂಸು ಕೇಳಿಕೊಳ್ಳ್ದೆ ಆಮೇಲೆ ಭಾಷಣ ಮಾಡೋರು ಅಭ್ಯಾಗತರು ಸೊ ಅದರಿಂದ ಯಾರ ಅತಿಥಿ ಯಾರ ಅಭ್ಯಾಗತ ಬೇಸಿಕ್ ಮಿಸ್ಟೇಕ್ ನಾವು ಮಾಡ್ತಾ ಇರೋದು ಇರಲಿ ಬಿಡಿ ನಾನು ಯಾರನ್ನ ದೂಷಣೆ ಮಾಡೋಕ್ಕಲ್ಲ ಹೇಳ್ತಾ ಇರೋದು ಅವರು ಕೊನೆ ಮಾತು ಹೇಳಿದ್ದನ್ನು ನಾನು ಸ್ಮರಣೆ ಮಾಡ್ಕೋತಾ ಇದ್ದೇನೆ ಅಷ್ಟೇ ಸೊ ಆ ದೃಷ್ಟಿಯಿಂದ ರಾಗಾದಿ ದೋಷಗಳಿರತಕ್ಕವರು ಶಾಸ್ತ್ರವನ್ನು ಉಲ್ಲಂಘಿಸಿ ನಡೆಯುತ್ತಾರೆ ದೋಷ ಇಲ್ಲದವರು ವಿಧಿವಾಕ್ಯವನ್ನು ಪರಿಪಾಲಿಸುತ್ತಾರೆ ನೋಡಿ ವಿಧಿವಾಕ್ಯವನ್ನು ಯಾರು ಪರಿಪಾಲನೆ ಮಾಡ್ತಾರೋ ಅವರೇ ಇದು ವಿಧಿ ಅಂದರೆ ಏನು ಮತ್ತೆ ಅದು ಮೀಮಾಂಸಾ ಟರ್ಮಿನಾಲಜಿ ಅದು ನಿಯಮ ವಿಧಿ ಪರಿಸಂಖ್ಯಾ ವಿಧಿ ಭಾಳ ಟೆಕ್ನಿಕಲಾಗಿ ಹೊರಟೋಗತ್ತೆ ಬೇಡ ನಾನು ಆ ಡೀಟೇಲ್ಸ್ಗೆ ಹೋಗಲ್ಲ ವಿಧಿವಾಕ್ಯ ವಾಕ್ಯವನ್ನು ಮನ್ನಿಸುತ್ತಾರೆ ಯಾವುದು ನಿಷೇಧ ಆಗತ್ತೋ ಅದನ್ನು ಬಿಟ್ಟುಬಿಡ್ತಾರೆ ಶಾಸ್ತ್ರೋಕ್ತವಾದದೆಲ್ಲವೂ ಕರ್ತವ್ಯವೇ ಸಂಪ್ರದಾಯ ಪೂರ್ವಕವಾಗಿ ಗುರುವಿನಿಂದಲೇ ಶಾಸ್ತ್ರವನ್ನು ಅರಿಯಬೇಕು ಅದು ಮುಖ್ಯವಾಗಿ ನಮಗೆ ಬೇಕಾಗಿರೋ ಪಾಯಿಂಟ್ ಯಾವುದೇ ಶಾಸ್ತ್ರವನ್ನಾಗಲಿ ಎಷ್ಟೇ ಸ್ವಂತವಾಗಿ ಬುದ್ಧಿವಂತರಾದರೂ ಕೂಡ ಗುರುಮುಖೇನ ಇಲ್ಲದೆ ಓದಬಾರ್ದು ಅದಕ್ಕೆ ವೇದಕ್ಕೆ ವೇದಾಂತಕ್ಕೆ ಮಾತ್ರ ಗುರುಗಳಿರಲೇಬೇಕು ನೀವು ಮಿಕ್ಕಿದ್ದಾದರೂ ಏನಾದರೂ ಮಾಡ್ಕೊಳ್ಳಿ ಅದು ಮಾಡಬಾರ್ದು ನ್ಯಾಯವಾಗಿ ಆದರೆ ಆಯಿತು ಸಮ್ ಲೀನಿಯನ್ಸ್ ಲೆಟರ್ಸ್ ಗಿವ್ ಬಟ್ ನಾಟ್ ಫಾರ್ ವೇದ ಆ್ಯಂಡ್ ವೇದ ಅಂತ ಇದು ಮಾತ್ರ ಗುರುಮುಖಿನಾನೇ ಅಧ್ಯಯ ಅಧ್ಯಯನ ಆಗಬೇಕು ಅಧ್ಯಯನ ಅಂದ್ರೇನು ಯಾವಾಗಲೂ ಕೂಡ ಉಚ್ಚಾರಣ ಅನೂಚ್ಚಾರಣಂ ವೇದ ಅದಕ್ಕೆ ತಾನೇ ನಮ್ಮಲ್ಲಿರೋದು ಗುರು ಉಚ್ಚರಿಸದ್ದನ್ನ ಶಿಷ್ಯನಾಗಿರ್ತಕ್ಕಂಥ ಅದೇ ರೀತಿ ಉಚ್ಚಾರ ಮಾಡಬೇಕು ಐದು ಸಾವಿರ ವರ್ಷ ಆದರೂ ಕೂಡ ಒಂದು ಸ್ವಲ್ಪವೂ ಕೂಡ ಸ್ವಾತಂತ್ರ್ಯ ಇಲ್ಲ ಅಗ್ನಮಿ ಈಳೆ ಪುರೋಹಿತಮ್ ಅಂತ ಹೇಳುವಾಗ ಅಗ್ನಿಮಿ ಅಂತ ಹೇಳ್ತೀನಿ ಅಂದ್ರೆ ಆಗೋಲ್ಲ ಒಂದಿ ಮೀಳೆ ಅಂತ ಹೇಳ್ತೀನಿ ಅಂದರೆ ಆಗಲ್ಲ ಅಗ್ನಿ ವನ್ನಿ ಪರ್ಯಾಯ ಇರ್ಬೋದು ಆದರೆ ಆ ಮೀನಿಂಗ್ ಚೇಂಜ್ ಆಗುತ್ತೆ ಅದು ವ್ಯತ್ಯಾಸ ಆದರೆ ನಿಮಗೊಂದು ಉದಾಹರಣೆ ಕೊಡ್ತೀನಿ ಇಂದ್ರಶತ್ರು ವರ್ಧಸ್ವ ಕ್ಲಾಸಿಕಲ್ ಎಕ್ಸಾಂಪಲ್ಲು ಉದಾತ್ತ ಅನುದಾತ್ತ ವ್ಯತ್ಯಾಸ ಆಗಲೇ ಇಂದ್ರನಶತ್ರು ಹಾಳಾಗಲಿ ಅನ್ಬಲ್ ಇಂದ್ರ ಹಾಳಾಗಲಿನೋ ಅರ್ಥ ಬರುತ್ತೆ ನೋಡಿದ್ರ ಎಷ್ಟು ವ್ಯತ್ಯಾಸ ಆಯಿತು ಏನು ಮಹಾ ಉದಾತ್ತ ಅನುದಾತ್ತ ಹೌದಪ್ಪ ಅಷ್ಟೇ ಇರೋದು ಆದರೆ ಅರ್ಥದೃಷ್ಟಿಯಿಂದ ಎಷ್ಟು ವ್ಯತ್ಯಾಸ ಆಗತ್ತೆ ನಾನು ಮೊನ್ನೆ ಹೇಳಿದಾಗೆ ಫಲ ಫಲ ಅಲ್ಪ ಪ್ರಾಣ ಮಹಾಪ್ರಾಣ ಎಷ್ಟು ವ್ಯತ್ಯಾಸ ಆಗತ್ತೆ ನೋಡಿ ಅರ್ಥ ಗೊತ್ತಾದವರಿಗೆ ಅರ್ಥ ಅನರ್ಥವಾಗಿಬಿಟ್ರೆ ಪ್ರಾಣ ಹೋದಂಗೆ ಆಗತ್ತೆ ಅಲ್ಪಪ್ರಾಣ ಮಹಾಪ್ರಾಣಕ್ಕೆ ಬದಲು ಪ್ರಾಣ ಹೋದಂಗೆ ಆಗತ್ತೆ ಅವರಿಗೆ ಸತ್ಯಂ ವಧ ಸತ್ಯಂ ವಧ ನೋಡಿ ಎಷ್ಟು ಅಪಾರ್ಥಗಳನ್ನು ಕೊಡುತ್ತೆ ಅನ್ನೋದಕ್ಕೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ತಾನೇ ಅಂದರೆ ಅದೇ ಯಾವಾಗಲೂ ಕೂಡ ಪ್ರಾಣ ತೆಗೆಯೋದು ಅರ್ಥ ಗೊತ್ತಾದವರಿಗೆ ಅಸಂಪ್ರದಾಯವೀತ್ ಸರ್ವಶಾಸ್ತ್ರವಿದಪಿ ಮೂರ್ಖವಧಯವ ಉಪೇಕ್ಷಣೀಯ ಅದಕ್ಕೆ ಆಚಾರ್ಯ ಶಂಕರರು ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿಮೂರನೇ ಅಧ್ಯಾಯದ ಎರಡನೇ ಶ್ಲೋಕದ ನಾಲ್ಕನೇ ಸಾಲಲ್ಲಿ ಅವರು ಹದಿನಾರನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಭಾಷೆ ಬರೆದಿರ್ತಕ್ಕಂಥ ವಾಕ್ಯ ಸಂಪ್ರದಾಯ ಗೊತ್ತಿಲ್ಲದೆ ಇರತಕ್ಕಂಥವರು ಮೂರ್ಖರೇ ಸರಿ ಎಷ್ಟೇ ಬುದ್ಧಿವಂತರಾದರೂ ಕೂಡ ಅದಕ್ಕೆ ಸಂಪ್ರದಾಯಕ್ಕೆ ನಾವು ಅಷ್ಟು ಬೆಲೆ ಕೊಡೋದು ಸಂಪ್ರದಾಯ ಶ್ಲೋಕಗಳು ಹೇಳದೆ ವೇದಾಂತವನ್ನು ಪಾಠ ಮಾಡ್ತಕ್ಕಂಥದ್ದು ನಮ್ಮ ಪರಂಪರೆಯಲ್ಲಿ ಇಲ್ಲ ಯಾರು ಏನು ಬೇಕಾದರೂ ಅನ್ಕೋಬೋದು ಎರಡು ನಿಮಿಷ ವೇಸ್ಟ್ ಮಾಡ್ತಾನೆ ಮೂರು ನಿಮಿಷ ದಂಡ ಮಾಡ್ತಾನೆ ಬಂದು ಕೂಡಲೇ ಇವನು ಪರಂಪರೆಯ ಶ್ಲೋಕಗಳೆಲ್ಲ ಹೇಳ್ತಾನೆ ಹೌದು ಅದು ಹೇಳದೇ ಹೋದರೆ ನಾನು ಕರ್ತವ್ಯ ಭ್ರಷ್ಟನಾಗ್ತೀನಿ ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಅವರು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಗುರುಗಳು ಅವ್ರನ್ನೇ ಸ್ಮರಣೆ ಮಾಡ್ಕೊಳ್ಳ್ದೆ ಏನು ನಾನು ಸರ್ವಜ್ಞನೇನು ನಾನು ಹೇಳೋದಕ್ಕೆ ಅವರು ನನಗೆ ಹೇಳಿರೋದನ್ನು ನಾನು ಹೇಳ್ತಾ ಇದ್ದೀನಲ್ವಾ ಸೊ ಆ ದೃಷ್ಟಿಯಿಂದ ಸಂಪ್ರದಾಯವನ್ನು ಬಿಡಬಾರ್ದು ಯಾವತ್ತೂ ಕೂಡ ನ ಧರ್ಮ ಧರ್ಮಯೋ ಸ್ವರೂಪ ಫಲ ಸಾಧನಾದಿ ಸಮಗಮೇ ಶಾಸ್ತ್ರಾದಿ ವ್ಯತಿರಿಕ್ತ ಕಾರಣ ಶಕ್ಯಂ ಸಂಭಾವಯಿತು ಬ್ರಹ್ಮಸೂತ್ರ ಭಾಷ್ಯ ಮೂರು ಒಂದು ಎಂಟು ಧರ್ಮ ಅಧರ್ಮಗಳ ಸ್ವರೂಪ ಫಲ ಮೊದಲಾದವುಗಳನ್ನು ಅರಿಯುವುದಕ್ಕಿಂತ ಇನ್ನೊಂದು ಮಾರ್ಗ ಇದೆ ಎಂದು ಊಹಿಸಲೂ ಸಾಧ್ಯವಿಲ್ಲ ಇರೋದು ಒಂದೇ ಮಾರ್ಗ ನಾಣ್ಯ ಪಂಥ ವಿದ್ಯತೆ ಅಯನಾಯ ಅದಕ್ಕೆ ಇರೋದು ಇನ್ನೊಂದು ಪಂಥವೇ ಇಲ್ಲ ಇನ್ನೊಂದು ಮಾರ್ಗವೇ ಇಲ್ಲ ಇನ್ನೊಂದು ದೃಷ್ಟಿಕೋನವೇ ಇಲ್ಲ ಇರೋದೇ ಒಂದು ಅದನ್ನೇ ಅನುಸರಿಸಬೇಕು ಶಾಸ್ತ್ರ ಅಂತೂ ಅಂತ್ಯಂ ಪ್ರಮಾಣ ನೋಡಿ ನಿರ್ಣಾಯಕ ವಾಕ್ಯ ಅದ್ರ ಮೇಲೆ ಯಾವ ಪ್ರಮಾಣವೂ ಇಲ್ಲ ಅದು ಶಾಸ್ತ್ರವಾಕ್ಯ ಅಂದರೆ ಮುಗಿದೋಯ್ತು ಅದನ್ನು ಒಪ್ಪಲೇಬೇಕಷ್ಟೇ ಹಾಗೇ ಅಂತ್ಯ ಪ್ರಮಾಣ ಅದು ಎದ್ದಿ ಸ್ವತೋ ಅಪ್ರಾಪ್ತಂ ತ ಶಾಸ್ತ್ರೇಣ ಬೋಧಯಿತವ್ಯಂ ಐತರಿ ಉಪನಿಷತ್ ಭಾಷೆಯಲ್ಲಿ ಯಾವುದು ಸ್ವತಃ ಪ್ರಾಪ್ತವಾಗುವುದಿಲ್ಲವೋ ಅದನ್ನು ಶಾಸ್ತ್ರದಿಂದಲೇ ಕಲಿಯಬೇಕು ಅನ್ನೋ ಮಾತನ್ನು ಒತ್ತಿ ಹೇಳ್ತಾರೆ ಈ ದೃಷ್ಟಿಯಿಂದ ಶಾಸ್ತ್ರೇವ ಪ್ರಮಾಣ ಜಗತಃ ಜನ್ಮಾದಿ ಕಾರಣಂ ಬ್ರಹ್ಮಾದಿಗಮ್ಯತೆಯೇ ಬ್ರಹ್ಮನೇ ಜಗತ್ ಕಾರಣ ಅನ್ನೋದು ನಮಗೆ ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ ಶಾಸ್ತ್ರದಿಂದ ಗೊತ್ತಾಗ್ತಾ ಇದೆ ಅದರಿಂದ ಈಗ ಜ್ಞಾನಂ ಶಾಸ್ತ್ರತಃ ಜ್ಞಾನಂ ಜನ್ಯಂ ಹಾಗಿದ್ರೆ ಜ್ಞಾನವನ್ನು ನಾನು ಹ್ಯಾಕ್ ಪಡ್ಕೋಬೇಕು ಅಂದರೆ ಶ್ರವಣದಿಂದ ನಾನು ಜ್ಞಾನವನ್ನು ಪಡ್ಕೋಬೇಕು ಏಕೆಂದರೆ ಮುಖ್ಯವಾಗಿರೋ ಸಾಧನ ಏನು ಹಿಂದಿನ ಕಾಲದಲ್ಲಿ ಬರವಣಿಗೆ ಇರಲಿಲ್ಲ ಲಿಪಿ ಇರಲಿಲ್ಲ ಪ್ರಿಂಟ್ ಇರಲಿಲ್ಲ ಗುರು ಹೇಳಬೇಕು ಶಿಷ್ಯ ಕೇಳಬೇಕು ತಂದೆ ಹೇಳಬೇಕು ಮಗ ಅರ್ಥ ಮಾಡ್ಕೋಬೇಕು ಅವನದನ್ನು ಮತ್ತೆ ಮುಂದಿನ ಜನಾಂಗಕ್ಕೆ ಅದನ್ನು ನೀಡಬೇಕು ಅದು ಪರಂಪರೆ ನಮ್ಮಲ್ಲಿರ್ತಕ್ಕಂಥದ್ದು ಆ ದೃಷ್ಟಿಯಿಂದನೇ ಶ್ರೋತವ್ಯ ಶೃತಿವಾಕ್ಯೇಭ್ಯ ಮಂತವ್ಯಶ್ಚ ಜ್ಞಾತ್ವಾ ಚ ಸತತ ಧ್ಯೇಯ ದರ್ಶನ ದರ್ಶನಹೇತವ ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ ಶ್ರುತಿವಾಕ್ಯೇಭ್ಯ ಶ್ರೋತವ್ಯ ಆ ಶ್ರುತಿವಾಕ್ಯವನ್ನು ಕೇಳ್ತಾ ಇರಬೇಕು ಕೆಲವ್ರು ಅದಕ್ಕೆ ಉಪನಿಷತ್ ಪಾರಾಯಣ ಮಾಡೋದು ಪ್ರತಿನಿತ್ಯ ಬೆಳಗ್ಗೆ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಸುಂದರಕಾಂಡ ಪಾರಾಯಣ ಮಾಡೋ ಹಾಗೆಯೇ ಕೆಲವು ಉಪನಿಷತ್ ಪಾರಾಯಣ ಮಾಡ್ತಾರೆ ಪ್ರತಿದಿನವೂ ಕೂಡ ಉಪನಿಷತ್ ಒಂದು ಕಡೆಯಿಂದ ಓದ್ತಾ ಬರ್ತಾರೆ ಯಾಕೆಂದರೆ ಅದು ಅಷ್ಟು ನಮಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಶಾಂತಿಯನ್ನು ಉಂಟು ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಯಾಕೆಂದರೆ ಬ್ರಹ್ಮನನ್ನು ಸ್ಮರಿಸ್ಕೊಂಡಂಗೆ ಆಯ್ತೋ ಇಲ್ವೋ ಪ್ರತಿಯೊಂದು ಉಪನಿಷತ್ತು ಬ್ರಹ್ಮವನ್ನ ಹೇಳೋಕ್ಕೆ ಹೊರಟಿರೋದು ಅದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನಕ್ಕೆ ಅತ್ಯಂತ ಹತ್ತಿರವಾಗಿರೋ ಯಾವುದು ಅಂದರೆ ಉಪನಿಷತ್ ಪ್ರಮಾಣ ಶ್ರೋತವ್ಯಹ ಶ್ರುತಿವಾಕ್ಯೇವ್ಯ ನೆನ್ನೆ ಕೇಳಿದ್ದೇನೆಲ್ಲ ಇವತ್ತು ಯಾಕೆ ಕೇಳಬೇಕು ಅಂತಲ್ಲ ಅದು ನೆನ್ನೆದು ನೆನ್ನೆಗಾಗೋಯಿತು ಇವತ್ತಿನ ಏನು ಮಾಡ್ತಾ ಇದೆಯಾ ಹಾಗೆ ನೆನ್ನೆ ಊಟ ಮಾಡಿದ್ಯಲ್ಲ ಇವತ್ತು ಯಾಕೆ ಮಾಡ್ತೀಯಾ ಕೇಳ್ಬೋದು ತಾನೆ ಆ ಪ್ರಶ್ನೆನಾ ನೆನ್ನೆ ಮಾಡಿದ್ಯಲ್ಲಪ್ಪ ಊಟ ಇವತ್ತು ಮತ್ತೆ ಯಾಕೆ ಮಾಡ್ತಾ ಇದೆಯಾ ಸೊ ಆ ದೃಷ್ಟಿಯಿಂದ ನೆನ್ನೆ ನೆನ್ನೆಗಾಯ್ತು ಇವತ್ತಿನಗೆ ಏನು ಬಂತು ಮಂತವ್ಯಶ್ಚ ಮುಹಿ ಮತ್ತೆ ಮನನ ಮಾಡಬೇಕು ಮುಮುಕ್ಷಾ ನೋಡಿ ಮೋಕ್ತು ಇಚ್ಛಾ ಮುಮುಕ್ಷಾ ನನಗೆ ಮುಕ್ತಿ ದೊರೀಬೇಕು ನಂಗೆ ಉತ್ಕಟವಾಗಿರ್ತಕ್ಕಂಥ ಇಚ್ಛೆ ಇಟ್ಸ್ ನಾಟ್ ಎ ಪಾಸಿಂಗ್ ಥಾಟ್ ನೀವು ಮಿಸ್ಟೇಕ್ ಮಾಡ್ಕೋಬಾರ್ದು ಯಾವ ಯಾವಾಗಲೂ ಒಂದು ಸಲ ಥಾಟ್ ಬಂತು ಹಾಗಲ್ಲ ಯಾವಾಗಲೂ ಅಲ್ಲೇ ಕೇಂದ್ರೀಕೃತವಾಗಿರಬೇಕು ಅದನ್ನು ಯಾವಾಗಲೂ ನೆಟ್ಟ ಮನಸ್ಸಿರಬೇಕು ಏಕಾಗ್ರತೆ ಇರಬೇಕು ಆ ಕಡೆ ಅದಕ್ಕೆ ದ್ರೋಣಾಚಾರ್ಯರು ಬಿಲ್ವಿದ್ಯೆಯನ್ನು ಕಲಿಸೋಕ್ಕೆ ಮುಂಚೆ ಕೌರವರನ್ನು ಪಾಂಡವರನ್ನು ಕಾಡಿಗೆ ಕರ್ಕೊಂಡು ಹೋದ್ರಂತೆ ಗಾಡಿ ಕರ್ಕೊಂಡು ಹೋಗಿಬಿಟ್ಟು ಪ್ರತಿಯೊಬ್ಬರಿಗೂ ಕೇಳಿದ್ರಂತೆ ನಿನಗೇನು ಕಾಣಿಸ್ತಾ ಇದೆ ನಿನಗೇನು ಕಾಣಿಸ್ತಾ ಇದೆ ಎದುರುಗಡೆ ಒಂದು ದೊಡ್ಡ ಮರ ಇದೆ ಒಬ್ಬರು ಹೇಳಿದ್ರಂತೆ ಮರ ಕಾಣಿಸ್ತಾ ಇದೆ ಇನ್ನೊಬ್ಬರು ಹೇಳಿದಂತೆ ಮರದಕ್ಕೆ ಇರತಕ್ಕಂಥ ಕೊಂಬೆಗಳು ಕಾಣಿಸ್ತಾ ಇದೆ ಇನ್ನೊಬ್ಬರು ಹೇಳಂತೆ ಕೊಂಬೆ ಮೇಲೆ ಇರತಕ್ಕಂತಹ ಪಕ್ಷಿ ಕಾಣಿಸ್ತಾ ಇದೆ ಅರ್ಜುನ ಹೇಳಿದಂತೆ ಪಕ್ಷಿ ಕಣ್ಣು ಕಾಣಿಸ್ತಾ ಇದೆ ಅಂತ ಏಕಾಗ್ರತೆ ಅಂದರೆ ಹಾಗಿರಬೇಕು ಸಿಂಗಲ್ ಮೈಂಡೆಡ್ ಕಾನ್ಸಂಟ್ರೇಷನ್ ಈ ಕಡೆ ಆ ಕಡೆ ಹೋಗಬಾರ್ದು ಯಾವಾಗಲೂ ಕೂಡ ಗಮನ ಅನ್ನೋದು ಈ ಕಡೆ ಆ ಕಡೆ ಹೋದರೆ ಎಲ್ಲೆಲ್ಲೋ ಹೋಗಿಬಿಡತ್ತೆ ಸೊ ಆ ದೃಷ್ಟಿಯಿಂದನೇ ಜ್ಞಾತ್ವಾಚ ಸತತಂ ಧ್ಯೇಯ ಏತೇ ದರ್ಶನ ಹೇತವ ನೋಡಿ ದರ್ಶನ ಅಂದ್ರೇನೋ ಅನ್ನೋದನ್ನು ಹಿಂದಿನ ತಿಂಗಳ ಮೊದಲನೇ ದಿನದ ಉಪನ್ಯಾಸದಲ್ಲಿ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಆಸ್ತಿಕ ದರ್ಶನಗಳು ನಾಸ್ತಿಕ ದರ್ಶನಗಳು ಅಂತ ಇರತಕ್ಕಂಥದ್ದು ಆರು ಜನ ಆಸ್ತಿಕರು ಚಾರ್ವಾಕ ಮಾಧ್ಯಮಿಕ ಯೋಗಾಚಾರ ಸೌತ್ರಾಂತಿಕ ವೈಭಾಷಿಕ ಜೈನ ಈ ಆರೂ ಕೂಡ ನಾಸ್ತಿಕ ದರ್ಶನಗಳು ಸಾಂಖ್ಯ ಯೋಗ ನ್ಯಾಯ ವೈಶೇಷಿಕ ಪೂರ್ವಮೀಮಾಂಸ ವೇದಾಂತ ಅಥವಾ ಉತ್ತರ ಮೀಮಾಂಸ ಆರು ಕೂಡ ಆಸ್ತಿಕ ದರ್ಶನಗಳು ಈ ಒಬ್ಬೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಮೋಕ್ಷವನ್ನು ಪ್ರತಿಪಾದನೆ ಮಾಡ್ತಾರೆ ಈಗ ಚಾರ್ವಾಕ ಅವನು ಪ್ರತ್ಯಕ್ಷ ಒಂದನ್ನೇ ಪ್ರಮಾಣ ಅಂತ ನಂಬೋದು ಇನ್ನೇನು ಒಪ್ಪಲ್ಲ ಅವನು ಸೀಯಿಂಗ್ ಇಸ್ ಬಿಲೀವಿಂಗ್ ಅಷ್ಟೇ ನಾನು ಯಾರನ್ನದು ಕಾಣದೆ ಹೋದರೆ ಅವ್ರು ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀನಿ ನನ್ನ ಪಾಡಿಗೆ ನಾನು ಆವಾಗೇನು ತೊಂದರೆ ಬರುತ್ತೆ ಗೊತ್ತಾ ಯಾರೋ ಕಾರಣಾಂತರದಿಂದ ನೆನ್ನೆ ನನ್ನ ಉಪ ಉಪನ್ಯಾಸಕ್ಕೆ ಬಂದಿರಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಇವತ್ತು ಬರಲೇಬಾರ್ದು ನಾನು ಐ ಡಿಟರ್ಮಿನ್ ದಟ್ ದೇ ಆರ್ ನೋ ಮೋರ್ ಆ ಸ್ಟ್ಯಾಂಡ್ ತೊಗೊಂಡ್ಬಿಟ್ರೆ ಎಷ್ಟು ಕಷ್ಟ ಆಗತ್ತೆ ನೋಡಿ ಸೀಯಿಂಗ್ ಈಸ್ ಬಿಲೀವಿಂಗ್ ಅಷ್ಟೇ ಚಾರ್ವಾಕನ ಪ್ರಕಾರ ಯಾವ ಜೀವೇತ್ ಸುಖಂಜೀವೇತ್ ಇರೋ ತನಕ ಸುಖವಾಗಿರು ಹೆಂಗೆ ಸ್ವಾಮಿ ಸುಖವಾಗಿರೋದ್ರಂತೆ ದುಡ್ಡೇ ಇಲ್ವಲ್ಲ ಅಂದರೆ ಋಣಂಕೃತ್ವ ಘೃತಂಬೇ ಸಾಲ ಮಾಡು ತುಪ್ಪ ತಿನ್ನು ಯಾಕೆ ಒದ್ದಾಡ್ತೀವಿ ಆ ಸಾಲ ಕೇಳೋಕೆ ಅವನು ಇರೋಲ್ಲ ಕೊಡೋಕೆ ನೀನು ಇರಲ್ಲ ಇಬ್ಬರಿಗೂ ಮೋಕ್ಷಾನೆ ಸತ್ತ ಮೇಲೆ ಹೀಗೆ ಹೇಳಿಬಿಟ್ರೆ ಯಾರಿಗಿಷ್ಟ ಆಗಲ್ಲ ಆ ಥರ ತೀರಿ ದಟ್ಸ್ ಕಾಲ್ಡ್ ಎಪಿಕ್ಯೂರಿಯಾನಿಸಮ್ ಇನ್ ದ ವೆಸ್ಟ್ ವೆಸ್ಟಲ್ಲಿ ಎಷ್ಟೋ ಇಸಮುಗಳು ಬಂತು ರಿಯಲಿಸಮ್ಮು ಸರ್ ರಿಯಲಿಸಮ್ಮು ಎಪಿಕ್ಯೂರಿಯಾನಿಸಮ್ಮು ಯಾವ್ಯಾವುದೋ ಬಂತು ಸೊ ಅದರಲ್ಲಿ ಎಪಿಕ್ಯೂರಿಯನ್ ಫಿಲಾಸಫಿ ಅಂದರೆ ಇಷ್ಟೇ ಯು ಎಂಜಾಯ್ ಲೈಫ್ ಮೇಕ್ ಮೆರಿ ಆ್ಯಂಡ್ ಡೋಂಟ್ ವರಿ ಅಬೌಟ್ ದ ನೆಕ್ಸ್ಟ್ ಲೈಫ್ ಬಿಕಾಸ್ ದರ್ ಇಸ್ ನೋ ನೆಕ್ಸ್ಟ್ ಲೈಫ್ ಅಷ್ಟೇ ಅವರ ಪ್ರಕಾರ ಅವನು ಕೇಳೋ ಬೇಸಿಕ್ ಪ್ರಶ್ನೆ ನೋಡಿ ಚಾರ್ವಾಕ ನೀನು ಕರ್ಮವನ್ನು ಒಪ್ತಿಯಾ ತಾನೇಪ್ಪ ಹಾಗೆ ನಾನು ಪ್ರಶ್ನೆಗೆ ಉತ್ತರ ಕೊಡು ಎಲ್ಲೋ ಯಾವತ್ತೋ ಹೋಗಿ ಎಲ್ಲಿದ್ದಾರೋ ಗೊತ್ತಿಲ್ಲದೆ ಇರತಕ್ಕಂಥ ನಿಮ್ಮ ತಂದೆ ತಾಯಿಗೆ ನೀನು ಇಲ್ಲಿ ಶ್ರಾದ್ದ ಮಾಡಿ ನೀರು ಕೊಟ್ಟು ಅವ್ರಿಗೆ ಸೇರೋ ಹಾಗಿದ್ದರೆ ನಾನು ಕೆಳಗಡೆ ಮನೇಲಿ ನೀರು ಕೊಡ್ತೀನಿ ಉಪ್ಪರಿಗೆ ಮನೇಲಿರೋನು ಯಾಕೆ ಸೇರೋಲ್ಲ ಇದು ಚಾರ್ವಾಕ ಕೇಳ್ತಕ್ಕಂಥ ಪ್ರಶ್ನೆ ಆಸ್ತಿಕರ ಮೇಲೆ ಅವನು ಮಾಡ್ತಕ್ಕಂಥ ವಾದ ಅದಕ್ಕೆಲ್ಲ ಉತ್ತರಗಳಿದೆ ಆಮೇಲೆ ಇವರು ಬೌದ್ಧರಲ್ಲಿ ನೋಡಿ ಯಾವಾಗಲೂ ಕೂಡ ನಾಲ್ಕು ರೀತಿ ಆಗೋಯ್ತು ಬುದ್ಧ ಒಬ್ಬನೇ ಪ್ರಚಾರ ಮಾಡಿದರೂ ಕೂಡ ನಾಲ್ಕು ಜನ ಶಿಷ್ಯರು ನಾಲ್ಕು ರೀತಿಯಾಗಿ ಅದನ್ನು ಅರ್ಥ ಮಾಡಿಕೊಂಡ್ರು ಮಾಧ್ಯಮಿಕ ಯೋಗಾಚಾರ ಸೌತ್ರಾಂತಿಕ ವೈಭಾಷಿಕ ಅಂತ ನಾಲ್ಕು ರೀತಿಯಾಗಿ ಆಗೋಯ್ತು ಅದು ಸರ್ವಂ ಶೂನ್ಯಂ ಶೂನ್ಯಂ ಕ್ಷಣಿಕಂ ಕ್ಷಣಿಕಂ ಸ್ವಲಕ್ಷಣಂ ಕ್ಷಲಕ್ಷಣಂ ಅನುಮೇಯಂ ಅನುಮೇಯಂ ಎಂಬುದಾಗಿ ಹೇಳ್ತಕ್ಕಂಥ ಬುದ್ಧ ಒಬ್ಬನೇ ಆದರೂ ಕೂಡ ಕೇಳ್ತಕ್ಕಂಥವರ ಬುದ್ಧಿಮಟ್ಟದ ಅನುಗುಣವಾಗಿ ನಾಲ್ಕು ರೀತಿಯಾಗಿ ಅವ್ರು ಅರ್ಥ ಮಾಡಿಕೊಂಡ್ರು ಹೆಂಗೆ ಅಂದರೆ ಅವನೇ ಒಂದು ಉದಾಹರಣೆ ಕೊಡ್ತಾನೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಷ್ಟೇ ಒಂದೇ ವಾಕ್ಯ ನೋಡಿ ಒಂದೇ ಮುಳುಗ್ತಕ್ಕಂಥ ಸೂರ್ಯನನ್ನು ನಾಲ್ಕು ಜನ ನಾಲ್ಕು ರೀತಿ ಭಾವಿಸ್ಬೋದ ಇಲ್ವೋ ಒಬ್ಬ ಅನೂಚಾನವಾಗಿರ್ತಕ್ಕಂತಹ ಅವನು ಏನು ಮಾಡ್ತಾನೆ ನಾನು ಸಾಯಂ ಸಂಧ್ಯಾ ಒಂದನೆ ಮಾಡ್ತಕ್ಕಂಥ ಸಮಯ ಆಯಿತು ಅಂತ ಮನೆಗೆ ಓಡೋಗ್ತಾನೆ ಸೂರ್ಯಾಸ್ತ ನೋಡಿಕೊಂಡು ಇದು ಮೊದಲನೇ ಆ್ಯಟಿಟ್ಯೂಡು ಸೂರ್ಯಾಸ್ತಮಕ್ಕೆ ಎರಡನೇ ಅವಳು ಸದ್ಗೃಹಿಣಿ ನನ್ನ ಗಂಡ ಮನೆಗೆ ಬರೋ ಹೊತ್ತಾಯಿತು ಅಷ್ಟರಲ್ಲಿ ನಾನು ಮನೆ ಸೇರ್ಕೋಬೇಕು ಅಂತ ಅವಳು ಮನೆ ಕಡೆ ಇದ್ದಾಳೆ ಅದು ಎರಡನೇ ಆ್ಯಟಿಟ್ಯೂಡು ಅದೇ ಸೂರ್ಯಾಸ್ತಕ್ಕೆ ಮೂರನೇವರು ಒಬ್ಬ ಕಳ್ಳ ಬೇಗ ಸೂರ್ಯಾಸ್ತ ಆಗಲಿ ನಾಲ್ಕು ಜನ ತಲೆ ಒಡೆದು ಜಾಸ್ತಿ ದೋಚೋಣ ಅವನು ಸೂರ್ಯಾಸ್ತಕ್ಕೆ ಕಾಯ್ತಾಯಿದ್ದಾನೆ ಅದು ಮೂರನೇ ಆ್ಯಟಿಟ್ಯೂಡು ನಾಲ್ಕನೇ ಒಬ್ಬಳು ವ್ಯವಿಚಾರಣಿ ಸ್ತ್ರೀ ಅವಳು ಸೂರ್ಯಾಸ್ತವನ್ನು ಇನ್ನೊಂದು ತರಹ ಭಾವಿಸ್ತಾಳೆ ನೋಡಿ ಹೀಗೆ ಹೇಳ್ತಕ್ಕಂಥ ಬುದ್ಧ ಒಬ್ಬನೇ ಆದರೂ ಕೂಡ ಕೇಳ್ತಕ್ಕಂಥವ್ರು ನಾಲ್ಕು ರೀತಿ ಭಾವಿಸೋ ಹಾಗೆ ಹೇಳ್ತಕ್ಕಂಥ ಬುದ್ಧ ಒಂದೇ ಬುದ್ಧಿಸಮ್ ಹೇಳಿದರೂ ಕೂಡ ಮಾಧ್ಯಮಿಕ ಯೋಗಾಚಾರ ಸೌತ್ರಾಂತಿಕ ವೈಭಾಷಿಕ ಎಂಬುದಾಗಿ ನಾಲ್ಕಾಗಿ ವಿಭಜಿತವಾಗೋಯಿತು ಬೌದ್ಧ ಧರ್ಮ ಅನ್ನೋದು ಮತ್ತು ಹೀನಯಾನ ಮಹಾಯಾನ ಅದು ಬೇರೆ ಸೊ ಆಮೇಲೆ ಜೈನರು ಬಂದರು ಜೈನರ ಪ್ರಕಾರ ನೋಡಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ರತ್ನತ್ರಯ ಅಂತ ಅವ್ರು ಕರೆಯೋದು ಆ ಮೂರಕ್ಕೆ ಸೊ ಸಮ್ಯಕ್ ಅನ್ನೋದನ್ನು ಪೂರ್ವಭಾವಿಯಾಗಿ ಸೇರಿಸೇ ಸೇರಿಸ್ತಾರೆ ಸಮ್ಯಗ್ ಜ್ಞಾನ ಅಂದ್ರೇನು ಮಿಥ್ಯಾ ಜ್ಞಾನ ಅವಾಯ್ಡ್ ಆಗುತ್ತೆ ನೋಡಿ ಅಂದರೆ ಯಥಾರ್ಥ ಜ್ಞಾನ ಅಂತ ಸಮ್ಯಗ್ ಜ್ಞಾನ ಅಂದರೆ ಇದ್ದದನ್ನ ಹಾಗೆ ತಿಳ್ಕೊಳ್ಳೋದು ಸಮ್ಯಕ್ ದರ್ಶನ ಇದ್ದದ ಇದ್ದಾಗ ನೋಡ್ತಕ್ಕಂಥದ್ದು ಸಮ್ಯಕ್ ಜ್ಞಾನ ಇದ್ದನ ಇದ್ದಾಗ ತಿಳ್ಕೊಳ್ತಕ್ಕಂಥದ್ದು ಈ ಮೂರೂ ಕೂಡ ಅತ್ಯಂತ ಮುಖ್ಯ ಅದಕ್ಕೆ ಗಾಂಧೀಜಿಯವರು ನೋಡಿ ಕೆಟ್ಟದನ್ನು ನೋಡಬಾರ್ದು ಕೆಟ್ಟದನ್ನು ಕೇಳಬಾರ್ದು ಕೆಟ್ಟದನ್ನು ಮಾತಾಡಬಾರ್ದು ಅನ್ನೋದಕ್ಕೆ ಮೂರು ಕೋತಿಗಳ ಉದಾಹರಣೆ ಕೊಟ್ಟಿರೋದು ಒಂದು ಕೋತಿ ಬಾಯಿ ಮುಚ್ಕೊಂಡಿದೆ ಕೆಟ್ಟದನ್ನು ಮಾತಾಡಲ್ಲ ಅಂತ ಇನ್ನೊಂದು ಕಿವಿ ಮುಚ್ಕೊಂಡಿದೆ ಕೆಟ್ಟದನ್ನು ಕೇಳಲ್ಲ ಅಂತ ಇನ್ನೊಂದು ಕಣ್ಣು ಮುಚ್ಕೊಂಡಿದೆ ಕೆಟ್ಟದನ್ನು ನೋಡಲ್ಲ ಅಂತ ಅದನ್ನು ವಿಡಂಬನಾತ್ಮಕವಾಗಿ ರಾಯ್ಬೆರೆ ಲೀ ಪ್ರದೇಶದಲ್ಲಿ ಇರತಕ್ಕಂತಹ ಫೆರೋಸ್ ಗಾಂಧಿ ಕಾಲೇಜಿನ ಸಮೃತ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರಶಸ್ತಿ ಮಿತ್ರಶಾಸ್ತ್ರಿಯವರು ಕೋಮಲಕಂಟಕಾವಳಿ ಎಂಬತಕ್ಕಂಥ ಎರಡು ಸಾವಿರದ ಎರಡನೇ ಇಸ್ವಿನಲ್ಲಿ ಪ್ರಕಾಶವಾಗಿರತಕ್ಕಂತಹ ಗ್ರಂಥದ ನಲವತ್ತೆರಡನೇ ಪುಟದಲ್ಲಿ ಅದನ್ನು ರೆಕರ್ ಮಾಡ್ತಾರೆ ಆ ಮಂಕಿ ಇನ್ಸಿಡೆಂಟ್ನ ಅವರು ಕೇಳ್ತಾರೆ ಗಾಂಧೀಜಿಯವರು ವಾಪಸ್ ಹುಟ್ಟಿ ಬಂದು ಕೇಳ್ತಾರೆ ಆ ಕೋತಿಗಳನ್ನ ನಾನು ಅರವತ್ತು ವರ್ಷ ಆಯಿತು ನಿಮಗೆ ಹೇಳಿ ಆವಾಗಲೂ ನೀವು ಕಣ್ಣು ಮುಚ್ಕೊಂಡಿದ್ರಿ ಕಿವಿ ಮುಚ್ಕೊಂಡಿದ್ರಿ ಬಾಯಿ ಮುಚ್ಕೊಂಡಿದ್ರಿ ಈಗಲೂ ಯಾಕೆ ನಾವು ಮುಚ್ಕೊಂಡೇ ಇದ್ದೀರಾ ಅಂತ ಆಗ ಒಂದು ಕೋತಿ ಹೇಳುತ್ತೆ ಏನು ಹೇಳೋಣ ಪಿತಾಮಹ ನಮಗೆ ಬಾಯಿ ಮಾತಾಡೋದಕ್ಕೆ ಇಲ್ಲ ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ಲೋಕದಲ್ಲಿ ಬರೀ ಕೆಟ್ಟ ಮಾತುಗಳೇ ಆಡ್ತಾ ಇದ್ದಾರೆ ಅದರಿಂದ ಅಸಹ್ಯವಾಗ್ಬಿಟ್ಟು ನಾನು ಮಾತಾಡೋ ಪ್ರಯೋಜನ ಇಲ್ಲ ಅಂತ ಬಾಯ್ ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಆ ಕೋತಿ ಹೇಳುತ್ತೆ ಇನ್ನೊಂದು ಕೋತಿ ಹೇಳುತ್ತೆ ನೀನು ಯಾಕೆ ಕಿವಿ ಮುಚ್ಕೊಂಡಿದ್ಯಾ ಕೇಳಬಾರ್ದನ್ನು ಕೇಳ್ತಾ ಇದ್ದೀನಿ ತಂದೆ ನಾನೇನು ಮಾಡಲಿ ಇನ್ನು ಯಾರು ಕೇಳ್ತಾರೆ ನಾನು ಹೇಳಿದ್ರೆ ಕೂಡ ಅದರಿಂದ ನಾನು ಕಿವಿ ಮುಚ್ಕೊಂಡೇ ಬಿಟ್ಟಿದ್ದೀನಿ ಆಗಿ ಅಂತ ಆ ಕೋತಿ ಹೇಳುತ್ತೆ ಇನ್ನೊಂದು ಕೋತಿ ಹೇಳುತ್ತೆ ನೀನು ಯಾಕೆ ಕಣ್ಣು ಮುಚ್ಕೊಂಡಿದ್ಯಾ ನೋಡಬಾರ್ದೆಲ್ಲ ಆಗ್ತಾ ಇದೆ ಸ್ವಾಮಿ ಪ್ರಪಂಚದಲ್ಲಿ ನಾನು ಏನು ಅಂತ ನೋಡಬೇಕು ಈ ಪ್ರಪಂಚದಲ್ಲಿ ಅದರಿಂದ ನಾನು ಪರ್ಮನೆಂಟಾಗಿ ಮುಚ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳುತ್ತೆ ಸೊ ಹಾಗೆ ಒಂದು ಇನ್ಸಿಡೆಂಟು ಕಂಟೆಂಪ್ರರಿ ಸಂಸ್ಕೃತ ಪೊಯೆಟ್ ಮೇಲೆ ಯಾವ ರೀತಿ ಪ್ರಭಾವ ಬೀರಿ ಎಂಥ ಕವಿತ್ವ ರಚನೆ ಆಗ್ಬೋದು ಅನ್ನೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಯಾಕೆಂದರೆ ಜನಸಾಮಾನ್ಯರಲ್ಲಿ ಏನು ಮಾತದೆ ಅಂದರೆ ಸಂಮೃತ ಮೃತ ಭಾಷೆ ಬರ್ತಾ ಇಲ್ಲ ರಾಮಾಯಣ ಮಹಾಭಾರತ ಕಾಳಿದಾಸ ಭಾಷಣ ಈಗ ಮುಗಿದೋಯ್ತು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ನೋಡಿ ಅದನ್ನು ನಿರಾಕರಿಸೋದಕ್ಕೆ ನೀವು ನಂಬಿ ಬಿಡಿ ಈಗ ಜ್ವಲಂತವಾಗಿ ಬದುಕಿರ್ತಕ್ಕಂತಹ ಸಮೃತ ಕವಿಗಳ ಐನೂರು ಹನ್ನೆರಡು ಜನರ ಇಮೇಲ್ ಐ ಡಿ ನನ್ನ ಹತ್ರ ಇದೆ ಐ ಹ್ಯಾವ್ ಕರೆಸ್ಪಾಂಡೆನ್ಸ್ ವಿತ್ ಥೌಸಂಡ್ ಲಿವಿಂಗ್ ಸಾಂಸ್ಕ್ರಿತ್ ಪೋಯೆಟ್ಸ್ ನಾನು ಬರೆದಿರ್ತಕ್ಕಂತಹ ಅರವತ್ತೈದು ಕೃತಿಗಳಲ್ಲಿ ಇಪ್ಪತ್ತ್ಮೂರು ಕೃತಿಗಳು ಇಪ್ಪತ್ತನೇ ಶತಮಾನದ ಸಮೃತ ಸಾಹಿತ್ಯವನ್ನು ಕುರಿತು ಯಾಕೆ ಅಂದರೆ ಸಮೃತ ಇಸ್ ಅ ಡೆಡ್ ಲ್ಯಾಂಗ್ವೇಜ್ ಅನ್ನೋದನ್ನು ನಿವಾರಣೆ ಮಾಡಬೇಕು ಅನ್ನೋ ಒಂದು ಹಂಬಲ್ ಅಟೆಂಪ್ಟ್ ನಂದು ಅಷ್ಟೇ ಇನ್ನು ಯಾವುದು ಅಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಬರೆದಿದ್ದೀನಿ ಅಂತ ಹೇಳ್ಕೋಬೇಕು ಅಂತಲ್ಲ ಜ್ವಲಂತವಾಗಿ ಇವತ್ತು ಬರಿತಾ ಇರೋರು ಇದ್ದಾರೆ ಅಂತ ಜನಗಳಿಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಸಾವಿರ ಮಾತಾಡಿದರೆ ಜನಗಳಿಗೆ ನಂಬಿಕೆ ಬರಲ್ಲ ಪುಸ್ತಕ ರೂಪದಲ್ಲಿ ತೋರಿಸ್ಬಿಟ್ರೆ ನೋಡಿಪ್ಪ ಇದು ಆಟೋಗ್ರಾಫ್ ಮಾಡಿ ಅವ್ರು ನನಗೆ ಕಳಿಸಿರ್ತಕ್ಕಂಥ ಪುಸ್ತಕ ಅದ್ರ ಮೇಲೆ ನನ್ನ ಕಾಮೆಂಟ್ರಿ ನೋಡಿ ಅದನ್ನು ತೋರಿಸ್ಬಿಟ್ರೆ ಮಕ್ಕಕ್ಕಿಟ್ಟು ಸ್ವಲ್ಪ ಮಟ್ಟಿಗೆ ಅದ್ರ ನಂಬಿಕೆ ಬರುತ್ತೆ ಜನಕ್ಕೆ ಅನ್ನೋ ದೃಷ್ಟಿಯಿಂದ ನಾನು ಮಾಡಿರ್ತಕ್ಕಂಥದ್ದು ಸೊ ಅದರಿಂದ ನೋಡಿ ಈ ಶ್ರವಣ ಎಂಬತಕ್ಕಂಥದ್ದನ್ನು ಶ್ರುತಿ ವಾಕ್ಯಗಳನ್ನು ಕೇಳಿದ ಬಳಿಕ ಮಂತವ್ಯಸ್ಥ ಮುಮುಕ್ಷು ಬಿಹಿ ಮುಮುಕ್ಷುಗಳು ಅದನ್ನು ಮನನ ಮಾಡಬೇಕು ಯಾವಾಗಲೂ ಕೂಡ ಬರೀ ಕೇಳಿಬಿಟ್ರೆ ಆಗಲ್ಲ ಅದು ಆ ಗುಂಗಲ್ಲೇ ಇರಬೇಕು ಅಂತ ಅದಕ್ಕೆ ಒಂದು ಮಾತಿದೆ ಕನ್ನಡದಲ್ಲಿ ನಾವು ಏನು ಕೇಳ್ತಾರೆ ಆ ಗುಂಗಲ್ಲೇ ಇರಬೇಕು ಅಂತ ಆವಾಗಲೇ ನಮ್ಮನ್ನು ಆ ಕಡೆ ಅದು ಕರ್ಕೊಂಡು ಹೋಗೋದು ಮುಮುಕ್ಷಾ ಅಂದ್ರೇನು ಮೋಕ್ತ ಇಚ್ಛಾ ಮುಮುಕ್ಷ ಜೈನರ ಪ್ರಕಾರ ಅವರು ಹೇಳ್ತಕ್ಕಂಥದ್ದು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಮತ್ತು ಪ್ರತಿಯೊಂದು ವಸ್ತುವನ್ನು ಕೂಡ ಅವರು ಸ್ಯಾದ್ ಅಂತ ಹೇಳ್ತಾರೆ ಸ್ಯಾತ್ ಅಂದರೆ ಮೇ ಬಿ ಥಿಯರಿ ಪ್ರಾಬಬಿಲಿಟಿ ಥಿಯರಿ ನೈನ್ಟೀನ್ ಫಾರ್ಟೀಸ್ ಆ್ಯಂಡ್ ಫಿಫ್ಟೀಸಲ್ಲಿ ಹೈಸನ್ಬರ್ಗ್ ಎಂಬತಕ್ಕಂಥ ವಿದ್ವಾಂಸ ಫಿಸಿಕ್ಸಲ್ಲಿ ಯಾವ ಸಂಶೋಧನೆ ಮಾಡಿದ್ನೋ ಅದು ಜೈನಿಸಮಲ್ಲಿ ಅನಾದಿ ಕಾಲದಿಂದ ನಮ್ಮ ಇದೆ ಅನ್ನೋದನ್ನು ನಾವು ಸ್ಮರಣೆ ಮಾಡ್ಕೋಬೇಕು ಇಟ್ಸ್ ನಾಟ್ ಸಮಥಿಂಗ್ ನ್ಯೂ ವಿಚ್ ಹೈಸನ್ಬರ್ಗ್ ಫೌಂಡ್ ಔಟ್ ಆಸ್ ಪ್ರಾಬಬಿಲಿಟಿ ಥಿಯರಿ ಮೇ ಬಿ ಥಿಯೋರಿ ಆಲ್ ದಟ್ ಈಸ್ ದೇರ್ ಇನ್ ಜೈನಿಸಮ್ ಸ್ಯಾದಸ್ತಿ ಸ್ಯಾನ್ ನಾಸ್ತಿ ಸ್ಯಾದ್ ಅಸ್ತಿ ಚ ನಾಸ್ತಿ ಚ ಸ್ಯಾದ್ ಅವಕ್ತವ್ಯ ಸ್ಯಾದ್ ಅಸ್ತಿ ಚ ಅವಕ್ತವ್ಯ ಸ್ಯಾನ್ ನಾಸ್ತಿ ಚ ಅವಕ್ತವ್ಯ ಸ್ಯಾದ್ ಚ ನಾಸ್ತಿ ಚ ಅವಕ್ತವ್ಯ ಏಳು ರೀತಿ ಒಂದೊಂದನ್ನು ಹೇಳ್ಬೋದು ಅಂತ ದಟ್ಸ್ ಕಾಲ್ ಸ್ಯಾದ್ ವಾದ ಸಪ್ತಭಂಗಿ ನಯ ಸಪ್ತಭಂಗಿ ಅಂದರೆ ಏಳು ತರಹ ನೋಡ್ಬೋದು ಅಂತ ಯಾರೋ ಒಬ್ರು ಬಂದಿದಾರಾ ಅಂತ ಕೇಳಿದ್ರೆ ಸ್ಯಾದ್ ಇರಬಹುದು ಬಂದಿರಬಹುದು ಬಂದಿರಬಹುದು ಅಂದರೆ ಬಂದಿಲ್ಲದೆ ಇರ್ಬೋದು ತಾನೆ ಅಟ್ ದ ಸೇಮ್ ಟೈಮ್ ಅದರಿಂದ ಸ್ಯಾನ್ ನಾಸ್ತಿ ಬರ್ದೇನೂ ಇರಬಹುದು ಸ್ಯಾದ್ ಅಸ್ತಿಚ ನಾಸ್ತಿಚ ಇಲ್ಲಿ ಬಂದಿರ್ಬೋದು ಮನೇಲಿ ಇಲ್ಲದೆ ಇರ್ಬೋದು ಅದರಿಂದ ಅಸ್ತಿಚ ನಾಸ್ತಿಚ ಎರಡೂ ಕರೆಕ್ಟು ಸ್ಯಾದ್ ಅವಕ್ತವ್ಯ ಬಂದಿರಬಹುದು ಆದರೆ ನನಗೆ ವರ್ಣನೆ ಮಾಡೋಕ್ಕಾಗ್ತಾ ಇಲ್ಲ ವರ್ಣನೆ ಮಾಡದೇ ಇರೋ ತರಹ ಅವ್ರು ಕೂತಿರಬಹುದು ಅದರಿಂದ ಅವಕ್ತವ್ಯ ಸ್ಯಾದ್ ಅಸ್ತಿಚ ಅವಕ್ತವ್ಯ ಬಂದಿರಬಹುದು ವರ್ಣನೆ ಮಾಡೋಕ್ಕಾಗ್ಬೋದು ನಾಸ್ತಿಚ ಅವಕ್ತವ್ಯ ಬರದೇ ಇರ್ಬೋದು ವರ್ಣನೆ ಮಾಡ್ಬೋದು ಕೊನೆಯದು ಬಂದಿರ್ಬೋದು ಬರದೇ ಇರ್ಬೋದು ವರ್ಣನೆ ಮಾಡಬಹುದು ಈ ರೀತಿಯಾಗಿ ಏಳು ರೀತಿ ಒಂದೇ ವಿಷಯವನ್ನು ವರ್ಣನೆ ಮಾಡೋದ್ರಿಂದ ಅದಕ್ಕೆ ಸಪ್ತಭಂಗೀನಯ ಅಂತ ಕರೀತಾರೆ ಸ್ಯಾದ್ವಾದ ಅಂತ ಕರೀತಾರೆ ದಟ್ ಈಸ್ ನಥಿಂಗ್ ಬ್ಯಾಟ್ ಹೈಸನ್ಬರ್ಸ್ ಥಿಯರಿ ಆಫ್ ಪ್ರಾಬಬಿಲಿಟಿ ಥಿಯರಿ ಅಷ್ಟೇ ಆಗಿರತಕ್ಕಂಥದ್ದು ವೇರ್ ಫಿಲಾಸಫಿ ಮೀಟ್ ಸೈನ್ಸ್ ಅನ್ನೋದಕ್ಕೆ ನಿಮಗೆ ಉದಾಹರಣೆ ಕೊಡ್ತಾ ಇರೋದು ಸೊ ಆ ದೃಷ್ಟಿಯಿಂದ ಡೋಂಟ್ ಥಿಂಕ್ ದಟ್ ಫಿಲಾಸಫಿ ಇಸ್ ನಾಟ್ ಸೈನ್ಸ್ ಇನ್ ಫ್ಯಾಕ್ಟ್ ಸೈನ್ಸ್ ಈಸ್ ಫಿಲಾಸಫಿ ಯು ಶುಡ್ ಟೇಕ್ ದಟ್ ಸ್ಟ್ಯಾಂಡ್ ನೋಡಿ ವಿಜ್ಞಾನ ಅಂದರೆ ನಿಮ್ಗೆ ಏನು ಅರ್ಥ ಬರುತ್ತೆ ಸಾಮಾನ್ಯವಾಗಿ ಹೇಳಿಪ್ಪ ವಿಜ್ಞಾನ ಅಂದರೆ ಸೈನ್ಸ್ ಅಂತ ತಾನೆ ನಿಮ್ಗೆ ಸಾಮಾನ್ಯವಾಗಿ ಅರ್ಥ ಬರೋದು ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅಂತಲೂ ವ್ಯುತ್ಪತ್ತಿ ಇದೆ ವಿಶಿಷ್ಟ ಜ್ಞಾನ ಅಂದರೆ ಆತ್ಮಜ್ಞಾನ ಅಂತ ಅಲ್ಲಿಗೇನಾಯಿತು ವಿಜ್ಞಾನಮ್ ಅಂದರೂ ಕೂಡ ಮೆಟಫಿಸಿಕ್ಸ್ ಅಂತಲೇ ಆಗುತ್ತೆ ನೀವು ಆ ಥರ ತೆಗೆದುಕೊಂಡ್ರೆ ಆ ಸ್ಟ್ಯಾಂಡ್ ಹೌ ಯು ಲುಕ್ ಅಟ್ ಇಟ್ ವಾಟ್ ಈಸ್ ಯುವರ್ ಪರ್ಸ್ಪೆಕ್ಟಿವ್ ವಾಟ್ ಈಸ್ ಯುವರ್ ಔಟ್ಲುಕ್ ವಾಟ್ ಈಸ್ ಯುವರ್ ಕಾನ್ಸೆಪ್ಟ್ ಅಲ್ಲಿ ಡಿಫರ್ ಆಗುತ್ತೆ ಮೇಯ್ನಾಗಿ ಅದಕ್ಕೆ ಅಲ್ಟಿಮೇಟ್ಲಿ ಹೂ ಯು ಆರ್ ಅಂತ ಮ್ಯಾಟರ್ಸ್ ಅಷ್ಟೇ ವಾಟ್ ಇಟ್ ಈಸ್ ಅಂತಲ್ಲ ಹೂ ಯು ಆರ್ ಅದು ಮುಖ್ಯವಾಗಿ ನನಗೆ ಎಷ್ಟು ಬೇಕೋ ಅಷ್ಟೇ ಒಂದು ಸಮುದ್ರಕ್ಕೆ ಹೋಗ್ತೀವಿ ನಾವು ನೀರು ತರೋದಕ್ಕೆ ತೊಗೊಂಬರ್ತೀವಿ ಕೆಲವರು ಬಕೆಟ್ ತೊಗೊಂಡೋಗಿ ಬಕೆಟ್ ನೀರು ತೊಗೊಂಬರ್ತಾರೆ ಚೊಮ್ ತೊಗೊಂಡೋಗಿ ಚೊಮ್ಮು ನೀರು ತೊಗೊಂಬರ್ತಾರೆ ಉದ್ಧರಣೆ ತೊಗೊಂಡೋಗಿ ಉದ್ದರಣೆ ನೀರು ತೊಗೊಂಬರ್ತಾರೆ ತಿರುಗಿ ನೋಡಿದ್ರೆ ನೀರು ನೀರು ಹಾಗೆ ಇರುತ್ತೆ ಏನು ವ್ಯತ್ಯಾಸವೇ ಆಗದೆ ಇರಲ್ಲ ಹಾಗೆ ನಾವು ತಿಳ್ಕೊಂಡಿರೋದು ಅತ್ಯಲ್ಪ ತಿಳಿಬೇಕಾಗಿರೋದು ಅಗಾಧ ಯಾವಾಗಲೂ ಕೂಡ ಸೊ ಆ ದೃಷ್ಟಿಯಿಂದಲೇ ಇಲ್ಲಿ ಹೇಳ್ತಾರೆ ನೋಡಿ ಶ್ರವಣನ್ನಾಮ ವೇದಾಂತಾನಾಮ್ ಅದ್ವಿತೀಯೇ ಬ್ರಹ್ಮಣಿ ತಾತ್ಪರ್ಯಂ ಎಲ್ಲಿ ತಾತ್ಪರ್ಯ ಅದ್ವಿತೀಯೇ ಬ್ರಹ್ಮಣಿ ಇರತಕ್ಕಂಥ ಒಂದೇ ಬ್ರಹ್ಮ ವಸ್ತುವಿನಲ್ಲಿ ಅದಕ್ಕೇನೆ ಬ್ರಹ್ಮೇತಿ ವೇದಾಂತಿನಃ ಆ ಮಾತು ಬಂದಿರೋದು ವೇದಾಂತಿಗಳು ಬ್ರಹ್ಮವೇ ಸರ್ವಸ್ವ ಎಂಬುದಾಗಿ ಹೇಳಿರ್ತಕ್ಕಂಥವ್ರು ಇನ್ನು ಇವರು ನೈಯಾಯಿಕರು ಕರ್ತೇತಿ ನೈಯಾಯಿಕಾಹ ನೈಯಾಯಿಕರ ಪ್ರಕಾರ ಏನದು ಅಂದರೆ ಆತ್ಯಂತಿಕ ದುಃಖ ನಿವೃತ್ತಿಯೇ ಮೋಕ್ಷ ಅಂತ ಅವರು ಒಪ್ತಕ್ಕಂಥವ್ರು ಮೀಮಾಂಸಕರು ಕರ್ಮದಿಂದಲೇ ಮೋಕ್ಷಾಂತ ಕರ್ಮೇತಿ ಮೀಮಾಂಸಕಾ ಆದರೆ ವೇದಾಂತಿಗಳು ಕೇವಲ ಜ್ಞಾನದಿಂದ ಮಾತ್ರ ಮೋಕ್ಷಾಂತ ಒಪ್ಪತಕ್ಕಂಥವ್ರು ಆ ದೃಷ್ಟಿಯಿಂದಲೇ ಆತ್ಮವ ಅರೆ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯತವ್ಯ ಸ್ಪಷ್ಟವಾಗಿ ಬರಧಾರಣಿಕ ಶ್ರುತಿ ಹೇಳ್ತಾ ಇದೆ ನೋಡಿ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯವ್ಯ ಎಲ್ಲೋ ದರ್ಶನ ಶ್ರವಣ ಮನನ ಅನ್ನೋದು ಆಗ್ತಾ ಇರಬೇಕು ಅದಕ್ಕೆ ಹೇಳೋದು ಲಿಸನಿಂಗ್ ಮೆಡಿಟೇಟಿಂಗ್ ಪಾಂಡರಿಂಗ್ ಓವರ್ ಆ್ಯಂಡ್ ಕಾಂಟೆಂಪ್ಲೇಟಿಂಗ್ ಅಂತ ಎಲ್ಲ ನಡೀತಾ ಇರಬೇಕು ಹಂತ ಹಂತವಾಗಿ ಯಾವ ಒಂದಕ್ಕೆ ಬಿಟ್ಟರೂ ಕೂಡ ಅದು ಪರಿಪೂರ್ಣತೆ ಬರೋದಿಲ್ಲ ಅದು ಅಸಂಪೂರ್ಣವಾಗಿಬಿಡತ್ತೆ ಅದಕ್ಕೆ ಹೇಳ್ತಾರೆ ನೋಡಿ ಯೋಂತ ಪ್ರಶ್ಯ ಕಿಲ ಶಕ್ತಿಧರ ಶಕ್ತಿಧರಸ್ವಧಾನ್ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ನಮೋ ಭಗವತೆ ಯತುಭ್ಯಂ ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ ಪಂಡಿತರಾಜ ಎನ್ ಟಿ ಶ್ರೀನಿವಾಸ ಇಂಗಾರ ಉಪನ್ಯಾಸ ಮಾಡ್ತಾ ಇದ್ದ ಕಾಲದಲ್ಲಿ ಈ ಶ್ಲೋಕ ಹೇಳದೆ ಯಾವ ಉಪನ್ಯಾಸವನ್ನು ಅವರು ಶುರು ಮಾಡ್ತಾ ಇರಲಿಲ್ಲ ಯೋ ಅಂತ ಪ್ರವಿಷ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ನನ್ನ ಒಳಗಡೆ ಬಂದು ಯಾವ ಸುಪ್ತವಾಗಿರ್ತಕ್ಕಂಥ ಚೈತನ್ಯವನ್ನು ಜಾಗೃತಗೊಳಿಸಿ ನನ್ನ ಬಾಯಿಂದ ಮಾತಾಡೋ ಹಾಗೆ ಮಾಡ್ತಾ ಇದೆಯೋ ಅಂತಹ ಭಗವತಿಯಾಗಿರ್ತಕ್ಕಂಥ ದೇವಿಗೆ ನಮಸ್ಕಾರ ಅಂತ ಇಲ್ಲಿ ನಾನು ಯಾರು ಮಾತಾಡೋದಕ್ಕೆ ಅವಳು ಒಳಗಡೆಯಿಂದ ನನಗೆ ಸ್ಫುರಣೆ ಕೊಡಬೇಕು ಇಲ್ದೇವರೆ ಸುಮ್ಮನೆ ಬಾಯಿ ಮುಚ್ಕೋತಾ ಇರುತ್ತೆ ತೆಗೀತಾ ಇರತ್ತೆ ಅಷ್ಟೇ ಶಬ್ದಗಳು ಯಾಚೆ ಬರೋಲ್ಲ

ಸಮೃತ ಪಾಠಶಾಲೆಯಲ್ಲಿ ವ್ಯಾಕರಣ ಪಾಠ ಇದ್ದರೂ ಕೂಡ ಶಿಷ್ಯವಾತ್ಸಲ್ಯದಿಂದ ಮನೆ ಕರೆದು ಸಂಜೆ ಏಕಾಶಿ ದಿವಸ ನಿರ್ಜಲ ಉಪವಾಸ ಮಾಡಿದಾಗಲೂ ಕೂಡ ಬೌದ್ಧ ದರ್ಶನ ಜೈನ ದರ್ಶನ ಸಾಂಖ್ಯ ದರ್ಶನ ಯೋಗ ದರ್ಶನ ನಮಗೆ ಪಾಠ ಮಾಡಿದ್ದಾರೆ ಅದನ್ನು ನಾವು ಸ್ಮರಿಸ್ಕೋಬೇಕು ಯಾವತ್ತೂ ಕೂಡ ನಾವು ಮರೆಯೋ ಹಾಗಿಲ್ಲ ನಾವು ಹೇಳ್ತಾ ಇದ್ವಿ ತಮಗೆ ಸುಸ್ತಾಗತ್ತೆ ಮೊದಲೇ ಇವತ್ತು ಏಕಾಶಿ ಏನೂ ತೊಗೊಂಡಿಲ್ಲ ಬೆಳಗ್ಗೆ ಕೂತ್ಕೊ ಸುಮ್ಮನೆ ಯಾಕೆ ಜ್ಞಾಪಕ ಮಾಡಿದೆ ಏಕಾಶಿ ಅಂತ ಈಗ ನೋಡಿ ನನಗೆ ಹಸುವಾಗೋಗಿ ಶುರುವಾಯಿತು ಕೇಳ್ತೀಯೋ ಇಲ್ವೋ ಕೂತ್ಕೋಬೇಕಾದ ಮೂರು ಗಂಟೆ ನಾನು ಹೇಳೋದೆ ಆ ಥರ ಹೇಳಿಬಿಟ್ರೆ ಏನು ಮಾಡೋದು ನೋಡಿ ಪಾಠಶಾಲೆ ಆದಮೇಲೆ ಮನೇಲಿ ಮೂರು ಗಂಟೆ ಪಾಠ ಮಾಡ್ತಕ್ಕಂಥ ಇದ್ದರು ಸೊ ಈಗ ಪಾಠಶಾಲೆಯಲ್ಲಿ ಪಾಠ ಮಾಡೋದೇ ದೊಡ್ಡ ಕರ್ತವ್ಯ ಇನ್ನು ಎಕ್ಸ್ಟ್ರಾ ಕ್ಲಾಸ್ ಯಾರು ತೊಗೊಳ್ಳೋರು ಏನೋ ಅಂಥ ಪುಣ್ಯಾತ್ಮರೆಲ್ಲ ಹೇಳಿದ್ರಿಂದ ಎರಡು ವಾಕ್ಯ ನಂಬಾಯಲ್ಲಿ ಇವತ್ತು ಬರ್ತಾ ಇದೆ ಅಷ್ಟೆ ನಾನು ಅದಕ್ಕೆ ಹೇಳ್ತೀನಲ್ಲ ನಂದು ಏನೂ ಅಲ್ಲ ಅಂತ ಮೂವತ್ತೈದು ವರ್ಷಗಳ ಕಾಲ ಮೂವತ್ತೈದು ಜನ ಉಪನ್ಯಾಸಗಳನ್ನು ಬರ್ಕೊಂಡು ಬ್ರ್ಯಾಕೆಟಲ್ಲಿ ಡೇಟ್ಸು ಪ್ಲೇಸು ಟೈಮು ಹಾಕ್ಕೊಂಡು ಯಾರ್ಯಾರು ಉಪನ್ಯಾಸದಿಂದ ಏನೇನು ಕೊಟೇಷನ್ ಮಾಡ್ಕೊಂಡಿದ್ದೀನಿ ಅಂತ ಕನ್ಸಾಲಿಡೇಟ್ ಮಾಡಿ ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ ನಂದು ಯಾವುದೂ ಅಲ್ಲ ಇದು ದಿಸ್ ದಿ ವಿಸ್ಡಮ್ ಆಫ್ ತರ್ಟಿ ಸಿಕ್ಸ್ ಕಾಲರ್ಸ್ ಹೂಮ್ ಐ ಹ್ಯಾವ್ ಹರ್ಡ್ ದಿಸ್ ಇಸ್ ನಾಟ್ ಮೈ ಲೆಕ್ಚರ್ ಸೊ ಅದರಿಂದ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಅಂತ ಭಾವಿಸ್ಕೋಬೇಡಿ ಈ ಒಂದೊಂದು ವಾಕ್ಯನೂ ಕೂಡ ಐ ಕ್ಯಾನ್ ಪ್ರೂವ್ ಫ್ರಮ್ ಹೂಮ್ ಐ ಹ್ಯಾವ್ ಟೇಕನ್ ವೆನ್ ಹಾವ್ ಟೇಕನ್ ವಿಚ್ ಉಪನ್ಯಾಸ ಐ ಹ್ಯಾವ್ ಟೇಕನ್ ವಾಟ್ ಟೈಮ್ ಹ್ಯಾವ್ ಟೇಕನ್ ಐ ಹ್ಯಾವ್ ರೆಕಾರ್ಡೆಡ್ ದಟ್ ಸೊ ಆ ದೃಷ್ಟಿಯಿಂದ ನಂದು ಯಾವುದೂ ಅಲ್ಲಪ್ಪ ಅದೆಲ್ಲ ಆ ಮಹನೀಯರಿಗೆ ಸೇರಬೇಕಾದ ಎಂದಿರೋ ಮಹಾನುಭಾವಲು ಅಂದ್ರಿಕೆ ಮಾ ವಂದನವರು ಒಬ್ಬರು ಶ್ರೇಹರ್ಚಲ್ ಶರ್ಮೆಯಿಂದ ತೊಗೊಂಡಿರ್ಬೋದು ಇನ್ನೊಂದು ನಾನು ಎನ್ ಟಿ ಶ್ರೀನಿವಾಸಿಂದ ತೊಗೊಂಡಿರ್ಬೋದು ಇನ್ನೊಂದು ನಾನು ಮತ್ತೊಬ್ಬರಿಂದ ತೊಗೊಂಡಿರ್ಬೋದು ರಂಗಪ್ರಿಯ ಸ್ವಾಮಿಗಳಿಂದ ಕಲ್ತಿರ್ಬೋದು ಯಾವುದೇ ಕಲ್ತಿದ್ರು ಕೂಡ ಅವರ ಹೆಸರು ಹೇಳಿ ಹೇಳ್ತಕ್ಕಂಥದ್ದು ನನ್ನ ಧರ್ಮ ಯಾರು ಏನಾದರೂ ಅಂದ್ಕೊಳ್ಳಿ ಏಕೆಂದರೆ ಆ ಅವ ಜ್ಞಾನ ಅವರಿಂದ ನನಗೆ ಬಂದಿದ್ದು ಅವ್ರ ಹೆಸರೇ ಹೇಳಿದೆ ನನ್ನ ಒರಿಜಿನಲ್ ತರಹ ಹೇಳ್ತಾ ಹೋದರೆ ಗುರುಗೆ ಅಪಚಾರ ಮಾಡ್ದಂಗೆ ಆಗುತ್ತೆ ಅದು ಮಾಡಬಾರ್ದು ಯಾವಾಗಲೂ ಕೂಡ ನೋಡಿ ಅದಕ್ಕೆ ಹೇಳ್ತಾರೆ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಭಾಗವತದಲ್ಲಿ ನವವಿಧ ಭಕ್ತಿಯನ್ನು ಹೇಳಿದ್ದಾರೆ ಒಂದು ತಿಳ್ಕೊಳ್ಳಿ ಅದ್ವೈತದಲ್ಲಿ ಜ್ಞಾನ ಬೇರೆಯಲ್ಲ ಭಕ್ತಿ ಬೇರೆಯಲ್ಲ ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯ ವಿಧೀಯತೆ ಸ್ಪಷ್ಟವಾಗಿ ಬರ್ತಾ ಇದೆ ವಿವೇಕ ಚೂಡಾವಣೆಯಲ್ಲಿ ಜ್ಞಾನ ಇಸ್ ಭಕ್ತಿ ಭಕ್ತಿ ಇಸ್ ಜ್ಞಾನ ಅಂತ ರಾಜಾಜಿ ಅವರು ಎಮ್ ಎಸ್ ಸುಬ್ಬಲಕ್ಷ್ಮಿ ಹಾಡಿರ್ತಕ್ಕಂಥ ಭಜಗೋವಿಂದ ಸ್ತೋತ್ರದ ಮೇಲೆ ಮಾಡಿರ್ತಕ್ಕಂಥ ಇಂಗ್ಲೀಷ್ ಕಾಮೆಂಟ್ರಿ ಆಡಿಯೋ ಟೇಪ್ ನೀವು ಕೇಳಿದರೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಕ್ತಿ ಇಸ್ ಜ್ಞಾನ ಜ್ಞಾನ ಇಸ್ ಭಕ್ತಿ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ರಾಜಾಜಿಯವರು ಸೊ ಅದರಿಂದ ಯಾವ ಅರ್ಥದಲ್ಲಿ ಭಕ್ತಿಯನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದೃಷ್ಟಿನಲ್ಲೇ ನಾವು ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಪರೀಕ್ಷಿತ್ ಮಹಾರಾಜ ಶ್ರವಣ ಭಕ್ತಿ ಯಾವಾಗಲೂ ಕೂಡ ಕೇಳಿ 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 ಅದರಲ್ಲೇ ಅವನು ತಲೀನನಾಗಿದ್ದವನು ಶುಕ ಮಹರ್ಷಿ ಕೀರ್ತನೆಯಲ್ಲಿ ನೋಡಿ ನಾವು ಯಾವಾಗಲೂ ಕೂಡ ಹಿಂದೆ ಕೀರ್ತನೆಗಳು ಹಾಡ್ತಕ್ಕಂಥ ಒಂದು ಮೌಖಿಕ ಪದ್ಧತಿ ಇತ್ತು ನಮ್ಮಲ್ಲಿ ಕೀರ್ತನಕಾರರು ಅಂತ ಗುರ್ರಾಜು ನಾಯ್ಡು ಅವರೆಲ್ಲ ಕೀರ್ತನೆಗಳನ್ನು ಹಾಡ್ತಾ ಇದ್ರು ಹಾಗೆ ಕೀರ್ತನಕ್ಕೆ ಕೇಸರಿ ಅಂತ ಟೈಟ್ಲ್ ಇದ್ದವರು ಶಿವಮೂರ್ತಿ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯ ಪರಿಷತ್ ಪ್ರೆಸಿಡೆಂಟ್ ಆಗೂ ಇದ್ದರು ಅವ್ರಿಗೆ ತಮಾಷೆನೂ ಮಾಡೋರು ಕೆಲವರು ಕೀರ್ತನಕ್ಕೆ ಸರಿ ಅಂತ ಕೀರ್ತನ ಕೇಸರಿ ಅಂತಿದ್ದರೆ ಕೀರ್ತನಕ್ಕೆ ಸರಿ ಶಿವಮೂರ್ತಿ ಶಾಸ್ತ್ರಿ ಅಂತ ತಮಾಷೆ ಮಾಡೋರು ಅವರು ಹೆಸರು ಹೇಳಿದರೆ ಈಗ ಬಹುಶಃ ತುಂಬ ಜನಕ್ಕೆ ಗೊತ್ತಿರಲಾರ್ದು ಅವ್ರ ಮಗನ ಹೆಸರು ಹೇಳಿದರೆ ಮೇ ಬಿ ದೇ ಕ್ಯಾನ್ ರೆಕಲೆಕ್ಟ್ ಹೆಚ್ ಎಸ್ ಶಿವಪ್ರಕಾಶ್ ಅಂತ ಕನ್ನಡ ಕವಿಗಳು ಮತ್ತು ಈಗ ಅವರು ಜರ್ಮನಿನಲ್ಲಿ ಹಿ ಆಕ್ಯುಪೈಸ್ ಟ್ಯಾಗೂರ್ ಚೇರ್ ಆ್ಯಂಡ್ ಹಿ ವಾಸ್ ಪ್ರೊಫೆಸರ್ ಆಫ್ ಇಂಗ್ಲೀಷ್ ಇನ್ ಜೆ ಎನ್ ಯು ಜವಹರ್ಲಾಲ್ ನೆಹರು ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಪ್ರೊಫೆಸರ್ ಆಗಿದ್ದವರು ಅದಕ್ಕೆ ಮುಂಚೆ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕಷ್ಟಲ್ಲಿ ಹೋಮ್ ಸೈನ್ಸ್ ಕಾಲೇಜಲ್ಲಿ ನನಗೆ ಕಲೀಗು ಸೊ ಇರಲಿ ಸೊ ಯಾವುದಕ್ಕೆ ಹೇಳೋಕ್ಕೆ ಬಂದೆ ಆ ಮಾತನ್ನು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಮುಖ್ಯವಾಗಿ ಶುಕರು ಕೀರ್ತನದಲ್ಲಿ ನೋಡಿ ನಮ್ಮಲ್ಲಿ ಎಷ್ಟು ಕೀರ್ತನೆಗಳಿಲ್ಲ ಕೀರ್ತನೆಗಳನ್ನು ಆಧ್ಯಾತ್ಮಿಕ ಮಟ್ಟಕ್ಕೆ ಕೊಂಡೊಯ್ದಂತಹ ಪುಣ್ಯಾತ್ಮರು ಕನಕದಾಸರು ಪುರಂದರದಾಸರು ತ್ಯಾಗರಾಜಸ್ವಾಮಿಗಳು ಅಣ್ಣಮಾಚಾರ್ಯರು ಸದಾಶಿವ ಬ್ರಹ್ಮೇಂದರು ಮುತ್ತುಸ್ವಾಮಿ ದೀಕ್ಷಿತರು ಶ್ಯಾಮಶಾಸ್ತ್ರಿಗಳು ಅವರ ಕೀರ್ತನೆಗಳು ಯಾವ ಮಟ್ಟದಲ್ಲಿದೆ ಅಂದರೆ ಬ್ರಹ್ಮಣಿ ಮಾನಸ ಸಂಚರರೇ ಪಿಪರೇ ರಾಮರಸಂ ಪರಿಪೂರ್ಣ ಬೋಧೋಹಂ ಆನಂದ ಸಾಗರೋಹಂ ಗೋಷ್ಠೆ ಕ್ರೀಡತಿ ವನಮಾಲಿ ಬ್ರೂಹಿ ಮುಕುಂದೇತಿ ಎಂತಹ ಕೀರ್ತನೆಗಳು ಸದಾಶಿವ ಬ್ರಹ್ಮೇಂದ್ರದ್ದು ನಿಜವಕ್ಕೂ ಕೂಡ ಪ್ರತಿಯೊಂದು ಕೂಡ ವೇದಾಂತ ಗರ್ಭಿತವಾಗಿರ್ತಕ್ಕಂಥ ಕೀರ್ತನೆಗಳು ಅದೆಲ್ಲವನ್ನೂ ಕೂಡ ಪೂಜ್ಯರಾಗಿರ್ತಕ್ಕಂಥ ಶೇಷಾಚಲ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಅದಾದ ಮೇಲೆ ಪ್ರಹ್ಲಾದ ಸ್ಮರಣ ವಿಧ ಭಕ್ತಿ ನೋಡಿ ಯಾವಾಗಲೂ ಕೂಡ ಸ್ಮರಣೆ ಭಗವತ್ ಸ್ಮರಣೆಯಲ್ಲೇ ಪ್ರಹ್ಲಾದ ಕಾಲ ಕಳೀತಾ ಇದ್ದಿದ್ದು ಲಕ್ಷ್ಮೀ ಪಾದ ಪಾದಸೇವನಾ ಭಕ್ತಿ ಅಂದರೆ ನಮಗಿನ್ಯಾರೂ ಕೂಡ ತೋಚದೇ ಇಲ್ಲ ಲಕ್ಷ್ಮೀನೇ ಅದಕ್ಕೆ ನೋಡಿ ಯಾವಾಗಲೂ ಕೂಡ ಲಕ್ಷ್ಮೀ ಸಹಸ್ರನಾಮಗಳೇ ಎಪ್ಪತ್ತೆರಡಿದೆಯಪ್ಪ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಾರೆ ಲಕ್ಷ್ಮೀ ಸಹಸ್ರನಾಮ ಓದಿ ಅಂತ ಯಾವ ಲಕ್ಷ್ಮೀ ಸಹಸ್ರನಾಮ ಓದಬೇಕು ಅಂತ ಕೇಳಬೇಕು ಯಾರಾದರೂ ಆದ್ರೆ ನಮಗೆ ಗೊತ್ತಿಲ್ಲ ನೋಡಿ ಎಪ್ಪತ್ತೆರಡಿದೆ ಲಕ್ಷ್ಮೀ ಸಹಸ್ರನಾಮಗಳು ಅಂತ ಸೊ ಅದನ್ನು ಲಕ್ಷ್ಮೀ ಸಹಸ್ರನಾಮದಲ್ಲಿ ಏನು ಪ್ರಿಂಟ್ ಆಗಿದೆಯೋ ಅದನ್ನು ಓದ್ಕೋತೀವಿ ಅಷ್ಟೇ ಹೊರತು ದಯವಿಟ್ಟು ಅದು ಒಂದೇ ಸಹಸ್ರನಾಮ ಅಂತ ಮಾತ್ರ ಯಾರು ಅನ್ಕೋಬೇಡಿ ಒಟ್ಟು ಎಪ್ಪತ್ತೆರಡುನೋದು ನಮ್ಮಲ್ಲಿ ಬಹಳ ಶ್ರೇಷ್ಠವಾಗಿರೋ ನಂಬರ್ ಯಾಕೆ ಗೊತ್ತಾ ಎಪ್ಪತ್ತೆರಡು ಮೇಳಕರ್ತ ರಾಗಗಳು ಎಪ್ಪತ್ತೆರಡು ಆಮೇಲೆ ಬರತಕ್ಕಂಥ ಜನ್ಯ ರಾಗಗಳು ಸಂಗೀತದಲ್ಲಿರೋದು ಅದಕ್ಕೆ ಮೂಲ ಆಧಾರ ಸೂಕ್ತ ಶ್ರೀಸೂಕ್ತ ಶ್ರೀಸೂಕ್ತದಲ್ಲಿ ನೀವು ಗಮನ ಮಾಡಿದ್ರೆ ಇಪ್ಪತ್ನಾಲ್ಕು ಕಡೆ ಈಂಕಾರ ಬರುತ್ತೆ ಆ ಈಂಕಾರ ಬರ್ತಕ್ಕಂಥ ಇಪ್ಪತ್ನಾಲ್ಕು ಶ್ರೀಸೂಕ್ತವನ್ನು ಮೂರು ಸಲ ನೀವು ಪಠಣ ಮಾಡಿದ್ರೆ ಎಪ್ಪತ್ತೆರಡು ಆಗುತ್ತೆ ಅದರಿಂದ ಮಂತ್ರಶಾಸ್ತ್ರದ ಪ್ರಕಾರ ಶ್ರೀಸೂಕ್ತ ಇಸ್ ದ ಬೇಸಿಸ್ ಫಾರ್ ಸಂಗೀತ हिरण्यवर्णां हरिणीं सुवर्णरजतस्रजां चन्द्रां हिरण्मयीं लक्ष्मीं जातवेदो मावह तां मावह जातवेदो लक्ष्मीम् अनपगामिनीं यस्यां हिरण्यं विन्देयं गामश्वं पुरुषानहम् अश्वपूर्वां रतमद्यां हस्तिनादप्रबोदिनीं श्रियं देवीमुपह्वये श्रीर्मा देवीजुषतां कांसोऽस्मितां हिरण्यप्राकारामार्द्रां ज्वलन्तीं ತೃಪ್ತಾಂ ತರ್ಪಯಂತೀಮ್ ಈ ರೀತಿ ಹೇಳ್ತಾ ಹೋದರೆ ಇಪ್ಪತ್ನಾಲ್ಕು ಕಡೆ ರಿಪೀಟ್ ಆಗುತ್ತೆ ಈಂಕಾರ ದಟ್ಸ್ ನಥಿಂಗ್ ಟ್ವೆಂಟಿ ಫೋರ್ ಇಂಟು ತ್ರೀ ಸೆವೆಂಟಿ ಟು ಮೇಲಕರ್ತ ರಾಗಾಸ್ ಅದಕ್ಕೆ ಬೇಸಿಸ್ ಆಗಿರೋದೆ ಸೂಕ್ತ ಅಂತ ಎಡತೊರೆ ಸುಬ್ರಾಯ ಶರ್ಮರು ತಮ್ಮ ರಾಮಾಯಣ ಅಂತರಾರ್ಥ ಎಂಬತಕ್ಕಂತಹ ಗ್ರಂಥದಲ್ಲಿ ಅದನ್ನು ಸಾವಿರದ ಒಂಬೈನೂರ ಮೂವತ್ತೊಂದನೇ ಇಸ್ವಿನಲ್ಲಿ ಇನ್ನೂರ ತೊಂಬತ್ತೇಳನೇ ಡೋರ್ ನಂಬರ್ ಸಂಪಿಗೆ ರೋಡ್ ಮಲ್ಲೇಶ್ವರ ಬೆಂಗಳೂರು ಮೂರರಲ್ಲಿ ಬರೆದಿರೋ ಗ್ರಂಥದಲ್ಲಿ ಸಿಗತ್ತೆ ನನ್ನ ಮಾತಲ್ಲ ಅವ್ರಿಗೆ ಸೇರಬೇಕಾದ ಕೀರ್ತಿ ಲಕ್ಷ್ಮೀ ಸೇವನೆಯಲ್ಲಿ ಪೃಥು ಚಕ್ರವರ್ತಿ ಪೂಜೆಯಲ್ಲಿ ನೋಡಿ ಪೃಥು ಪೂಜೆನಲ್ಲೇ ಕಾಲ ಕಳೆದುಬಿಟ್ಟ ಯಾವಾಗಲೂ ಕೂಡ ಅಕ್ರೂರ ನಮಸ್ಕಾರದಲ್ಲಿ ನಮಸ್ಕಾರ ನಾವಾಗ ನೋಡಿ ಮತತ್ರಯ ಆಚಾರ್ಯರು ಎಂತಹ ಒಂದು ಮಟ್ಟದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಅಂದರೆ ಶಂಕರ ಭಗವತ್ಪಾದರದು ಚಿನ್ಮುದ್ರೆ ಭಗವದ್ ರಾಮಾನುಜರದು ಅಂಜಲಿ ಮುದ್ರೆ ಮಧ್ವಾಚಾರ್ಯರದು ಕರ್ತರಿ ಮುದ್ರೆ ಮುದ್ರಾ ಟು ತ್ರೀ ಆಚಾರ್ಯಸ್ ಅಂತ ಮಾತಾಡಿದ್ರೆ ಅದೆಲ್ಲ ತೆಗಿಬೇಕಾಗತ್ತೆ ಆಚೆಗೆ ಒಂದೊಂದು ಕೂಡ ನಮ್ಮಲ್ಲಿರೋದು ಒಂದೊಂದು ಸಮುದ್ರ ಯಾವ ವಿಷಯ ಟಚ್ ಮಾಡೋದು ಯಾವ ವಿಷಯ ಬಿಡೋದು ಅದಕ್ಕೆ ನನಗೆ ಆಚೆ ಹೋದರೆ ಬರೀ ಕಷ್ಟವೇ ಅದು ಹೇಳಿಲ್ಲ ಇದು ಹೇಳಿಲ್ಲ ಅದೇ ಕೊರಿ ಕೊರಿತಾ ಇರುತ್ತೆ ಹೊರತು ಹೇಳಿದ ಅತ್ಯಲ್ಪ ಹೇಳಬೇಕಾಗಿರೋದು ಎಲ್ಲ ಉಪಚಾರ ಮಾಡಿದ್ನೋ ಭಯ ಆಗುತ್ತೆ ಯಾರ್ಯಾರಿಗೇನು ಅಪಚಾರ ಮಾಡಿದ್ನೋ ಬಾಯ್ ತಪ್ಪಿ ಅಂತ ಅದೇ ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ ಮನೆಗೆ ಹೋಗೋ ತನಕ ಹನುಮಂತ ದಾಸ್ಯದಲ್ಲಿ ನೋಡಿ ಹನುಮಂತನಿಗಿಂತ ಇನ್ನು ಒಳ್ಳೆ ಭಕ್ತರಿನ ಯಾರು ಸಿಗೋದಿಕ್ಕೆ ಸಾಧ್ಯ ತನ್ನ ಹೃದಯದಲ್ಲೇ ತೋರಿಸ್ಬಿಟ್ಟ ನೋಡಿ ರಾಮನನ್ನು ಅವನು ಸೊ ಯಾವಾಗಲೂ ಕೂಡ ಹೃದಯ ಅನ್ನೋದು ತುಂಬ ಇಟ್ಸ್ ದಿ ಪಾರ್ಟ್ ಆಫ್ ಎಮೋಷನ್ಸ್ ಅದಕ್ಕೆ ನೋಡಿ ಆಲ್ವೇಸ್ ಪೊಯೆಟ್ಸ್ ಔಟ್ ಆಫ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಫಿಲಾಸಫರ್ಸ್ ಔಟ್ ಅ ಸೆರಿಬ್ರಲ್ ಹೆಮರೇಜ್ ಅದು ಕಾಮನ್ ಆಗಿ ಸಾಯೋದು ಹೆಂಗೆ ಅಂದರೆ ಇವ್ರು ಯಾವ್ದು ಎಮೋಷ್ನಲ್ ಆಗೇ ಇರ್ತಾರೆ ಆ ಲೆವೆಲಲ್ಲ ಪೊಯೆಟ್ಸು ಮತ್ತು ಇವರು ಫಿಲಾಸಫರ್ಸ್ ಯೋಚನೆ ಮಾಡಿ 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 ಪ್ರಪಂಚ ಹೀಗಾಗೋಯ್ತಲ್ಲ ಹ್ಯಾಗಿದ ಸರಿ ಮಾಡೋದು ಯೋಚನೆ ಮಾಡಿ ಮಾಡಿ ಬುದ್ಧಿ ಕೆಟ್ಟೋಗಿ ಸೆರಿಬ್ರಲ್ ಆಗಿ ಹೋಗ್ಬಿಡ್ತಾರೆ ಹೋಗೋದು ಇಬ್ಬರೂ ಕಾಮನ್ನೇ ಆದರೆ ಹೇಗೆ ಹೋಗ್ತಾರೆ ಅನ್ನೋದು ಅಷ್ಟೇ ಒಬ್ನೆಲ್ಲ ಎರಡೂ ಇದ್ದರೆ ಯಾವ್ದು ಫಸ್ಟ್ ಹೊಡೆಯತ್ತೆ ಅಂತ ಅಷ್ಟೇ ಏಕೆಂದರೆ ವೇದಾಂತ ದೇಶಿಕರ ತರಹ ಅವರು ಅವರು ತಾರ್ಕಿಕರೂ ಹೌದು ಅವರ ಕವಿಗಳೂ ಹೌದು ಏಕೆಂದರೆ ಅವರು ಮಹಾಕವಿಗಳು ವೇದಾಂತ ದೇಶಿಕರು ಹಾಗೇ ತರ್ಕಶಾಸ್ತ್ರದಲ್ಲೂ ಕೂಡ ಉದ್ದಾಮ ಪಂಡಿತರು ಸಂಕಲ್ಪ ಸೂರ್ಯೋದಯ ಅಂತ ಹತ್ತಂಕ ಇರತಕ್ಕಂಥ ನಾಟಕ ಬರೆದಿದ್ದಾರೆ ಆದರೆ ಹೀರೋ ಯಾರು ಗೊತ್ತಾ ವಿವೇಕ ಹೀರೋಯಿನ್ ಯಾರು ಗೊತ್ತಾ ವೈರಾಗ್ಯ ವಿವೇಕಕ್ಕೂ ವೈರಾಗ್ಯಕ್ಕೂ ಮದುವೆ ಇಂಥ ನಾಟಕ ನೀವೆಲ್ಲಾದರೂ ನೋಡಿದ್ದೀರಾ ನಾಟಕ ಅಂದರೆ ಶೃಂಗಾರ ಪ್ರಧಾನ ನಾಟಕ ಅಂದರೆ ವೀರರಸ ಪ್ರಧಾನ ಅಂದರೆ ಕೂತ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ ವೇದಾಂತ ಗರ್ಭಿತ ನಾಟಕವೂ ಇರೋದಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿದ್ದಾರೆ ಅರವತ್ನಾಲ್ಕು ಪಾತ್ರಗಳು ಅರವತ್ನಾಲ್ಕು ವೇದಾಂತ ಗರ್ಭಿತವೇ ಖಳನಾಯಕರು ಯಾರು ಕಾಮಕ್ರೋಧಾದಿ ಹರಿಷಡ್ ವರ್ಗಗಳು ಮತ್ತು ಒಳ್ಳೆ ನಾಯಕರು ಯಾರು ಅಂತ ಹೇಳಿದ್ರೆ ಈ ಸಾಧನ ಚತುಷ್ಟಯಗಳು ಈ ರೀತಿಯಾಗಿ ಎಂಥ ನಾವೆಲ್ ಎಕ್ಸ್ಪೆರಿಮೆಂಟೇಷನ್ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಅರ್ಜುನ ಸಖ್ಯದಲ್ಲಿ ನೋಡಿ ಹೇ ಮಾಧವ ಹೇ ಸಖೇತಿ ಭಗವದ್ಗೀತೆಯಲ್ಲೇ ಬರುತ್ತೆ ಸಖ್ಯ ಭಕ್ತಿ ಅಂದರೆ ಅರ್ಜುನನ ಭಕ್ತಿ ಅದು ಬಲಿಚಕ್ರವರ್ತಿ ಆತ್ಮ ನಿವೇದನ ಆತ್ಮ ನಿವೇದನ ರೂಪವಾಗಿರ್ತಕ್ಕಂಥದ್ರಲ್ಲಿ ಬಲಿಚಕ್ರವರ್ತಿ ಆಧಾರವುಳ್ಳವನು ಇನ್ನು ನಾರದ ಭಕ್ತಿ ಸೂತ್ರಗಳನ್ನು ನೀವು ತೆಗೆದುಕೊಂಡ್ರೆ ಪರಾಭಕ್ತಿ ಅಪರಾಭಕ್ತಿ ಅಂತ ಎರಡು ರೀತಿ ಕ್ಯಾಟಗರೈಸ್ ಮಾಡ್ತಾರೆ ಅಪರಾಭಕ್ತಿನಲ್ಲಿ ಗೌಣಿ ಭಕ್ತಿ ಮುಖ್ಯ ಭಕ್ತಿ ಅಂತ ಎರಡು ಕ್ಯಾಟಗರೈಸ್ ಮಾಡ್ತಾರೆ ಮತ್ತೆ ಆ ಗೌಣಿ ಭಕ್ತಿ ಸಾತ್ವಿಕ ಭಕ್ತಿ ರಾಜಸಿಕ ಭಕ್ತಿ ತಾಮಸಿಕ ಭಕ್ತಿ ಅಂತ ಮೂರಾಗತ್ತೆ ಸಾತ್ವಿಕ ಭಕ್ತಿ ಆರ್ತನಾಗಿರೋ ಭಕ್ತನಿಗೆ ಸೇರಿದ್ದು ರಾಜಸಿಕ ಭಕ್ತಿ ಅರ್ಥಾರ್ಥಿಗೆ ಸೇರತಕ್ಕಂಥದ್ದು ತಾಮಸಿಕ ಭಕ್ತಿ ಜಿಜ್ಞಾಸುವಿಗೆ ಸೇರ್ತಕ್ಕಂಥದ್ದು ಹೀಗೆ ಭಕ್ತಿನಲ್ಲಿ ಕ್ಯಾಟಗರೈಸ್ ಮಾಡ್ತಾ ಹೋಗ್ತಾರೆ ಹನ್ನೊಂದು ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ವರ್ಣನೆ ಮಾಡ್ತಾರೆ ಅವರು ಗುಣಮಾಹಾತ್ಮ್ಯಾ ಶಕ್ತಿ ಮೊದಲನೇ ರೀತಿಯಾಗಿರೋ ಭಕ್ತಿ ಅಂದ್ರೇನು ಭಗವಂತಲ್ಲಿರ್ತಕ್ಕಂಥ ಗುಣಗಳನ್ನು ಎತ್ತಿ ಹಾಡೋದು ಯಾರವರು ಅಂದರೆ ವಾಲ್ಮೀಕಿ ವ್ಯಾಸ ಅವರಿಬ್ಬರೂ ಕೂಡ ಗುಣದಲ್ಲಿ ಆಸಕ್ತರಾದವರು ಅದಕ್ಕೆ ನೋಡಿ ಪರಮಾತ್ಮನ ಒಳ್ಳೆಯ ಗುಣಗಳನ್ನು ಹೇಳಬೇಕು ಅಂತಲೇ ವಾಲ್ಮೀಕಿಗಳು ಸಮಗ್ರವಾಗಿರ್ತಕ್ಕಂಥ ರಾಮಾಯಣ ಬರೆದಾಗ ಸತ್ಯಂ ವದ ಅನ್ನೋ ಒಂದು ಮಾತಿನಿಂದ ರಾಮಾಯಣ ಹೊರಟಿದ್ದು ಧರ್ಮಂಚರ ಒಂದು ಮಾತಿನಿಂದ ಭಾಗವತ ಹೊರಟಿದ್ದು ರಸೋ ವೈಸಹ ಒಂದು ಮಾತಿನಿಂದ ಭಾಗವತ ಹೊರಟಿದ್ದು ಮೂರೂ ಬರೋದು ತೈತರಿಯ ಉಪನಿಷತ್ತಲ್ಲಿ ಮರಿಬಾರದು ಸತ್ಯಂಬಧನೂ ತೈತ್ರಿಯದಲ್ಲೇ ಬರೋದು ಧರ್ಮಂಚಾರನೂ ತೈತ್ರಿಯದಲ್ಲೇ ಬರೋದು ರಸೋ ವೈಸಹ ಅದು ತೈತ್ರಿಯದಲ್ಲೇ ಬರೋದು ಸೊ ಆ ದೃಷ್ಟಿಯಿಂದ ವಾಲ್ಮೀಕಿ ಹುಟ್ಟಿದಾಗ ಕವಿನೋ ಶಬ್ದ ಬಳಕೆಗೆ ಬಂತಂತೆ ಕವಿಹಿ ಕವಿ ಕವಯ ಅಂತ ನಡೆಯುತ್ತೆ ಸಮೃತದಲ್ಲಿ ಕವಿಹಿ ಅಂದರೆ ಏಕವಚನ ಕವಿ ಅನ್ನೋದು ದ್ವಿವಚನ ಯಾವಾಗ ದ್ವಿವಚನ ಬಂತು ಅಂದರೆ ವ್ಯಾಸರಿಂದ ದ್ವಿವಚನ ಬಂತಂತೆ ರಾಮಾಯಣ ಆದಮೇಲೆ ಮಹಾಭಾರತ ಬಂದಾಗ ಕವಯಃ ಬಹುವಚನ ಯಾವಾಗ ಬಂತು ಅಂದರೆ ದಂಡಿಯಿಂದ ಕವಯಹ ಅನ್ನೋ ಶಬ್ದ ಬಂತು ಅಂತ ಬಳಕೆಯಲ್ಲಿರೋದು ಜಾತೆಯೇ ಜಗತಿ ವಾಲ್ಮೀಕೌ ಕವಿರಿತ್ಯಬಿದಬವತ್ತು ಕವಿ ಇತಿ ತಥೋವ್ಯಾಸೆ ಕವಯಸ್ತ್ವಯಿ ದಂಡಿನಿ ಎಂಬುದಾಗಿ ಎರಡನೇದು ನೋಡಿ ರೂಪಾಸಕ್ತಿ ಭಗವಂತನ ರೂಪವನ್ನೇ ಕಾಣ್ತಾ ಇರಬೇಕು ಎಂಬತಕ್ಕಂಥ ಆಸಕ್ತಿ ಉದಾಹರಣೆಗೆ ಗೋಪಿಕೆಯರು ಕೃಷ್ಣನ ರೂಪಕ್ಕೆ ಮರಳಾಗಿದ್ದು ಸೊ ಗೋಪಿಕೇರ್ ಯಾವಾಗಲೂ ಕೂಡ ಕೃಷ್ಣನ ರೂಪಕ್ಕೇ ದಾಸರಾಗಿದ್ದು ಮೂರನೇದು ಪೂಜಾಶಕ್ತಿ ಭಗವಂತನನ್ನು ಪೂಜೆ ಮಾಡೋದರಲ್ಲೇ ಅನುರಕ್ತನಾದಂತಹ ಅಂಬರೀಷ ನಮ್ಮ ಈ ಅಂಬರೀಷ ಅಲ್ಲ ನಾಲ್ಕನೆಯದು ಸ್ಮರಣಾಸಕ್ತಿ ನೋಡಿ ಯಾವಾಗಲೂ ಭಗವಂತನನ್ನೇ ಸ್ಮರಿಸ್ಕೊಳ್ತಕ್ಕಂಥದ್ದು ಪ್ರಹ್ಲಾದ ಪ್ರಹ್ಲಾದ ಸ್ಮರಣಾಸಕ್ತಿ ಆಮೇಲೆ ದಾಸ್ಯಾಸಕ್ತಿ ಹನುಮಂತ ನಾನು ಭಗವಂತನ ದಾಸ ಅಂತ ಹೇಳ್ತಕ್ಕಂಥದ್ದು ದಾಸೋಹಂ ಕೋಸಲೇಂದ್ರಸ್ಯ ಆ ಮಾತಿಂದನೇ ಶುರು ಮಾಡ್ತಾನೆ ಅವನು ನಾನು ರಾಮನ ದಾಸ ಅಂತಲೇ ಇಂಟ್ರೊಡ್ಯೂಸ್ ಮಾಡ್ಕೋತಾನದ್ದು ನಾನು ಹನುಮಂತ ಅಂತ ಯಾವತ್ತೂ ಹೇಳಿಲ್ಲ ಅವನು ಅದು ಎಂತಹ ಇಂಪ್ರೆಷನ್ ಬರುತ್ತೆ ಗೊತ್ತಾ ಸೀತೆಗೆ ಹನುಮಂತನ ಬಗ್ಗೆ ಮೊದಲು ಒಂದು ಸ್ವಲ್ಪ ಅನ್ಕೋತಾಳೆ ಏನೋ ರಾಕ್ಷಸ ಮಾಯೇನೋ ಏನೋ ಯಾಕೆ ಈ ರೀತಿ ಇದೆ ನೋಡಿ ಪ್ರತಿಯೊಬ್ಬರಿಗೂ ಪ್ರಾರಂಭದಲ್ಲಿ ಅನುಮಾನನೇ ಬರೋದು ಅದಕ್ಕೆ ಹೇಳೋದು ಅನುಮಾನಂ ಪೆದ್ದ ರೋಗಂ ಅಂತ ಹನ್ನಡಿಕೆ ನಾನು ಅನುಮಾನಮು మిగిలినంత చిన్న చిన్న రోగాలు ఆగంత వస్తుంది పోతుంది అయితే అనుమానం ఎప్పుడు ఒక మాట అనుమానం వచ్చా అంటే కొనా వరకు అనుమానం అసలునే ఉంటుంది దానిజి మొదలు అనుమానాన్ని తీసి పక్కకు పెట్టాలి దాస్యాసక్తి అదకే భగవంత స్వామియ నాను దాస కులశేఖర ఆళ్వారు ముకుందమాలని తెగ నోడే త్వద్భుత్య భృత్య భృత్యస్య భృత్యోహం భరితారా అప్ప భగవంత ಸಾಕ್ಷಾತ್ ನಿನ್ನ ಸೇವಕನಾಗೋಷ್ಟು ನಾನು ಪುಣ್ಯ ಮಾಡಿಲ್ಲಪ್ಪ ನಿನ್ನ ಸೇವಕನ 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 ಸೇವಕನನ್ನಾಗ ನನ್ನನ್ನು ಮಾಡಿಬಿಟ್ರೆ ನನ್ನ ಕೃತಾರ್ಥ ಅಂತ ಐ ಹ್ಯಾವ್ ನಾಟ್ ಡನ್ ದಟ್ ಪುಣ್ಯ ಟು ಬಿಕಮ್ ಯುವರ್ ಡೈರೆಕ್ಟ್ ಸರ್ವೆಂಟ್ ಮೇ ಯು ಕನ್ಸಿಡರ್ ಮಿ ಆಸ್ ಅ ಸರ್ವೆಂಟ್ ಟು ದ ಪವರ್ ಆಫ್ ಫೋರ್ ಐ ವಿಲ್ ಬಿ ಮೋರ್ ದೆನ್ ಗ್ರಾಟಿಫೈಡ್ ಅಂತ ಸೊ ಅದರಿಂದ ಅದು ಆಮೇಲೆ ಸಖ್ಯಾಸಕ್ತಿ ಕುಚೇಲ ಮತ್ತು ಕೃಷ್ಣ ಅವರಿಬ್ಬರ ನಡುವೆ ಇದ್ದಂತಹ ಒಂದು ಸಂಬಂಧ ಕುಚೇಲ ಅಂದರೆ ನೆನಪಾಗತ್ತೆ ನಿಮಗೆ ಗೊತ್ತಿರುತ್ತೆ ಎಲ್ಲರೂ ಕೂಡ ನಾನು ಹೇಳಬೇಕಾಗಿಲ್ಲ ಸೆಂಟ್ರಲ್ ಕಾಲೇಜಲ್ಲಿ ಇಬ್ಬರು ಫಿಸಿಕ್ಸ್ ಪ್ರೊಫೆಸರ್ಸ್ ಇದ್ದರು ಕುಚೇಲ ಕುಬೇರ ಅಂತ ಕುಬೇರ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ಕುಚೇಲನ ಹತ್ರ ಸಾಲ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು ಮನೆಗೆ ಕುಚೇಲ ಕುಬೇರನಿಗೆ ಸಾಲ ಕೊಡ್ತಾಯಿದ್ರು ಹಾಗೆ ಹೆಸರು ಹೆಸರಲ್ಲೇನಿದೆ ಅನ್ನೋದಕ್ಕೆ ಸಖ್ಯಾಸಕ್ತಿ ಅದಾದ ಮೇಲೆ ವಾತ್ಸಲ್ಯಾಸಕ್ತಿ ನೋಡಿ ನೋಡಿ ಭಗವಂತನನ್ನು ಮಗು ಥರ ಕಾಣ್ತಕ್ಕಂಥದ್ದು ಕೌಸಲ್ಯೆ ರಾಮನನ್ನು ಕಂಡಿದ್ದು ವಸುದೇವ ದೇವಕಿಯರು ಕೃಷ್ಣನನ್ನು ಕಂಡಿದ್ದು ಅದಾದ ಮೇಲೆ ಕಾಂತಾಸಕ್ತಿ ನೋಡಿ ಸೀತೆ ರಾಮನನ್ನು ಕಂಡಂತಹ ಮಾತು ಸೀತೆ ಮನಸ್ಸು ಮಾಡಿದರೆ ರಾವಣಾಸುರನ್ನ ಸುಟ್ಟು ಬೂದಿ ಮಾಡೋ ಅಂತಃಶಕ್ತಿ ಅವಳಿಗಿತ್ತು ಪಾತಿವ್ರತದಿಂದ ಮಾಡಲಿಲ್ಲ ಬರಲಿ ನನ್ನ ಗಂಡ ಬಂದು ನಾನು ಕರ್ಕೊಂಡೋಗ್ಲಿ ಖಂಡಿತ ನನ್ನ ಗಂಡ ಅನ್ನೋ ಒಂದು ಆತ್ಮವಿಶ್ವಾಸ ಶ್ರದ್ಧೆ ಭಕ್ತಿ ನಂಬಿಕೆ ವಾತ್ಸಲ್ಯ ಅದಮ್ಯವಾದ ಪ್ರೀತಿ ಗಂಡನ ಬಗ್ಗೆ ಅವಳಿಗಿತ್ತು ಕೈಯಲ್ಲಾಗದೆ ಅಲ್ಲ ಅವಳು ಆ ಥರ ಅಸಹಾಯಕವಾಗಿ ಕೂತಿದ್ದೋ ಅದಕ್ಕೆ ನೋಡಿ ಆಧುನಿಕ ಕಾಲದಲ್ಲಿ ಏನಾಗುತ್ತೆ ಅಂದರೆ ವಿ ಆರ್ ಇನ್ ದ ಏಜ್ ಆಫ್ ಅನ್ಫಾರ್ಚುನೇಟ್ಲಿ ನಾಟ್ ಎಕ್ಸ್ಪೀರಿಯನ್ಸ್ ಬಟ್ ವಿ ಆರ್ ಇನ್ ದ ಏಜ್ ಆಫ್ ಎಕ್ಸಿಬಿಷನ್ ಪ್ರತಿಯೊಂದನ್ನು ಎಕ್ಸಿಬಿಟ್ ಮಾಡಬೇಕು ಇಲ್ಲದೆ ಹೋದರೆ ನಮಗೆ ತೃಪ್ತಿನೇ ಆಗೋದಿಲ್ಲ ಯಾವಾಗಲೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸು ಎಕ್ಸಿಬಿಷನ್ ಅಲ್ಲ ಆತ್ಮ ನಿವೇದನಾಸಕ್ತಿ ನೋಡಿ ಇದು ವಿಭೀಷಣ ಯಾವ ರೀತಿಯಾಗಿ ನಿವೇದನೆ ಮಾಡಿಕೊಂಡ ರಾಮನ ಹತ್ರ ಅಂತ ಶತ್ರು ಪಕ್ಷದವನಾಗಿರ್ಬೋದು ಆದರೂ ಕೂಡ ರಾಮ ಸೇರಿಸ್ಕೊಂಡ ನೋಡಿ ಎಂಥ ಉದಾತ್ತ ಗುಣ ರಾಮಂದು ಅಷ್ಟಾದರೂ ಕೊನೆಗೆ ನೋಡಿ ರಾಮ ಯಾವಾಗ ತನ್ನ ಪಟ್ಟಾಭಿಷೇಕ ಸ್ವೀಕಾರ ಮಾಡಿದ್ದು ವಿಭೀಷಣನಿಗೆ ಪಟ್ಟಾಭಿಷೇಕ ಆದಮೇಲೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಆದಮೇಲೆ ತಾನು ಪಟ್ಟಾಭಿಷೇಕ ಸ್ವೀಕಾರ ಮಾಡಿದ್ದು ಅಲ್ಲಿವರೆಗೂ ಅವ್ನು ಮಾಡಿಕೊಳ್ಳಿಲ್ವಲ್ಲ ಅದು ನಿಜವಾಗಿರ್ತಕ್ಕಂಥ ಪ್ರಜಾಹಿತ ಅಂದರೆ ಹಾಗಿರಬೇಕು ರಾಜನಾಗಿರವನು ಯಥಾ ರಾಜ ತಥಾ ಪ್ರಜಾ ಅಂತ ಅದಕ್ಕೆ ನಮ್ಮಲ್ಲಿರೋದು ರಾಜನೇ ನೆಟ್ಟಿಗೆಲ್ಲದೆ ಹೋದರೆ ಪ್ರಜೆಗಳು ಹೆಂಗೆ ನೆಟ್ ಇರೋದಕ್ಕೆ ಸಾಧ್ಯ ಆ ದೃಷ್ಟಿಯಿಂದನೇ ರಾಜ ದೀಪ್ತೌ ಅನ್ನೋ ಧಾತುವಿನಿಂದ ರಾಜಶಬ್ದ ಯಾವಾಗಲೂ ಕೂಡ ಪ್ರಕಾಶಮಾನವಾದ ಅನ್ನೋ ಅರ್ಥದಲ್ಲಿ ಬರ್ತಕ್ಕಂಥದ್ದು ತನ್ಮಯತಾಸಕ್ತಿ ಹತ್ತನೇ ವಿಧವಾಗಿರ್ತಕ್ಕಂಥ ಭಕ್ತಿ ಅಂದರೆ ಸನತ್ ಕುಮಾರ ಸನತ್ ಕುಮಾರ ಯಾವಾಗ ತನ್ಮಯದಿಂದ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ನೋ ಅದು ಹನ್ನೊಂದನೇದು ಪರಮ ವಿರಹಾಸಕ್ತಿ ಗೋಪಿಕೆಯರು ಕೃಷ್ಣನ ವಿರಹದಿಂದ ಯಾವ ರೀತಿಯಾಗಿ ಸಂಕಟ ಪಡ್ತಾ ಇದ್ರು ಅನ್ನೋದಕ್ಕೆ ರವೀಂದ್ರನಾಥ್ ಟ್ಯಾಗೋರ್ ಬರೀತಾರೆ ಇನ್ ಡಿವೋಷನ್ ಯು ಆರ್ ನಾಟ್ ಬೆಗಿಂಗ್ ಬಿಫೋರ್ ಗಾಡ್ ಆನ್ ದಿ ಕಾಂಟ್ರಲಿ ಯು ಆರ್ ಆಫರಿಂಗ್ ಯುವರ್ ಸೆಲ್ಫ್ ಟು ಗಾಡ್ ನೀವು ಭಗವಂತನ ಮುಂದೆ ಬೇಡ್ತಾ ಇಲ್ಲ ಭಕ್ತಿನಲ್ಲಿ ನೀವು ನಿಮ್ಮನ್ನು ಸಮರ್ಪಣೆ ಮಾಡ್ಕೋತಾ ಇದ್ದೀರಾ ಭಕ್ತನ ಮುಂದೆ ನಾರದ ಪಾಂಚರಾತ್ರಾಗಮದಲ್ಲಿ ಒಂದು ಒಳ್ಳೆ ಮಾತು ಬರುತ್ತೆ ಭಕ್ತಿ ನೋಡಿ ಸರ್ವೋಪಾಧಿ ವಿರ್ಮುಕ್ತ ನಿರ್ಮಲೇನ ತತ್ಪರಂ ಹೃಷಿಕೇಣ ಹೃಷಿಕೇಶ ಸೇವನಂ ಭಕ್ತಿರಿತ್ಯುಚ್ಚತೆ ಹೃಷಿಕ ಅಂದರೆ ಇಂದ್ರಿಯಗಳು ಪ್ರತಿಯೊಂದು ಇಂದ್ರಿಯದಿಂದಲೂ ಭಗವಂತನ ಸೇವೆಯನ್ನೇ ಯಾವುದು ಮಾಡ್ತೀವೋ ಅದಕ್ಕೆ ಭಕ್ತಿ ಅಂತ ಅದಕ್ಕೆ ವೇದಾಂತ ದೇಶಕರ ಹೇಳಿದ್ದು ಭಕ್ತ ಯಾತಕ್ಕೋಸ್ಕರ ಕಣ್ಣನ್ನು ಇಟ್ಕೊಂಡಿರೋದು ಭಗವಂತನ ಮೂರ್ತಿಯನ್ನು ನೋಡೋದಕ್ಕೆ ಕಾಲು ಯಾಕೆ ಕೊಟ್ಟಿರೋದು ಭಗವಂತ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗೋದಿಕ್ಕೆ ಬಾಯಿ ಯಾಕೆ ಕೊಟ್ಟಿರೋದು ಭಕ್ತನಿಗೆ ದೇವರ ನಾಮವನ್ನು ಪಠಣ ಮಾಡೋದಕ್ಕೆ ಕಿವಿ ಯಾಕೆ ಕೊಟ್ಟಿರೋದು ಭಗವನ್ ನಾಮವನ್ನು ಶ್ರವಣ ಮಾಡೋದಕ್ಕೆ ಹಣೆ ಯಾಕೆ ಕೊಟ್ಟಿರೋದು ಭಗವಂತನ ಪಾದಗಳ ಮೇಲೆ ಇಡೋದಕ್ಕೆ ಮೂಗ್ ಯಾಕೆ ಕೊಟ್ಟಿರೋದು ಭಗವಂತನಿಗೆ ಹಾಕಿರ್ತಕ್ಕಂಥ ತುಳಸಿ ಮಾಲೆಯನ್ನು ಆಗ್ರಾಣಿಸೋದಿಕ್ಕೆ ಯಾವ್ಯಾವ ಇಂದ್ರಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೋ ಆಯಾ ಇಂದ್ರಿಯನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಕೆರೆಯ ನೀರೇನು ಕೆರೆಗೆ ಚಲ್ಲಿ ಆ ಡಾಕ್ಟ್ರಿನಲ್ಲಿ ಇದು ಅದಕ್ಕೇನೆ ಋಷಿಕೇಣ ಋಷಿಕೇಶ ಸೇವನಂ ಭಕ್ತಿರಿತ್ಯುಚ್ಚತೆ ಭಕ್ತಿಯಿಂದ ಭಯ ಶೋಕ ದಾಟಬಹುದು ಎಂಬತಕ್ಕಂಥ ಮಾತು ನಮ್ಮಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ ಆ ದೃಷ್ಟಿಯಿಂದ ಆತ್ಮಸ್ವರೂಪ ಅಂದರೆ ಏನು ಅಂದರೆ ಬಂಧ ಮತ್ತು ಮೋಕ್ಷಗಳು ಎರಡೂ ಕೂಡ ಮುಖ್ಯವಾಗಿ ಪ್ರಸ್ತಾಪ ಆಗಿದ್ದರೂ ಕೂಡ ನಾನು ಅಂದರೆ ಮುಕ್ತ ಸ್ವರೂಪ ನಾನು ಅಂದರೆ ಬದ್ಧ ಅಲ್ಲ ಅನ್ನೋ ಮಟ್ಟಿಗೆ ಮನಸ್ಸು ಟ್ಯೂನ್ ಆಗಬೇಕು ನಮಗೆ ಯಾಕೆಂದರೆ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷಯೋ ನಮ್ಮ ಬಂಧನಕ್ಕಾಗಲಿ ನಮ್ಮ ಮೋಕ್ಷಕ್ಕಾಗಲಿ ನಮ್ಮ ಮನಸ್ಸೇ ಕಾರಣ ಆ ದೃಷ್ಟಿಯಿಂದ ಮನಸ್ಸನ್ನು ನಾವು ಸಂಬೋಧನೆ ಮಾಡಬೇಕು ಮನೋ ಮನೋನಿಯಮನಂ ಸದಾಶಿವ ಬ್ರಹ್ಮೇಂದರು ಮನಸ್ಸನ್ನು ನಿಯಮನಗೊಳಿಸೋದಕ್ಕೆ ಒಂಬತ್ತು ಉಪಾಯಗಳನ್ನು ಅದಕ್ಕೆ ಹೇಳಿರ್ತಕ್ಕಂಥದ್ದು ತನ್ನ ಸ್ವರೂಪವನ್ನು ಅರಿಯದ ಜೀವನಿಗೆ ಮಾತ್ರ ಬದ್ಧತೆ ಉಂಟಾಗುತ್ತದೆ ತನ್ನನ್ನು ಬದ್ಧ ಎಂದು ಭಾವಿಸುವುದರಿಂದಲೇ ಅವನಿಗೆ ಮೋಕ್ಷದ ಕಡೆಗೆ ಒಲವು ಬಾರದೇ ಹೋಗುತ್ತದೆ ಅಯ್ಯೋ ನಾನು ಹೆಂಗಿದ್ರು ಭಕ್ತಾರಿ ನನಗೆಲ್ಲರಿ ಸಿಗತ್ತೆ ಮೋಕ್ಷ ಈ ನಿರಾಸೆ ಭಾವನೆ ಬಿಟ್ಬಿಡ್ಬೇಕು ಮೊದಲು ಮುಖ್ಯವಾಗಿ ನಮಗೆ ಆಧ್ಯಾತ್ಮಿಕ ಪಥದಲ್ಲಿ ಅಡಚಣೆ ಬರ್ತಕ್ಕಂಥದ್ದು ಯಾವುದು ಅಂದರೆ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋದನ್ನು ಬಿಡಬೇಕು ಮೊದಲು ಪಾಸಿಟಿವ್ ಥಿಂಕಿಂಗ್ ನೋಡಿ ನಮಗೆ ವೇದದಲ್ಲೇ ಇದೆ ನಾವು ಯಾವ ವೆಸ್ಟ್ರನ್ ಆತರನ್ನು ಓದಬೇಕಾಗಿಲ್ಲ ಶಿವಖೇರ ಪರ್ಸ್ನಾಲಿಟಿ ಬುಕ್ಸ್ಗೆಲ್ಲ ಬರ್ತಾ ಇದೆ ಹೊಸ ಹೊಸದಾಗಿ ಶಿವಕೇರ ಬರೆದಿರೋ ಬುಕ್ಸ್ ತುಂಬ ಪಾಪ್ಯುಲರಾಗಿ ಸೇಲ್ ಆಗ್ತಾ ಇದೆ ಅದೆಲ್ಲ ನಮ್ಮಲ್ಲಿ ಯಾವತ್ತಿದ್ದರೂ ಕೂಡ ನೂರು ವರ್ಷ ಬದುಕೋಣ ಅಂತಲೇ ನಾವು ಹೇಳಿದ್ದು ಪಶ್ಯೇ ಏ ಮಶರದ ಶತಂ ಜೀವೆ ಏ ಮಶರದ ಶತಂ ನಂದ ಮಶರದ ಶತಂ ಮೋದ ಮಶರದ ಶತಮ್ ಪ್ರಬ್ರಭಾ ಮಶರದ ಶತಂ ಅಜೀಯ ಮಶರದ ಶತಂ ನೋಡಿ ನೂರು ವರ್ಷ ತೃಪ್ತವಾಗಿರೋ ಜೀವನವನ್ನು ಕಳೆಯೋಣ ಅದು ನಮ್ಮ ಧ್ಯೇಯ ಇರೋದು ಎ ಎನ್ ಮೂರ್ತಿರಾಯರಿಗೆ ನೂರನೇ ಹುಟ್ಟು ಹಬ್ಬ ಆದಾಗ ಯಾರು ಒಂದು ಪ್ರಶ್ನೆ ಕೇಳಿದರು ತಮ್ಮ ಮುಂದಿನ ಆಸೆ ಏನು ತಮಗೆ ಜೀವನದಲ್ಲಿ ಆಗೋಯ್ತು ತಮಗೆ ಅಂತ ನೂರು ಏನು ರೀ ಇನ್ನೊಂದು ನೂರು ಇರ್ತೀನಿ ಹೋಗ್ರಿ ಅಂದರು ಐ ವಿಲ್ ಗೋ ಆನ್ ಟಿಲ್ ಟೂ ಹಂಡ್ರೆಡ್ ವಾಟ್ ಹಂಡ್ರೆಡ್ ಹಂಡ್ರೆಡ್ ಇಸ್ ನಥಿಂಗ್ ಅಂತ ಹೇಳಿದರು ಆ ಒಂದು ಇದಿರಬೇಕು ಯಾವಾಗಲೂ ಕೂಡ ತೊಂಬತ್ತಾರನೇ ವಯಸ್ಸಿನಲ್ಲಿ ನನಗೆ ಜ್ಞಾಪಕ ಇದೆ ಯವನಿಕಾ ಸಭಾಂಗಣದಲ್ಲಿ ಪೀಟರ್ ಬ್ರೂಕ್ ಮಾಡಿರ್ತಕ್ಕಂಥ ಆರೂವರೆ ಗಂಟೆ ಮಹಾಭಾರತ ಶೋ ನೋಡಿಕೊಂಡು ಅಲ್ಲಾಡದೆ ಆರೂವರೆ ಗಂಟೆ ಕೂತ್ಕೊಂಡು ಎರಡು ಮಾಡಿ ಮೆಟ್ಲು ಇಳಿದು ರಸ್ತೆ ಕ್ರಾಸ್ ಮಾಡಿ ಎಲ್ಲಿ ಬೀಳ್ತಾರೋ ಹೇಳ್ತಾರೋ ಮುದುಕರೋ ಅಂತೆಲ್ಲ ಆಚೆ ಬರೋಷ್ಟಿಗೆ ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊಟ್ಟೆ ಹೋಗಿದ್ರು ನೈಂಟಿ ಸಿಕ್ಸ್ತ್ ಇಯರ್ ಹಿ ಕುಡ್ ಡೂ ದಟ್ ಸೊ ದಟ್ ಈಸ್ ದ ರಿಯಲ್ ಸ್ಪಿರಿಟ್ ವಿಚ್ ಪ್ರಾಮ್ಸ್ ಫ್ರಮ್ ವಿತಿನ್ ನಾಟ್ ಫ್ರಮ್ ಔಟ್ಸೈಡ್ ಅದು ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಈಗ ನೋಡಿ ಜಿ ವೆಂಕಟ ಸುಬ್ಬಯ್ಯನವರು ಎಷ್ಟು ಸಂತೋಷ ಆಗತ್ತೆ ನೋಡಿದರೆ ಆ ಒಂದು ಸಭಾಂಗಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಎರಡು ವರ್ಷದ ಕೆಳಗೆ ನಡೆದಿರೋ ಸಮಾಂಗಣದಲ್ಲಿ ತೊಂಬತ್ತೆಂಟು ವಯಸ್ಸಾಗಿರ್ತಕ್ಕಂಥ ರಂಗನಾಥರ್ಮರನ್ನ ಒಂದು ಕೈಯಲ್ಲಿ ತೊಂಬತ್ತಾರು ವಯಸ್ಸಾಗಿರ್ತಕ್ಕಂಥ ಕೆ ಟಿ ಒಂದು ಕೈಯಲ್ಲಿ ಹಿಡ್ಕೊಂಡು ಇವ್ರು ಮಧ್ಯಾಹ್ನ ನಿಂತ್ಕೊಂಡು ಇಬ್ಬರು ಸ್ಟೇಜ್ ಹತ್ತಿಸಿದ್ರು ನೂರು ವರ್ಷ ಆದವರು ದಟ್ ಈಸ್ ಗ್ರೇಟ್ ಅದು ನಿಜವಾಗಿರ್ತಕ್ಕಂಥ ಒಂದು ಸ್ವಾಭಿಮಾನ ಅಂದರೆ ಅದು ಸಂತೋಷ ಆಗುತ್ತೆ ಆ ತರಹ ಇದ್ದರೆ ಎಷ್ಟು ವರ್ಷ ಇದ್ದರೂ ಸಂತೋಷ ಆ ತರಹ ಇದ್ದರೆ ಇವತ್ತು ಎಷ್ಟು ಅಚ್ಚುಕಟ್ಟಾಗಿ ಮಾತಾಡ್ತಾರೆ ನೋಡಿ ಅರ್ಧ ಗಂಟೆ ಅಂದರೆ ಅರ್ಧ ಗಂಟೆ ನಂತರ ಏನು ಪೇಪರ್ ತೊಗೊಂಬರ್ತಾರೆ ಆಟೋಮೆಟಿಕ್ಕಾಗಿ ಮಾತಾಡಿ ಆರಾಮಾಗಿ ಇಳ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದು ನಿಜವಾಗಿರ್ತಕ್ಕಂಥ ಒಂದು ದೈವ್ಯ ಶಕ್ತಿ ಅಂತ ಹೇಳಬೇಕಾಗತ್ತೆ ಆ ದೃಷ್ಟಿಯಿಂದಲೇ ನೋಡಿ ಬಂಧವಾಗಲಿ ಮೋಕ್ಷವಾಗಲಿ ಯಾರಿಗೆ ಎಂಬ ಪ್ರಶ್ನೆ ಬಂದಾಗ ನಮಗೆ ಉತ್ತರ ಬರುತ್ತದೆ ನಾನು ಯಾರು ಅನ್ನುವುದು ಪ್ರಶ್ನೆ ರಮಣರು ಥ್ರೂ ಜೀವನದಲ್ಲಿ ಅದೇ ಕೇಳ್ಕೊಂಡಿದ್ದೆ ನಾನು ಯಾರು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಮನಸ್ಸೇ ಬುದ್ಧಿನೇ ಚಿತ್ತಾನೇ ಅಹಂಕಾರನೇ ಯಾರಪ್ಪ ನಾನು ಅಂಥೇಳಿದ್ರೆ ನಾನು ಮುಕ್ತ ನಾನು ಬದ್ಧನಲ್ಲ ಎಂಥ ಮುಕ್ತ ಅದರಲ್ಲೂ ಕೂಡ ಜೀವನ್ಮುಕ್ತ ಜೀವನ್ಮುಕ್ತ ಅಂದರೆ ಯಾರು ಅನ್ನೋದನ್ನು ಕೊನೆಯ ಶ್ಲೋಕವಾಗಿರ್ತಕ್ಕಂತಹ ನಲವತ್ತನೇ ಶ್ಲೋಕ ಸದ್ದರ್ಶನಂ ಕೊನೆಯ ದಿನದ ಉಪನ್ಯಾಸನವಾಗಿರ್ತಕ್ಕಂಥ ನಾಳೆ ದಿವಸ ತಮ್ಮ ಹತ್ರ ಹಂಚ್ಕೋತೇನೆ ಅಂತ ಇಟ್ಕೊಂಡು ನಾಲ್ಕನೇ ದಿನದ ಎರಡನೇ ಕಂತಿನ ಸದ್ದರ್ಶನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಸ್ಕೋತಾ ಇದ್ದೀನಿ ಓಂ ಶಾಂತಿ 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 ಶ್ರೀ ರಮಣಾರ್ಪಣ ಮಸ್ತು